ಲಾಲಿ ಹಾಡೋ ಹೆತ್ತ ತಾಯಿಗೆ. ಶ್ರೀಮತಿ ಸೂಲ್ಗಿತ್ತಿ ನರ್ಸಮ್ಮ, ಸಮಾಜ ಸೇವಾ. ನಾವು ಆ ಅವಾರ್ಡ್ ಬಂತು, ಈ ಅವಾರ್ಡ್ ಬಂತು, ಏನೇನು ಅವಾರ್ಡ್ ಹೇಳಿದ್ರೆ ನನಗೆ ಸೂಲ್ಗಿತ್ತಿಗಿನ್ನ ಇನ್ನು ಯಾವ ಅವಾರ್ಡ್ ಬಿಡಕ್ಕಪ್ಪ, ಸೂಲ್ಗಿತ್ತಿನೇ ನನ್ನ ದೊಡ್ಡ ಅವಾರ್ಡ್ ಅಂತ ಅಮ್ಮ ಹೇಳ್ತಿತ್ತು. ಆಗಿನ ಕಾಲದಲ್ಲಿ ಒಂದು ಅಂತರ್ಜಾತಿ ವಿವಾಹಕ್ಕೆ ಪ್ರೇರೇಪಣೆ ಮಾಡ್ತಾರೆ, ಮರೆಯಲಾರದ ಘಟನೆ ಒಂದಿದೆ ಅಂದ್ರೆ ವಿಧಿವಾಗಿ ಯಾರಿಗೆ ಮಾಡಿಸಿದ್ರೆ ಸೂಲ್ಗಿತ್ತಿನ ಇವರ ಕೈಗುಣ ಮತ್ತು ಇವ್ರ ಕೆಲಸಕ್ಕೆ ರೈತರೆಲ್ಲ ಮೆಚ್ಚಿಕೊಂಡು ಸುಲ್ಗಿತ್ ನರಸಮ್ಮ ಅವರೇ ನಮ್ಮ ಮನೆಯಲ್ಲಿ ಮಕ್ಕಳು ನಾಮಕರಣ ಮಾಡಬೇಕು ಅಂತೇಳಿ ಅವ ನಾಮಕರಣಕ್ಕೆ ಇವ್ರನ್ನ ಕರ್ಕೊಂಡು ಹೋಗೋದು ಮಗುವಿನ ಹೆಸರಿಡಕ್ಕೆ. ಬಿತ್ತನೆ ಟೈಮಲ್ಲಿ ಇವ್ರು ಬಿತ್ತಿದ್ರೆ ಫಲ ಫಸಲು ಚೆನ್ನಾಗಿ ಬರುತ್ತೆ ಅಂತೇಳಿ ಒಂದು ಲೈನ್ ಆದರೆ ಆಗಲಿ ಆ ಕಡೆ ಕಡಲೆಕಾಯಿ ಬಿತ್ತಿದ್ರಲ್ಲ ಕಡಲೆಕಾಯಿ ಬಿತ್ತದು ಇವ್ರ ಹತ್ರ ಒಂದು ಲೈನ್ ಆದರೂ ಬಿತ್ತಬೇಕು ಚೆನ್ನಾಗಿ ಫಸಲು ಬರುತ್ತೆ, ಬಲವಾದ ನಂಬಿಕೆ. ಆಮೇಲೆ ಕಟಾವು, ಕಟಾವು ಆದಮೇಲೆ ಒಂದು ರಾಶಿ ಹಾಕ್ತಾರೆ ಬಣವೆಯಲ್ಲಿ, ಸುಗ್ಗಿ ಸುಗ್ಗಿ. ಆ ಬಣವೆ ರಾಶಿಯಲ್ಲಿ ಮೊದಲನೇ ಮರದ ರಾಶಿ ಇವ್ರ ಕೈಯಿಂದ ಹಾಕ್ಸ್ಕೊಳ್ಳೋರು ಓನರ್ ಸಮೃದ್ಧಿ ಆಗಲಿ ಅಂತ. ಅವ್ರು ಮುಟ್ಟಿದ್ರೆ ಆ ರಾಶಿ ಮುಟ್ಟಿದ್ರೆ ಬೇಗ ರಾಶಿ ಸವಿಯಲ್ಲ ಅನ್ನೋ ನಂಬಿಕೆ. ಆಮೇಲೆ ಇವರಿಗೆ ಒಂದು ಒಂದೆರಡು ಮರ ಮೂರು ಮರ ಏನು ಅವರು ಎಷ್ಟು ಬೆಳೆದಿದ್ದು ನೋಡಿಕೊಂಡು ಮನಸ್ಫೂರ್ತಿಯಾಗಿ ಕೊಡೋರು ಕೊಡೋರು. ತಲಾರ್ ಗಂಗಮ್ಮ ಅವರು ಯಜಮಾನರು, ತಲಾರ್ ಗಂಗಮ್ಮ ಅವರು ಯಜಮಾನರು, ಅವ್ರ ಹೆಸರು ರಾಮಯ್ಯ. ಒಂದು ಚೀಲನೇ ಕೊಟ್ಬಿಟ್ಟಿದ್ರು ಹಂಗೆ ಖುಷಿಯಾಗಿ ಆ ರಾಶಿಯಲ್ಲಿ ಚೀಲ ತಗೊಂಡೋಗಮ್ಮ. ಎಲ್ಲರೂ ಮರ ಮರ ಕೊಟ್ಟರೆ ಅಮ್ಮ ನಿನ್ನ ಕೈ ಗುಣದಿಂದ ನಮ್ಗೆ ಇಷ್ಟ ಆಗಿದೆ, ಒಂದು ಚೀಲನೇ ತಗೊಂಡಮ್ಮ ಚೀಲನೇ ಕೊಟ್ಟಿದ್ರು. ಆ ರೀತಿ ಇವ್ರದ್ದು ಕೈ ಗುಣಕ್ಕೆ ಆ ರೈತರು ಕೂಡ ಇವರು ಮುಟ್ಟಿದ್ರೆ ಬಂಗಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಆ ಹಳ್ಳಿಯಲ್ಲಿ ಬಂದಿತ್ತು. ಹಂಗೆ ಆಗೋದು ಕೂಡ, ಹ್ಞೂ ಹಂಗೆ ಆಗೋದು. ಒಂದು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ನಮ್ಮ ತಾಯಿ ಶಕ್ತಿ ನಮಗೆ ಗೊತ್ತಿರಲಿಲ್ಲ, ನಾವು ಸುಮ್ಮನೆ ಸುಮ್ಮನೆ ಅವ್ರೇನಾದರೂ ತರ್ತಾರ ತಿಂತಿದ್ವು ಅಷ್ಟೇ, ಅವ್ರ ಶಕ್ತಿ ನಮಗೆ ಅರ್ಥ ಆಗ್ತಿಲ್ಲ. ಬಟ್ ಆ ರೈತರಿಗೆ ಊರಿನಲ್ಲಿ ಗ್ರಾಮಸ್ಥರಿಗೆ ಎಲ್ಲೋ ಒಂದು ಅಗಾಧವಾದ ಶಕ್ತಿ ಇವರಲ್ಲಿ ಇದೆ ಅನ್ನೋದೊಂದು ಪ್ರಬಲವಾದ ನಂಬಿಕೆ. ಇವರು ಅಷ್ಟು ನಿರ್ಮಲ ಮನಸ್ಸಿಂದ ಒಳ್ಳೆಯದಾಗಲಿ ಅಂತ ಬಯಸ್ತಿದ್ರು. ಮತ್ತು ಇವರು ಏನಾದರೂ ವ್ಯವಸಾಯದ ಕೆಲಸದಲ್ಲಿ ಕೂಡ ಪ್ರಾಮಾಣಿಕವಾಗಿ ತೊಡಸ್ಕೊತಿದ್ರು. ಈ ಸುರ್ಗಿದ್ದ ಕಾಯಕಿಗೆ ಕೆಲಸ ಇದ್ದಾಗ ಹೆಂಗೆ ಮಾಡ್ತಿದ್ರು, ವ್ಯವಸಾಯದ ಕೆಲಸ ಎಲ್ಲ ಕೆಲಸನೂ ಕಲ್ತಿದ್ರು, ನಾಟಿ ಮಾಡೋದು ಇದು ಮಾಡೋದು ಎಲ್ಲ ಕಲ್ತಿದ್ರು. ಅಂದ್ರೆ ಸೂಲ್ಗಿತ್ತಿ ಕೆಲಸ ಇಲ್ಲದೇ ಇದ್ದಾಗ ಏನು ಕೃಷಿ ಮಾಡೋರ? ಕೃಷಿ ಭೂಮಿ ಇತ್ತು, ಕೃಷಿ ಕೆಲಸದಲ್ಲಿ ಕೃಷಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡೋರು. ಓ, ಕೃಷಿ ಕೂಲಿ ಕಾರ್ಮಿಕರ? ಸ್ವಂತ ಭೂಮಿ ಇರಲಿಲ್ವಾ? ಸ್ವಂತ ಭೂಮಿ ಸರ್ಕಾರದಿಂದ ಒಂದು ಇದ್ರೂ ಕೂಡ ಅದರಲ್ಲಿ ಮಾಡೋದು ಆಗಿನ ಕಾಲದಲ್ಲಿ ಮಕ್ಕಳು ಸಾಕಕ್ಕೆ ಆಗಲ್ಲ. ಈ ಮತ್ತೆ ಅದು ಮಾಡ್ಕೊಂಡು ಕೂತ್ಕೊಂಡ್ರೆ, ಅದಕ್ಕೆ ಬಾವಿ ತಗೊಂಡು ಅದು ಮಾಡ್ಕೊಂಡು ಕೂತ್ಕೊಂಡ್ರೆ ಈ ಮಕ್ಕಳೆಲ್ಲ ಸಾಕೋದು ಹೆಂಗೆ ಅಂತೇಳಿ ಜಾಸ್ತಿ ಕೃಷಿ ಕೂಲಿ ಕಾರ್ಮಿಕರಾಗಿ ಇವರು ದುಡಿಯೋದು. ಹ್ಞೂ, ಬೇರೆ ಹೊಲದಲ್ಲಿ ಕೆಲಸ ಮಾಡಿದ್ರೆ ಇವರು ತೊಡಸ್ಕೊಂಡಿದ್ರು. ಮತ್ತು ಜನರು ಕೂಡ ಇವರು ಮಾಡಿರೋ ಸೇವೆಯನ್ನು ಗುರುತಿಸಿ ಮಕ್ಕಳಿಗೂ ನಮಗೂ ಕೂಡ ಭಾಳ ಪ್ರೀತಿಯಿಂದ ಕಾಣ್ತಿದ್ರು. ನಮ್ಮ ವಿದ್ಯಾಭ್ಯಾಸಗಳಿಗೆ ಎಲ್ಲ ಅನುಕೂಲ ಆಗ್ತಿತ್ತು, ಭಾಳ ಗೌರವ ಹಳ್ಳಿಯಲ್ಲಿ ನಮಗೆ ಸಿಗ್ತಿತ್ತು. ಏನೀಗ ಟಿ ವಿಯಲ್ಲಿ ಪತ್ರಿಕೆಯಲ್ಲಿ ಬರೋಕ್ಕಿಂತ ಮೊದಲು ಊರಲ್ಲಿ ನಮಗೆ ಗೌರವ ಸಿಕ್ಕಿದ್ದು ಅಮ್ಮನಿಂದನೇ. ನಮಗೆಲ್ಲರಿಗೂ ಮಕ್ಕಳಿಗೆ ಯಾರಾದರೂ ನಮ್ಮ ಮಗ ಓದ್ತಾ ಇದ್ದಾನಪ್ಪ ಹಿಂಗೆ ಒಂದು ಸಾಲ ಕೇಳಿದ್ರೆ ಕೊಡೋದು. ಇವಾಗ ಆಗಿನ ಲೆಕ್ಕದಲ್ಲಿ ಒಂದು 20 ರೂಪಾಯಿ ಆ ದುಡ್ಡೇ ದೊಡ್ಡ ಅಮೌಂಟು. ಹ್ಞೂ, ದೊಡ್ಡ ಅಮೌಂಟ್ 20 ರೂಪಾಯಿ ಅಪ್ಪ ನಾವು ಏ ನರಸಮ್ಮ ಮಗನ ಕೊಡಮ್ಮ ನರಸಮ್ಮ. ಆ ರೀತಿ ಎಲ್ಲರೂ ಕೂಡ ಅಕ್ಕ ದೊಡ್ಡಮ್ಮ ಚಿಕ್ಕಮ್ಮ ಅನ್ನೋ ಪದಗಳಲ್ಲಿ ಸಂಬೋಧನೆ ಮಾಡ್ತಿದ್ರು. ಯಾರು ಕೂಡ ಹೆಸರು ಎದುರು ಕರಿತಿರ್ಲಿಲ್ಲ ಇವನ್ನ. ಇಡೀ ಊರಲ್ಲಿ ಏಕವಚನ ಇಲ್ಲ, ಹೆಸರೇ ಇರ್ತಿರ್ಲಿಲ್ಲ ಇವ್ರು. ಅದು ಯಾವ ಕಮ್ಯುನಿಟಿ ಅಲ್ಲಿ ಆಗಲಿ ಪದ ಬಳಕೆ ಹೆಂಗಿತ್ತಪ್ಪ ಅಂದರೆ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಅಕ್ಕ ಇದೇ ಹೆಸರೇ ಇವರಿಗೆ ಆ ಹೆಸರು ಹಂಗೆ. ಆ ರೀತಿ ಇವ್ರನ್ನ ಭಾಳ ಸಂಬೋಧನೆ ಮಾಡ್ತಿದ್ರು. ಆ ರೀತಿ ಇವರಿಗೆ ಅಷ್ಟು ಅದ್ಭುತವಾದ ಗೌರವ ಈ ಸೂಲ್ಗಿತ್ತು ಕಾಯಕದಿಂದನೇ ಅವ್ರಿಗೆ ಸಿಗೋಕ್ಕೆ ಸಾಧ್ಯ ಆಯಿತು. ಎಂಥ ರಿಸ್ಕ್ ಇದ್ದರೂ ಕೂಡ ಅದನ್ನು ಪ್ರಾಣಾಪಾಯದಿಂದ ಕಾಪಾಡೋದು ಬಹಳ ಮುಖ್ಯವಾದ್ದು. ಗಿತ್ತಿ ಅಂದರೆ ಸೂಲ ಅಂದರೆ ಗರ್ಭ, ಗರ್ಭ. ಗಿತ್ತಿ ಅಂದರೆ ಎಕ್ಸ್ಪರ್ಟ್. ಓಹೋ, ಒಕ್ಕಲಿಗೆ ಗಿತ್ತಿ ಅಂತ ಕರಿತೀವಿ. ಒಕ್ಕಲಿಗಿತ್ತಿ, ಹೌದು. ಒಕ್ಕಲಿಗಿತ್ತಿ ಅಂದರೆ ಆ ವ್ಯವಸಾಯ ಮಾಡೋದ್ರಲ್ಲಿ ಆ ಹೆಣ್ಮಕ್ಳು ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವರು, ಅವರು ಒಕ್ಕಲಿಗಿತ್ತಿ. ಮಡಿವಾಳ ಗಿತ್ತಿ ಅಂತ ಕರಿತೀವಿ. ಅವ್ರ ಕಾಯಕದಲ್ಲಿ ಅವ್ರು ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವರು ಆ ಗಿತ್ತಿ ಅಂದರೆ ಎಕ್ಸ್ಪರ್ಟ್. ಹೂವಾಡ ಗಿತ್ತಿ ಅಂತ ಕರಿತೀವಿ. ಹೂ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವರು. ಹಂಗೆ ಈ ಗರ್ಭದ ವಿಷಯದಲ್ಲಿ ಸೂಲದ ಈ ಸೂಲ ಅನ್ನೋದು
ಒಂದು ಗರ್ಭ ಗರ್ಭದಲ್ಲಿ ಕೆಲಸದಲ್ಲಿ ಯಾರು ಎಕ್ಸ್ಪರ್ಟ್ ಆಗಿರ್ತಾರೋ ಅವ್ರನ್ನ ಸೂಲಗಿತ್ತಿ ಅಂತ ಕರಿತಿದ್ರು. ವಾವ್, ನೋಡಿ ಆ ಪದನ ಎಷ್ಟು ಶತಮಾನದಿಂದ ಬಳಸ್ಕೊಂಬಂದವ್ರು ಅದನ್ನು. ಆ ಪದ ಆ ಬಿರುದಿದೆಯಲ್ಲ ಸೂಲಗಿತ್ತಿ ಅನ್ನೋದು, ಸುಮ್ಮ ಸುಮ್ಮನೆ ಎಲ್ಲರನ್ನೂ ಸೂಲಗಿತ್ತಿ ಅಂತ ಕರೆಯೋಕೆ ಹೋಗಲ್ಲ. ಒಂದೆರಿಗೆ ಮಾಡಿದ ತಕ್ಷಣ ಒಂದೆರಡರಿಗೆ ಮಾಡಿದ ತಕ್ಷಣ ಅಂಥವ್ರನ್ನೆಲ್ಲ ಸೂಲಗಿತ್ತಿ ಅನ್ನಲ್ಲ, ಮಾಮೂಲಿಯಾಗಿರ್ತಾರೆ. ಆ ಹೆರಿಗೆಗಳು ಮಾಡೋದ್ರಲ್ಲಿ ಯಾರು ಎಕ್ಸ್ಪರ್ಟ್ ಆಗ್ತಾರೆ, ಒಂದು ನೂರಾರು ಸಾವಿರಾರು ಹೆರಿಗೆಗಳು ಮಾಡ್ತಾ 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 ಎಕ್ಸ್ಪರ್ಟ್ ಆಗ್ತಾರೆ, ಅವ್ರ ಹೆಸರು ಜೊತೆಗೆ ಸೂಲಗಿತ್ತಿ ಅನ್ನೋ ಬಿರುದು ಕೊಡ್ತಾರೆ, ಜನರು ಕೂಡ ಬಿರುದು. ಅಮ್ಮ ಬದುಕಿದ್ದಾಗ ಏನು ಹೇಳ್ತಿದ್ರಪ್ಪ ಅಂದರೆ, ನಾವು ಆ ಅವಾರ್ಡ್ ಬಂತು, ಈ ಅವಾರ್ಡ್ ಬಂತು, ಏನೇನು ಅವಾರ್ಡ್ ಹೆಸರು ಹೇಳಿದ್ರೆ ನನಗೆ ಸೂಲಗಿತ್ತಿಗಿನ್ನ ಇನ್ನು ಯಾವ ಅವಾರ್ಡ್ ಬೇಕಪ್ಪ, ಬೆಂಕಿ ನನಗಿನ್ನ ಯಾವ ಅವಾರ್ಡ್ ಬೇಕಪ್ಪ, ಸೂಲಗಿತ್ತಿನ ನನ್ನ ದೊಡ್ಡ ಅವಾರ್ಡು ಅಂತ ಅಮ್ಮ ಹೇಳ್ತಿತ್ತು. ಅಂದ್ರೆ ಅದು ಬರೋದು ಬಹಳ ಕಷ್ಟ, ಸೂಲಗಿತ್ತಿನ ಕರಿಬೇಕಲ್ಲ ಜನ. ಅದೇ ಅವರ ಆ ಹೆಸರಿಗೆ ಅವರು ಇನ್ವಾಲ್ವ್ಮೆಂಟ್ ಆಗ್ಬಿಟ್ರು. ಸುಲಗಿತ್ತಿ ಅಂದ್ರೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಅನ್ನೋದು. ಅವ್ರಿಗೆ ಬೆಳಗಾವಲ್ಲಿ ರೈತ ಅನುಗಾರ ಕರ್ಕೊಂಡೋಗಿ ಅಲ್ಲಿ ರೈತ ರತ್ನ ಅಂತ ಪ್ರಶಸ್ತಿ ಕೊಡ್ತಾರೆ ಇವ್ರಿಗೆ. ಇವರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ರೈತ ರತ್ನ ಅಂತ ಅವಾರ್ಡ್ ಬಂದಿದೆ ಅಮ್ಮಗೆ. ಅವ್ರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಕೊಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿರೋದು, ಕರ್ನಾಟಕ ರಾಜ್ಯ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದೇವರಾಜ ಅರಸು ಪ್ರಶಸ್ತಿ ಕೊಟ್ಟಿದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ. ವಾಲ್ಮೀಕಿ ಅವರು ಚಿಕ್ಕನಾಯಕನಲ್ಲಿ ವಾಲ್ಮೀಕಿ ಸ್ವಾಮೀಜಿ ಜನ್ಮದಿನದಲ್ಲಿ ಇವರಿಗೆ ವಾಲ್ಮೀಕಿ ಅವಾರ್ಡ್ ಕೊಡ್ತಾರೆ. ವಾಲ್ಮೀಕಿ ಅವಾರ್ಡ್ ಕೊಡುತ್ತೆ ಅಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಆ ಎಮ್ ಎಲ್ ಎ ಸ್ಥಳೀಯರು. ಆಮೇಲೆ ಇಲ್ಲಿ ನಮ್ಮ ಆದಿಚುಂಚನಗಿರಿ ಮಠದಲ್ಲಿ ವೈದ್ಯರತ್ನ ಪ್ರಶಸ್ತಿ ಕೊಡ್ತಾರೆ. ವೈದ್ಯರತ್ನ, ವೈದ್ಯರತ್ನ ಪ್ರಶಸ್ತಿ ಕೊಡ್ತಾರೆ ಅವರಿಗೆ. ಒಂದು ಅಕ್ಷರ ಓದಿಲ್ಲ ಕಾಲ ಇಟ್ಟಿಲ್ಲ. ಆಮೇಲೆ ನಮ್ಮ ಮುರುಘಾಶರಣರು, ಚಿತ್ರದುರ್ಗ ಮುರುಘಾಶರಣರು ಅಲ್ಲೇನು ಪ್ರತಿಷ್ಠಿತ ಪ್ರಶಸ್ತಿ ಮುರುಘಶ್ರೀ ಪ್ರಶಸ್ತಿ ಕೂಡ ಇವರಿಗೆ ಕೊಡ್ತಾರೆ ಮುರುಘಾ ಮಠದಲ್ಲಿ. ಝಾನ್ಸಿ ರಾಣಿ ಸಂಸ್ಥೆಯವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಶಸ್ತಿಯವರು ಕೊಡ್ತಾರೆ. ಹಬ್ಬಕ್ಕ ಪ್ರಶಸ್ತಿ ಇವರಿಗೆ ಸಿಕ್ಕಿರುತ್ತೆ. ರಾಣಿ ಹಬ್ಬಕ್ಕ ಪ್ರಶಸ್ತಿ ಇವರಿಗೆ ಕೊಟ್ಟಿರ್ತಾರೆ. ಯಾವುದು ಬಿಟ್ಟೇ ಇಲ್ಲ. ಮಹಾತ್ಮ ಗಾಂಧೀಜಿನ ಮಹಾತ್ಮ ಗಾಂಧಿ ಶಾಂತಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಶಾಂತಿ ಪ್ರಶಸ್ತಿ ಹಿಂಗೆ ಆಂಧ್ರದಲ್ಲಿ ರಾಯಲಸೀಮೆಯಲ್ಲಿ ಕರ್ಕೊಂಡೋಗಿ ರಾಯಲಸೀಮೆ ರತ್ನ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ರಾಯಲಸೀಮೆ ರತ್ನ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಈ ಸಂಸ್ಥೆಗಳು ಕೊಟ್ಟಿರೋ ಸಾವಿರಾರು ಪ್ರಶಸ್ತಿಗಳು, ಸರ್ಕಾರ ಕೊಟ್ಟಿರೋ ಒಂದು ಪ್ರಶಸ್ತಿಗಳು, ಏನೆಲ್ಲ ಪ್ರಶಸ್ತಿಗಳು ಅವರ ಬಂದಿದ್ರು ಕೂಡ ಅವರು ಮಾತ್ರ ಸೂಲಗಿತ್ತಿ ಅನ್ನೋ ಪ್ರಶಸ್ತಿ ಬಹಳ ಇಷ್ಟಪಟ್ಟವರು. ಬಹಳ ಹೃದಯ ಅವ್ರಿಗೆ ಬಹಳ ಅದನ್ನ ಇಷ್ಟಪಟ್ಟಿರ್ತದೆ. ಅದರ ಹೆಸರಲ್ಲೇ ಸುಮಾರು ಸಂಸ್ಥೆಗಳವರು ಪ್ರಸೂತಿ ವಿಶಾರದೆ ಅಂತ ಪ್ರಶಸ್ತಿ ಕೊಟ್ಟಿದ್ರು. ಪ್ರಸೂತಿ ವಿಶಾರದೆ ಅವರು ಪ್ರಸೂತಿ ವಿಶಾರದೆ ಅಂತ ಬಹಳ ಇಂಪಾಗಿದೆ ಕೇಳಕ್ಕೆ. ಪ್ರಸೂತಿ ವಿಶಾರದೆ ಅಂತ ಇನ್ನೊಂದು ಪ್ರಶಸ್ತಿ ಕೊಟ್ಟಿದ್ರು. ಹಿಂಗೆ ಸುಮಾರು ನೂರಾರು ಪ್ರಶಸ್ತಿಗಳು, ಸಾವಿರಾರು ಸಂಘ ಸಂಸ್ಥೆಗಳು ಇವರಿಗೆ ಸನ್ಮಾನ ಮಾಡಿ ಅಭಿನಂದನೆ ಮಾಡಿ ಎಲ್ಲ ಕರ್ಕೊಂಡೋಗಿ ರಾಜ್ಯಾದ್ಯಂತ ರಾಯಚೂರು ಇಂಥ ಜಿಲ್ಲೆಗೆ ಇವ್ರು ಹೋಗಿಲ್ಲ ಅನ್ನೋಂಗಿಲ್ಲ, ಎಲ್ಲ ಜಿಲ್ಲೆಗಳಿಗೆ ಹೋಗಿ ಆಂಧ್ರದಲ್ಲಿ ಕರ್ಕೊಂಡೋಗಿ ಆಂಧ್ರದಲ್ಲಿ ಕೂಡ ಇವರಿಗೆ ಪ್ರಶಸ್ತಿ ಕೊಟ್ಟು ತೆಲುಗಲ್ಲೊಂದು ಇವ್ರ ಬಗ್ಗೆ ಪುಸ್ತಕ ಬಿಡುಗಡೆ ಮಾಡಿ, ತೆಲುಗಲ್ಲಿ ಬುಕ್ ಬಂದಿದ್ದು ಅಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡಿ ಅವರು ಭಾಳ ಅದ್ಭುತವಾಗಿ ಸನ್ಮಾನ ಮಾಡಿದರು ಬದುಕಿರುವಾಗ. ಇಂಗ್ಲೀಷಲ್ಲಿ ಬುಕ್ ಬಂದಿದೆ ಅಂತ ನೋಡ್ತೀವಿ. ಇಂಗ್ಲೀಷಲ್ಲಿ ಒಂದು 1000 ಸಾವಿರ ಮದರ್ ಆಫ್ 1000 ಬೇಬೀಸ್, ಮದರ್ ಆಫ್ 1000 ಬೇಬೀಸ್ ಅಂತ ಪುಸ್ತಕ, ಒಂದು ಪುಸ್ತಕ ಬರೆದವ್ರೆ. ಬಟ್ ನಾಟ್ 1000 ಬೇಬೀಸ್, ಎಷ್ಟೋ ಮದರ್ ಆಫ್ 1000 ಬೇಬೀಸ್. 1000s ಆಫ್ ಬೇಬೀಸ್, ಮದರ್ ಆಫ್ 1000s ಆಫ್ ಬೇಬೀಸ್. 15,000 ಕೂಡ ಹೆಚ್ಚು ಹೆರಿಗೆಗಳು ಮಾಡಿಸಿದ್ರು ಅಂತೇಳಿ ಭಾರತ ಸರ್ಕಾರ ಏನು ಮಾಹಿತಿ ಕೊಟ್ಟಿದೆ. ಅಮ್ಮ ಯಾವತ್ತು ಕೂಡ ಲೆಕ್ಕವಿಲ್ಲವಷ್ಟು ಹೆರಿಗೆಗಳು ಮಾಡಿಸಿದೇನಪ್ಪ ಅನ್ನೋದು ಅವರ ಹೇಳ್ತಿದ್ದು. ಅಂದ್ರೆ 20ನೇ ವಯಸ್ಸಿಂದ ತಗೊಂಡ್ರೆ ಅವ್ರು ತೀರ್ಕೊಂಡು 98ನೇ ವಯಸ್ಸಲ್ಲಿ ಅಂದ್ರೆ ಕೊನೆ ಉಸಿರವರೆಗೂ ಮಾಡಿದ್ದಾರೆ. ಅಂದ್ರೆ ಸ್ನೇಹಿತರೆ 70 ವರ್ಷ, 80 ವರ್ಷ ಸರಿಸುಮಾರು 80 ವರ್ಷ ಸೂಲಗಿತ್ತಿ ಕೆಲಸ ಮಾಡಿದ್ದಾರೆ. ಎಷ್ಟು ಸಾವಿರ ಮಾಡಿರ್ಬೇಕು ಸರ್? ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಕೂಡ ಅವ್ರಿಗೂ ಮಾಡಿಸಿದ್ದಾರೆ. ಅವ್ರಿಗೂ ಹೆರಿಗೆ ಮಾಡಿಸಿರ್ತಾರೆ ಇವರು. ಮರುಮಕ್ಕಳು ಕೂಡ ನಮ್ಮ ಅಜ್ಜಿನ ಮಾಡಿಸ್ಬೇಕು ಅಂತ ಅಜ್ಜಿ ಊರಲ್ಲಿದ್ರೆ ಬಂದು ಕಾಯೋರು. ಆ ರೀತಿ ಮರುಮಕ್ಕಳು ಕೂಡ ಇವರು ಹೆರಿಗೆ ಮಾಡಿಸಿರ್ತಾರೆ. ಮರುಮಕ್ಕಳ ಮದುವೆನೂ ಇವರು ಸಮ್ಮುಖದಲ್ಲಿ
ಆಗಿದ್ದಾವೆ. ನಮ್ಮ ಮನೆ ಕುಟುಂಬದಲ್ಲಿ ಮದುವೆ ಅಂದರೆ ಇವ್ರು ಎದುರಿಗೆ ಇದ್ದುಬಿಟ್ರೆ ಅವರೇ ದೇವರು, ಅವ್ರ ಮುಂದೆ ತಲೆ ಕಟ್ಟಿಬಿಡ್ತಿರು. ಆ ರೀತಿ ಮೊಮ್ಮಕ್ಕಳು ಮದುವೆ ಆಗಿದ್ದು. ಏನು ಸರ್ ಸೀನಿದು? ಈ ಬೇರೆ ಏನು ಛತ್ರ ಗಿತ್ರ ಏನಿಲ್ಲ, ತಾಳಿ ಕಟ್ಬಿಡೋದು. ಅವ್ರ ಎದುರಿಗೆ ತಾಳಿ ಕಟ್ಟರೆ ಅದೇ ಮದುವೆ. ಅವರು ಅಂತ ಆಶೀರ್ವಾದ ಮಾಡ್ತಿದ್ರು. ಮೊಮ್ಮಕ್ಳು ಹಂಗೆ ಮದುವೆ ಆಗಿದ್ದಾವೆ, ಸುಮಾರು ಮೊಮ್ಮಕ್ಕಳು ಹಂಗೆ ಮದುವೆ ಆಗ್ತದೆ. ಬೇರೆ ಜನರು ಕೂಡ ಸುಮಾರು ಜನ ಅಜ್ಜಿ ಹತ್ರ ಆಶೀರ್ವಾದ ತಗೊಂಡು ಮದುವೆ ಆಗ್ಬಿಡ ಅಂತೇಳಿ ಅವ್ರು ಬದುಕಿದ್ದಾಗ ಅವ್ರ ಮುಂದೆ ತಾಳಿ ಕಟ್ಟಿಬಿಟ್ರೆ ಅದಕ್ಕಿಂತ ಸಾಕ್ಷಿ ಏನಪ್ಪ ಅನ್ನೋ ಥರ ಅವ್ರಿಗಿನ್ನ ಆಶೀರ್ವಾದ ಏನಂತ ಅವ್ರ ಭಾವನೆ. ಸರ್, ಈ ಜಾತಿ ಸಮಸ್ಯೆ ಬಂದಿಲ್ಲ ನಿಮಗೆ ಅವತ್ತು? ಯಾಕಂದರೆ ಇವರು ಸ್ವಲ್ಪ ಹಿಂದುಳಿದ ಜನಾಂಗದವರು ಅಂತ ಹೇಳಿದ್ರೆ ಜಾತಿ ಸಮಸ್ಯೆ ಬಂದಿಲ್ಲ ಹೆರಿಗೆ ಮಾಡಿಸೋದಾಗ, ಅಥವಾ ಅವ್ರು ಮಾಡಿಸೋದಲ್ಲ ಬರೀ ಈ ಹಿಂದುಳಿದ ಜನಾಂಗ ಅಂತಾರಲ್ಲ ಅವ್ರಿಗೆ ಮಾತ್ರನ? ಸಾಮಾಜಿಕ ವಿವಂಚನೆ ಕುಟುಂಬದಲ್ಲಿ ಸುಲಗಿತ್ ನರಸಮ್ಮ ಹುಟ್ಟಿದ್ರೂ ಕೂಡ ಅವರ ಕಾಯಕ ಎಲ್ಲೋ ಒಂದು ಕಡೆ ಜಾತಿಯನ್ನು ಮೀರಿ ಎಲ್ಲರ ಮನೆಗೂ ಕರ್ಕೊಂಡು ಹೋಗೋಕೆ ಸಾಧ್ಯ ಆಗುತ್ತೆ. ಆಗ ಶೂದ್ರ ಮನೆಗೆ ಹೆರಿಗೆಗಳು ಮಾಡಿಸ್ತಾ ಇರ್ತಾರೆ. ಶೂದ್ರ ಮನೆಯಲ್ಲಿ ಹೆರಿಗೆ ಮಾಡಿಸುವಾಗ ಆ ಶೂದ್ರರು ಕೂಡ ಬಚ್ಚಲಲ್ಲಿ, ಮನೆಯ ಹಿತ್ತಲಲ್ಲಿ, ದನದ ಕೊಟ್ಟಿಗೆಯಲ್ಲಿ, ಇವರು ಅಂಟಚಬಲ್, ಇವರು ಪಂಚಮ ಜನಾಂಗ, ಇವರು ಪಂಚಮರು, ಇವರು ಅಸ್ಪೃಶ್ಯರು ಅನ್ನೋ ಕಾರಣಕ್ಕೆ ಆ ಶೂದ್ರರು ಕೂಡ ಎಲ್ಲೋ ಒಂದು ಕಡೆ ಮನೆ ಹಿತ್ತಲಲ್ಲಿ ಮಾಡಿಸ್ಕೊಂಡು ಇದು ಮಾಡ್ತಿರ್ತಾರೆ. ಆ ಊರಲ್ಲಿ ಅವರಲ್ಲಿ ಒಳಗಡೆ ಬಿಡ್ತಿರ್ಲಿಲ್ಲ. ಯಾವಾಗ ಕೋದಂಡರಾಮಸ್ವಾಮಿಯ ಸ್ವತಃ ಅವರ ಮನೆ ಒಳಗಡೆ ಕರ್ಕೊಂಡೋಗಿ ಸುಲಗಿತ್ ನರಸಮ್ಮವನ್ನು ಅವ್ರ ಮಗಳಿಗೆ ಮಾಡಿಸ್ಕೊಂಡ್ರು, ಅವಾಗ ಶೂದ್ರರೆಲ್ಲ ಸ್ವಾಮಿನೇ ಕರ್ಕೊಂಡೋಗಿದ್ರೆ ನಮಗೇನಪ್ಪ ಅಂತೇಳಿ ಶೂದ್ರರು ಕೂಡ ಮನೆ ಒಳಗಡೆ ಕರ್ಕೊಂಡು ಹೆರಿಗೆ ಮಾಡಿಸ್ಕೊಂಡು ಕಲ್ತ್ಕೊತಾರೆ. ಅಲ್ಲಿವರೆಗೂ ಕೂಡ ಅವರೇನು ಕೋದಂಡರಾಮಸ್ವಾಮಿ ಬ್ರಾಹ್ಮಣರಿಗೆ ಗರ್ಭದ ವಿಷಯ ಅಂದರೆ ಹೆರಿಗೆ ವಿಷಯ ಇದು ಅಂತ ಸ್ವಚ್ಛವಾದ ಸ್ಥಳದಲ್ಲೇ ಮಾಡಿಸ್ಬೇಕು ಅನ್ನೋ ಒಂದು ಪ್ರಜ್ಞೆ ಮತ್ತು ಜ್ಞಾನ ಅವ್ರಿಗಿತ್ತು. ನಮ್ಮ ಶೂದ್ರ ಜನಾಂಗಕ್ಕೆ ಆ ಜ್ಞಾನ ಇಲ್ಲದಿದ್ದಕ್ಕೆ ಬಚ್ಚಲಲ್ಲಿ, ದನದ ಕೊಟ್ಟಿಗೆಯಲ್ಲಿ, ಹಿತ್ತಲಲ್ಲಿ ಇವರು ಅಂಟಚಬಲ್ ಅನ್ನೋ ಕಾರಣಕ್ಕೆ ಅಂಥ ಅವಮಾನಗಳಿರ್ತವೆ. ಆದರೂ ಕೂಡ ಯಾವತ್ತೂ ಕೂಡ ಇವರು ಇದು ನನಗೆ ಅವಮಾನ ಅಂದ್ಕೊಂಡಿಲ್ಲ, ಇದು ನನ್ನ ಕಾಯಕ, ಓ ದೇವರು ನನಗೆ ಕೊಟ್ಟಿರೋದ್ರೆ ಇದು ಅವಕಾಶ. ನಾನು ಯಾವ ಎಲ್ಲಾದರೂ ಹೇಳ್ತಾ ಇದ್ದೀನಿ, ಹೆರಿಗೆ ಮಾಡಿಸೋದು ಇಲ್ಲಿ ಮನೆ ಒಳಗಡೆ ಕರ್ಕೊಂಡೋಗಿದ್ದೀನಂದ್ರೆ ಸಂತೋಷ ಇಲ್ಲ, ಬಚ್ಚಲಲ್ಲಿ ಮಾಡಿದ್ರೆ ಬೇಜಾರಿಲ್ಲ, ಎಲ್ಲಿ ಸಿಗ್ದಲ್ಲ ಹೆರಿಗೆ ಮಾಡಿಸೋದು ಆ ಊರಲ್ಲಿ. ಆದರೆ ಬೇರೆ ಊರಲ್ಲಿ ಯಾರು ಕೂಡ ಹಂಗೆ ಮಾಡಿಲ್ಲ. ಇವರು ಒಂದು ಅಂತಹ ಒಂದು ಸಾಮಾಜಿಕ ವಿವಂಚನೆ ಕುಟುಂಬದಲ್ಲಿ ಅಸ್ಪೃ ಜನಾಂಗದಲ್ಲಿ ಹುಟ್ಟಿದ್ರು ಕೂಡ, ಒಂದು ಪಂಚಮ ಜನಾಂಗದಲ್ಲಿ ಹುಟ್ಟಿದ್ರು ಕೂಡ ಬೇರೆ ಊರುಗಳಲ್ಲಿ ಯಾರು ಕೂಡ ಆ ರೀತಿ ಹಿಂದೇನೂ ತೋರಿಸಿರಲಿಲ್ಲ. ಯಾವತ್ತೂ ಅದನ್ನು ಒಂದು ಜಾತಿ ಪಾದ ಇವರಿಗೆ ಅಡ್ಡ ಬರಲಿಲ್ಲ, ಇವ್ರಿಗೆ ಈ ಕಾಯಕಕ್ಕೆ ಅಡ್ಡ ಬರಲಿಲ್ಲ. ಮತ್ತು ಯಾರು ಹಂಗೆ ಒಂದು 40 ವರ್ಷದಿಂದ ಹಂಗೆ ಆಚರಣೆ ಮಾಡ್ಕೊಂಡಿದ್ದಾರೋ, ಇವ್ರಿಗೆ ಅವಾರ್ಡ್ಗಳು ಬಂದಾಗ, ಇವ್ರಿಗೆ ಸನ್ಮಾನಗಳು ಬಂದಾಗ, ಟಿ ವಿಯವರು ಎಲ್ಲ ಪತ್ರಿಕೆಯವರು ಊರಿಗೆ ಬಂದಾಗ, ದೊಡ್ಡ ದೊಡ್ಡವ್ರು ಬಂದು ಇವ್ರಿಗೆ ಸನ್ಮಾನ ಮಾಡಿದಾಗ, ಅಯ್ಯೋ ತಾಯಿ ನೀನಂಥ ಶ್ರೇಷ್ಠಮ್ಮ, ಅವಾಗ ಏನಾದರೂ ತಪ್ಪು ಮಾಡಿದ ಕ್ಷಮಿಸಿ ತಾಯಿ ಅಂತಲೂ ಕೇಳ್ಕೊಂಡಿರ್ತಾರೆ. ಯಾರು ಮನೆ ಹೊರಗಡೆನೆ ಇಟ್ಟು ಹೆರಿಗೆ ಮಾಡಿಸಿರ್ತಾರೆ ಅವ್ರು ಕ್ಷಮೆ ಕೇಳಿರ್ತಾರೆ. ಹ್ಞೂ, ಕ್ಷಮೆ ಕೇಳಿರ್ತಾರೆ. ಒಂದು ಇನ್ಸಿಡೆಂಟ್ ಆಗುತ್ತೆ. ಹೌದಾ? ಆ ಇನ್ಸಿಡೆಂಟ್ ಹೆಂಗಪ್ಪ ಅಂದರೆ, ಒಂದು ಬ್ಯಾಕ್ವರ್ಡ್ ಕ್ಯಾಸ್ಟ್ ಕಮ್ಯುನಿಟಿ ಅದು, ಪಾಪ ಅವರಿಗೆ ಆ ಫೀಲಿಂಗ್ಸ್ ಇರ್ತವೆ. ಸುಲಗಿತ್ ನರಸಮ್ಮ ಬಂದ ತಕ್ಷಣ ಅವರು ಮನೆ ಮಗಳಿಗೆ ಹೆರಿಗೆ ಮಾಡಿಸ್ಬೇಕು. ಆ ಮನೆ ಮಗಳಿಗೆ ಹೆರಿಗೆ ಮಾಡಿಸೋ ಸಂದರ್ಭದಲ್ಲಿ ಅವರ ಅತ್ತಿಗೆ ದೊಡ್ಡ ಸೊಸೆ, ಆ ಮನೆ ದೊಡ್ಡ ಸೊಸೆ, ನರಸಮ್ಮ ನೀವು ಪಂಚಮ ಜನಾಂಗ, ನೀವು ಒಳಗಡೆ ಬಂದುಬಿಟ್ರೆ ನಮಗೆ ಹಾವು ಚೇಳು ಎಲ್ಲ ಕಾಣಿಸ್ಕೊಬಿಡುತ್ತೆ, ನಮಗೆ ಇದಾಗುತ್ತೆ, ನೀವು ಒಳಗಡೆ ಬರಬಾರ್ದು ಅಂತ ಒಳಗಡೆನೂ ಮಾಡಿಸ್ಬೇಕು ಅಂತ ಹೇಳ್ತಾರೆ. ನನಗೆ ಮೇಡಮ್ ನಾನು ಇಲ್ಲೇ ಪಡಸಾಲೆಯಲ್ಲಿ ಹೊರಗಡೆ ಮಾಡಿಸ್ತೀನಿ ಅಂದಾಗ, ಆವಾಗ ಅಲ್ಲಿ ಅವರು ಪಡಸಾಲೆಯಲ್ಲೇ ಬಟ್ಟೆ ಸುತ್ತಿ ಇಟ್ಕೊಂಡು ಹೆರಿಗೆ ಮಾಡಿಸ್ತಿರ್ತಾರೆ. ಅವ್ರ ಮಾವ ಬರ್ತಾರೆ, ಯಾರು ಹೆರಿಗೆ ಹೆಣ್ಮಗಳಿದ್ದಾರೆ ಅವ್ರ ಅಪ್ಪ ಬರ್ತಾರೆ. ಅವರಪ್ಪ ಬಂದು ಎಮ್ಗೆ ದಬಾಯಿಸ್ಬಿಡ್ತಾರೆ ಸೊಸೆಗೆ, ಯಾಕೆ ನಿನ್ನೆರಿಗೆ ಇದೇ ನರಸಮ್ಮನ ಹತ್ರ ಒಳಗಡೆ ಮಾಡಿಸ್ಕೊಂಡೆ, ನನ್ನ ಮಗಳಿಗೆ ಈಗ ಎಮ್ಮ ಒಂದು ಜಾತಿ ಅಡ್ಡ ಬಂದ ನಿನಗೆ ಅಂತ ಗಲಾಟೆ ಮಾಡಿಬಿಡ್ತಾರೆ. ಅಲ್ಲಿ ಗಲಾಟೆ ನಡೀತಾ ಇರುತ್ತೆ, ಇಲ್ಲಿ ಎಮ್ಮ ಹೆರಿಗೆ ಮಾಡಿಸ್ಬಿಡ್ತಾಳೆ, ಮಗು ಬಂದ್ಬಿಡುತ್ತೆ, ಮಗು ಬಂದ್ಬಿಡುತ್ತೆ. ಆ ಮಗು ಬಂದ ಗಾಬರಿಯಲ್ಲಿ ಹೆಣ್ಮಕ್ಳು ಬಟ್ಟೆ ಇಟ್ಕೊಂಡಿರ್ತಾರಲ್ಲ ಬಿಟ್ಬಿಡ್ತಾರೆ, ಎಲ್ಲರೂ ದೃಶ್ಯ ನೋಡ್ತಾರಲ್ಲ, ಮತ್ತು ಚಕ್ಕತ್ತೆ ಇಟ್ಕೊಳ್ಳೋಕೆ ಸೈನ್ ಬೇಕಾಗುತ್ತೆ. ಅವರ ಮಾವ ಹೋಗ್ಬಿಟ್ಟು ಬೈತಿದ್ದವ್ರು ಮತ್ತೆ ಹೊಡಿತಾರೆ ಸೊಸೆನ, ಈ ಇನ್ಸಿಡೆಂಟ್ ಆಗುತ್ತೆ. ಆಮೇಲೆ ಏನು ಹೆರಿಗೆ ಮಾಡಬೇಕು, ಇವ್ರಿಗೆ ಮಾಡಬೇಕು, ಇವ್ರು ಚೆಕ್ ಅಂತ ಬೇರೆ ಅಲ್ಲಿದ್ದ ಬಟ್ಟೆ ಇನ್ನೊಂದು ಹೊದಿಸ್ಬಿಟ್ಟು ಆ ಮಗುವನ್ನು ತಗೊಂಡೋಗಿ ಚೆನ್ನಾಗಿ ತೊಳೆದು, ರತ್ನಮ್ಮ ಏನು ಬೇಜಾರು ಮಾಡ್ಕೋಬೇಡ, ನಿನ್ನ ಧೈರ್ಯವಾಗಿರು, ಮಗುಗಿಂತ ಆಹಾರ ಕೊಡು, ಹಿಂಗೆ ಹೇಳ್ಕೊಡು ಅಂತ ಇವರು ಈ ಕಡೆ ಗಮನ ಕೊಟ್ಟರೆ ಹೊರತು ಅವ್ರ ಗಲಾಟೆನೂ ಗಮನಿಸ್ಲಿಲ್ಲ. ಒಂದು 15 ದಿನ 20 ದಿನ ಆದ್ಮೇಲೆ ಊರಿನ ಜನ ಬಂದು ಹಿಂಗಾಯ್ತಂತೆ ನರಸಮ್ಮ, ಅಯ್ಯೋ ನನಗೆ ಗೊತ್ತಿಲ್ಲಮ್ಮ, ಅಲ್ಲಿ ನಾನು ಕೆಲಸದಲ್ಲೇ ಇದೆ, ನನಗೇನು ಗೊತ್ತು ಅವ್ರು ಏನು ಮಾಡಿಕೊಂಡ್ರು ಅಂತ ಹೇಳ್ತಾರೆ ಇವರು. ಅಷ್ಟೇ ಏಕಾಗ್ರತೆ, ಹಾಂ
ಹಂಗೆ ಹೇಳ್ತಾರೆ. ಆಮೇಲೆ ಅದೇ ಹೆಣ್ಮಗಳು ಯಾರು ಇದಾಗಿತ್ತು ಸುಲಗಿತ್ತ ನರಸಮ್ಮರಿಗೆ ದೇವರಾಜ ಪ್ರಶಸ್ತಿ ಬಂದಾಗ, ಇವು ನಮ್ಮ ಹಿಂದೂಗಳಿಗೆ ಪ್ರಶಸ್ತಿ ಬಂದಿದ್ದು ನೋಡಮ್ಮ ನಿನಗೆ, ನಾನು ಎಂಥ ನಿನಗೆ ಅವಾಗ ಮಾಡಿದ್ದೀನಿ, ಏನು ಬೇಜಾರು ಇಟ್ಕೋಬೇಡ ನರಸಮ್ಮ ಅಂತೇಳಿ ನೆಲೆಯಾಡಿಕೆ ತಗೊಬಂದು ಹಣ್ಣು ತಗೊಬಂದು ಕೊಟ್ಟು ನರಸಮ್ಮನಿಗೆ ಕಾಲಿಗೆ ಬಿದ್ದು ಹೋಗ್ತಾರೆ ಅಯ್ಯಮ್ಮ. ಹಂಗೆ ಮಾಡಿರೋರು ಕೂಡ ಅಂದರೆ ಬದಲಾವಣೆಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಇವ್ರ ಕಾಯಕದಿಂದ ಸ್ವಲ್ಪ ಬದಲಾವಣೆ ಆಗುತ್ತೆ. ಯಾವತ್ತು ಕಾಯ್ಬೇಕು ನೋಡಿ, ಒಳ್ಳೆ ಒಳ್ಳೆ ಬದಲಾವಣೆಗೆ ಕಾಯಕದಿಂದ, ಇವ್ರ ಕಾಯಕದಿಂದನೇ ಬದಲಾವಣೆಗಳು ಆಗಿದ್ದಾವೆ, ಬದಲಾವಣೆ ಆಗಿದೆ. ಯಾವತ್ತೂ ಕೂಡ ಯಾರನ್ನೂ ವಿರೋಧ ಮಾಡ್ತಿರಲಿಲ್ಲ, ಅವಮಾನ ಆಯಿತು ಅಂತ ಕೊರಗಿಲ್ಲ ಕೊರಗಿಲ್ಲ. ಇವತ್ತು ಒಂದು 3 ಕೋಟಿ ರೂಪಾಯಿ ಅಷ್ಟು ಬೆಲೆ ಬಾಳುವ ವೆಂಕಟರಾಮ ಸ್ವಾಮಿ ದೇವಸ್ಥಾನ ಕಟ್ಟಿದ್ದಾರೆ ನಮ್ಮೂರಲ್ಲಿ. 3 ಕೋಟಿ ರೂಪಾಯಿ ಅಷ್ಟು ದೊಡ್ಡ ವೆಂಕಟರಾಮ ಬ್ರಾಹ್ಮಣರು ಆ ಕಟ್ಸಿರೋ ದೇವಸ್ಥಾನದಲ್ಲಿ. ಈಗ ದೇವಸ್ಥಾನದಲ್ಲಿ ಮೊದಲನೇ ಪೂಜೆ ಎಲ್ಲ ಕೂಡ ನೀನು ಮಾಡ್ಬೇಕಮ್ಮ ಅಂತ ಹೇಳ್ತಾರೆ ನರಸಮ್ಮ, ನರಸಮ್ಮರು ಮಾಡ್ಬೇಕು ಅಂತ. ಆವಾಗ ಪಾವಗಡದಲ್ಲಿ ನಮ್ಮ ಸಮಾಜದವ್ರು ಇರ್ತಾರೆ, ಅವರೆಲ್ಲರೂ ಬಿಡ್ತಾರೆ, ಆಯ್ತು ಅವ್ರನ್ನು ಬಾ ಅಂತ. ಆ ದೇವಸ್ಥಾನದ ಉದ್ಘಾಟನೆಗೆ ಸಂದರ್ಭದಲ್ಲಿ ಇವರು ಈ ಅಂಟಚಬಲ್ ಸಮಾಜದವರೇ ಒಳಗಡೆ ಬಿಟ್ಕೊತಾರೆ. ಈ ರೀತಿ ಆ ಪೂಜೆಗೆ ಬಿಡ್ತಾರೆ ಇವರು ಎಲ್ಲ. ಏನು ಒಂದು ಸಮಾಜದ ಜನರೆಲ್ಲ ಕರ್ಕೊಬಂದು ಮೊದಲನೇ ಪೂಜೆ ಇವ್ರ ಕಡೆಯಿಂದ ಎಲ್ಲರಿಗೂ ಆಗುತ್ತೆ. ಮೊಮ್ಮಕ್ಕಳೆಲ್ಲ ಬಂದು ಕೂತ್ಕೊಂಡಿರ್ತಾರೆ, ನೋಡ್ರಪ್ಪ ನೀವು ಅದಕ್ಕೆ ಇದಕ್ಕೆ ಜಗಳ ಆಡ್ಬೇಕು ಅನ್ಕೊತೀರಿ. ಆವತ್ತು ನಾನು ಆಗೆಲ್ಲ ನಾನು ಹೆರಿಗೆಗಳು ಮಾಡಿಸಿದ ಪ್ರಯುಕ್ತ ಇವತ್ತು ಮೊದಲನೇ ಪೂಜೆ ನಮ್ಮವ್ರಿಗೆ ಹುಟ್ಟಿದ್ದಾರೆ. ಎಲ್ಲ ದೇವರು ಕಾಯ್ತಿರ್ತಾನೆ ನಮ್ಮನ್ನು, ಅರ್ಥ ಆಗ್ಬಿಟ್ಟಿದೆ ದೇವರಿಗೆ. ಈಗ ಈ ಇನ್ಸಿಡೆಂಟ್ ಆದಾಗ ಅವ್ರ ಮನೆ ಹೊರಗಡೆ ಎಲ್ಲ ಹೆರಿಗೆಗಳು ಮಾಡಿಸುವಾಗ ಎಷ್ಟೋ ಸಾರಿ ಯಾರ ಹತ್ರ ಜನರ ಹತ್ರ ಮಾತಾಡ್ತಿಲ್ಲ, ದೇವ್ರ ಜೊತೆಗೆ ಜಗಳಾಡೋರು ಇವರು. ದೇವ್ರ ಜೊತೆಗೆ ಜಗಳಾಡೋರು ಏನು ಪೂಜೆ ಮಾಡುವಾಗ, ಅವ್ರು ಪೂಜೆ ಮಾಡೋದು ಈಶ್ವರನಿಗೆ ಮಜಾ ಅವ್ರು. ಏನೇನು ಈಶ್ವರನಿಗೆ ಪೂಜೆ ಮಾಡಿದೆ ಇವರು. ಇವರು ಒಂದು ಕಲ್ಲು ಇಟ್ಕೊಂಡು ಪೂಜೆ ಮಾಡ್ತಿದ್ರು ಫಸ್ಟು, ಸುಮ್ಮನೆ ಅದು ತ್ರಿಭುಜಾಕಾರದ ಕಲ್ಲದು, ಆ ಕಲ್ಲಿಗೆ ಪೂಜೆ ಮಾಡಿಕೊಂಡು ಆ ಕಲ್ಲಿಗೆ ಕೇಳೋರು, ಏನು ಸ್ವಾಮಿ ನಾನು ಇಷ್ಟೊಂದು ಪುಣ್ಯದ ಕೆಲಸ ಮಾಡ್ಕೋ ಬರ್ತಾ ಇದ್ದೀನಿ, ನನ್ನ ಮನೆ ಒಳಗಡೆ ಬಿಟ್ಕೊಂಡಿಲ್ಲ, ನನ್ನಿಂದ ಅವರ ಮಾವ ಹೋಗ್ಬಿಟ್ಟು ಸೊಸೆ ನೋಡಿದವನೇ ಆಯಮ್ಮ ನನ್ನಿಂದ ಒದೆ ತಿಂತು, ನಾನು ನನ್ನನ್ನು ಈ ಹುಟ್ಟಿಸಿದ್ದು ಯಾಕೆ, ನಾನು ಮುಡಿಸ್ಲಾಗಿ ಮುಡಿಸಿದ ಮೇಲೆ ಈ ಜಾತಿ ಭೇದ ಯಾಕೆ ಮಾಡಿಬಿಟ್ಟಿದೆಯಾ, ಹಿಂಗೆಲ್ಲ ದೇವ್ರ ಜೊತೆಗೆ ಜಗಳಾಡೋರು. ಮನುಷ್ಯನ ಜೊತೆ ಅಲ್ಲ, ಮನುಷ್ಯನ ಜೊತೆ ಯಾರು ಜಗಳಾಡ್ತಿರ್ಲಿಲ್ಲ, ದೇವ್ರ ಜೊತೆಗೆ ನಾನು ಜಗಳಾಡಿದ್ದಕ್ಕೆ ಇಷ್ಟು ದಿನ ನೋಡಿ ದೇವ್ರು ಇವತ್ತು ನನ್ನನ್ನು ದೇವಸ್ಥಾನದ ಪ್ರಥಮ ಪೂಜೆ ಕರ್ಕೊಬಿಟ್ರು ಅಂತ ಹೇಳ್ತಾರೆ ಮೊಮ್ಮಕ್ಕಳಿಗೆ. ನಾನು ದೇವ್ರ ಜೊತೆ ಜಗಳಾಡಿದ್ದಕ್ಕೆ ಅವ್ರು ಜಗಳಾಡಿ ನಾನು ಇದು ಮಾಡಿದ್ದಕ್ಕೆ ಇವತ್ತು ದೇವ್ರು ಹಿಂಗೆಲ್ಲ ನಮ್ಗೆ ಅವಕಾಶ ಮಾಡಿಕೊಟ್ರೆ ಕಣಪ್ಪ ಅಂತ ಹೇಳ್ತಾರೆ ಇವರು. ಆ ರೀತಿ ಬಲವಾದ ನಂಬಿಕೆ ಇವರು ದೇವ್ರ ಬಗ್ಗೆ, ಇವ್ರ ಕಾಯಕದ ಬಗ್ಗೆ ಅಷ್ಟು ನಂಬಿಕೆ, ಮತ್ತು ದೇವರೇ ಇದನ್ನೆಲ್ಲ ಮಾಡಿಸ್ತಿರೋದು. ದೇವ್ರ ಮುಂದೆ ನಾವೆಲ್ಲ ಈ ಮೊದಲು ಕೂಡ ಅಲ್ಲಿ ದೇವರೇ ಹಿಂಗೆ ಮಾಡ್ತದೆ ಅಂತ ಒಂದು ಕಲ್ಪನೆ ಏನು ಹೇಳಿದರು ಅದನ್ನೇ ಕ್ವಶನ್ ಆಗಿ ಅವರು ಊರ ಬಗಲು ದಾಟಲಿಲ್ಲ, ನಮ್ಗೆ ಕೀಡಾಗುತ್ತೋ ಅನ್ನೋ ಭಯ. ಆ ಫೀಲಿಂಗ್ಸಲ್ಲೇ ಒಳ್ಳೇದಾದ್ರಾಗಲೂ ಕೂಡ ಇವರು ನನ್ನಿಂದ ಆಗಿದೆ ಅಂದ್ಕೊಂಡಿಲ್ಲ. ಅವತ್ತು ದೇವರು ನಮಗೆ ಇವತ್ತು ಇಂಥ ಅವಕಾಶ ಮಾಡಿಕೊಟ್ಟು, ಅವತ್ತು ನಾನು ಜಗಳಾಡಿಬಿಟ್ಟೆ, ನಾನು ಜಗಳಾಡಿದ್ದಕ್ಕೆ ಇವತ್ತು ದೇವ್ರು ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಮೊಮ್ಮಕ್ಕಳಿಗೆ ಹೇಳೋದು. ಇವರೊಬ್ಬರು ಫ್ರೆಂಡು ತಲಾರಿ ಗಂಗಮ್ಮ, ಆ ತಲಾರಿ ಗಂಗಮ್ಮ ಇವರು ಪ್ರಾಣ ಸ್ನೇಹಿತರು, ಇಬ್ಬರು ಒಂದೇ ಸಾರಿ ಮದುವೆ ಆಗಿ ಬರ್ತಾರೆ. ಇವ್ರಿಗೇನೆಲ್ಲ ಅವಶ್ಯಕತೆ ವಸ್ತುಗಳು ಬೇಕೋ ಆಯಮ್ಮ ನಮ್ಮನ್ನು ಕೂಡ ಮಕ್ಕಳ ಥರ ಸಾಕಿದ್ದಾರೆ ತಲಾರಿ ಗಂಗಮ್ಮ ಅಂತ. ಜಾತಿಯಲ್ಲಿ ಬೇರೆ ಇದ್ದರೂ ಕೂಡ ನಮಗೇನು ಬೇಕೋ ಸಲಕರಣೆ ಮಾಡೋರು, ಇವ್ರ ಕಡೆ ತುಂಬ ಇಷ್ಟಪಡೋರು ಅವರು. ಇವ್ರು ಎಲ್ಲೇ ಹೆರಿಗೆಗೆ ಹೋದ್ರೆ ಅವ್ರ ಜೊತೆಗಿಡೋರು, ಅವ್ರ ಹೆರಿಗೆ ಮಾಡಿಸ್ತಿರ್ಲಿಲ್ಲ, ಜೊತೆಗೆ ಇವ್ರ ಜೊತೆಗೆ ಆ ಸ್ನೇಹದಿಂದ ಇರೋರು. ಅವ್ರು ಮಕ್ಕಳು ಹುಟ್ಟಿದ ಮೇಲೆ ಖುಷಿ ಪಡೋದಲ್ಲ, ಖುಷಿಯಲ್ಲಿ ಸಮಪಾಲಾಗಿ ಹಂಚ್ಕೊಳ್ಳೋರು. ಅವರು ಅವ್ರ ಹೆರಿಗೆಗಳಿಗೆ ಈ ಊರಲ್ಲಿ ಅವರು ಮನೆ ಬಿಟ್ಕೊಂಡಿಲ್ಲ, ಅವ್ರು ಫಸ್ಟ್ ಅವ್ರ ಮನೆಗೆ ಬಿಟ್ಕೊಂಡಿದ್ರು. ಹೆರಿಗೆ ಆದಮೇಲೆ ಹೆರಿಗೆ ಆಗೋವರೆಗೂ 3 ದಿನ ಬಿಟ್ಕೊತಾರೆ, 3 ದಿನ ಒಳಗಡೆ ಹೋಗ್ಬಿಟ್ಟು ಬರ್ಬೋದು ನರಸಮ್ಮ. ಹೆರಿಗೆ ಆ 3 ದಿನ ಆದಮೇಲೆ ಮತ್ತೆ ಮಾಮೂಲಿರುತ್ತೆ. ಆದರೆ ತಲಾರಿ ಗಂಗಮ್ಮ ಹಂಗೆ ಮಾಡಲಿಲ್ಲ, ಹೆರಿಗೆದಲ್ಲಿ ಹೆಂಗೆ ಕಳಿಸ್ಕೊತಾರೋ ಅವ್ರು ಬದುಕಿರೋವ್ರಿಗೆ ಇವ್ರು ಬದುಕಿರೋರ್ಗು ಮತ್ತು ನಮ್ಮನ್ನು ಕರ್ಕೊಂಡೋಗೋರು ಮಕ್ಕಳನ್ನು ಕೂಡ ಮನೆ ಒಳಗಡೆ. ಅದು ಅವರು ತಲಾರಿ ಗಂಗಮ್ಮವರು ಇವ್ರಿಗಿಬ್ಬರ ಸ್ನೇಹದಲ್ಲಿ ಅಲ್ಲಿ ಒಂದು ಅಡ್ಡನೇ ಬರ್ತಿರಲಿಲ್ಲ, ಜಾತಿ ಭೇದಗಳು ಅಲ್ಲಿ ಅಡ್ಡಿನೇ ಬರ್ತಿರಲಿಲ್ಲ. ಇಂಥ ರೀತಿ ಒಂದು ಒಳ್ಳೆಯ ಕುಟುಂಬಗಳು ಆಗಲು ಕೂಡ ಇತ್ತು ಅನ್ನೋದಕ್ಕೆ ತಲಾರಿ ಗಂಗಮ್ಮನೇ ಒಂದು ಸಾಕ್ಷಿ. ಇವರು ಅವ್ರ ಕುಟುಂಬದವ್ರು ಕೂಡ ಇವರು
ಅವರು ಮಗ ತಹಶೀಲ್ದಾರ್ ಆಗಿ ರಿಟೈರ್ಡ್ ಆಗಿರೋದು. ತಹಶೀಲ್ದಾರ್ ತಲಾರ್ ಗಂಗಮ್ಮರ ಮಗ. ಓಹ್ ನೋಡಿ, ಆಗಿನ ಕಾಲದಲ್ಲಿ ಅವರಷ್ಟು ವಿದ್ಯಾಭ್ಯಾಸ ಒಳ್ಳೆದು. ಅವರು ಕೂಡ ನಮ್ಮ ಅಮ್ಮನ ಅತ್ತೆ ಅಂತಿದ್ರು, ನಾವು ಅವರಮ್ಮನ ಅತ್ತೆ ಅಂತಿದ್ವಿ, ಮತ್ತು ಅವ್ರು ನಾವು ಮಾವ ಅಂತಿದ್ವಿ. ಈ ರೀತಿ ಒಂದು ಅಲ್ಲಿ ಸಂಬಂಧಗಳು ಹೆಂಗಿರ್ತಾವಪ್ಪ ಅಂದರೆ, ಜಾತಿ ಭೇದ ಜಾತಿಗಳು ಬೇರೆ ಇದ್ದರು ಕೂಡ ಅಕ್ಕ ಮಾವ ಅಣ್ಣ ತಮ್ಮ ಅನ್ನೋ ಒಂದು ಬಹಳ ಗ್ರಾಮದ ಹಳ್ಳಿ ಸಂಬಂಧ ತುಂಬ ಚೆನ್ನಾಗಿರ್ತಿತ್ತು. ಯಾವತ್ತೂ ಅದಕ್ಕಾಗಿ ಜಗಳ ಆಗಲಿಲ್ಲ, ಈ ಜಾತಿಗೋಸ್ಕರ ಜಗಳ ಆಡೋಕೆ ಹೋಗಲಿಲ್ಲ, ಹಿಂಗಾಯಿತು ಅಂತ ಅವಮಾನ ಅಂತ ಅಂದ್ಕೊಂಡು ಯಾವತ್ತೂ ಫೈಟಿಂಗ್ ಮಾಡೋಕೆ ಹೋಗಲಿಲ್ಲ. ಅವ್ರನ್ನ ಇದು ದೇವರೇ ಮಾಡಬೇಕು, ದೇವರೇ ಮಾಡಿದ್ದಂತ ದೇವರೇ ಸರಿ ಮಾಡಬೇಕು ಅನ್ನೋ ರೀತಿ ನಂಬಿ ಈ ಕೊನೆಗೀಗ ಎಲ್ಲರೂ ಈಕ್ವಲ್ ಆಗಿ ಕಾಣೋ ಪರಿಸ್ಥಿತಿ ಅಲ್ಲಿ ಗ್ರಾಮದಲ್ಲಿ ಉಂಟಾದಾಗ ಇವರು ಅವತ್ತು ಕೂಡ ದೇವ್ರನ್ನ ನೆನೆಸ್ಕೊಂಡಿತ್ತು, ದೇವ್ರ ಚಟ್ಟೆಲ್ಲ ಕೆಲಸ ಮಾಡಿದ್ರು ಅನ್ನೋದು ಇವರ ಒಂದು ಪ್ರಬಲವಾದ ನಂಬಿಕೆ. ಸುಲಗಿತ್ತಿ ನರಸಮ್ಮವರು ಇಷ್ಟು ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಈ ಮಕ್ಕಳು ಬರೋ ಹಬ್ಬಗಳಿಗೆ ಈ ಮಕ್ಕಳೆಲ್ಲ ಬರುವಾಗ ಒಬ್ಬೊಬ್ಬರು ಮಕ್ಕಳಿಗೆಲ್ಲ ಈ ಅಷ್ಟು ಜನ ಮಕ್ಕಳು ಇರ್ತಾರಲ್ಲ, ಒಬ್ಬರು ಒಂದು ಮಗಳು ಬಂದು ಇನ್ನೊಂದು ಏನಮ್ಮ ನೀನು ಆ ಸುಲಗಿತ್ತಿ ಕೆಲಸಕ್ಕೆ ಹೋಗ್ಬಿಡ್ತೀಯ, ನಿನ್ನ ಮಜ್ಜಿಗೆ ಎಲ್ಲ ಯಾರು ತಗೊಂಡೇ ಇಲ್ಲ. ಇವ್ರು ಸುಲಗಿತ್ತಿ ಕೆಲಸ ಮಾಡ್ಕೊ ಬಂದರೆ ಒಂದು 3 ದಿನ ಇವ್ರು ಮಜ್ಜಿ ಮನೆಯಲ್ಲಿ ಮಜ್ಜಿಗೆ ತಗೊಂತಿರಲಿಲ್ಲ, ಹಸುಗಳು ಜಾಸ್ತಿ, ಹಸುಗಳು ಜಾಸ್ತಿ ಜಾಸ್ತಿ ಹಾಲು ಕರೆಯೋದು, ಮಜ್ಜಿಗೆ ಮಾಡಿ ಎಲ್ಲ ಅಟ್ಟಿಗೆಲ್ಲ ಹಾಕೋರು ಫ್ರೀಯಾಗಿ. ಇವರು ಈ ಸುಲಗಿತ್ತಿ ಕೆಲಸ ಅಂದರೆ ಅದೆಲ್ಲ ಮುಟ್ಕೊಂಡು ಬರ್ತಾರೆ, ಗರ್ಭದ ಕೋಶದೊಳಗಡೆ ಇದೆಲ್ಲ ಇಟ್ಟು ಕೈಯೆಲ್ಲ ಇಟ್ಟು ಇವೆಲ್ಲ ಮಾಡಿಬಿಡ್ತು ಬರ್ತಾರಲ್ಲ, ಅದೆಲ್ಲ ಮುಟ್ಕೊಂಬಂದಿತ್ತು. ಅಂಥವ್ರ ಕೈಯಲ್ಲಿ ನಾವು ಹೆಂಗೆ ಮಜ್ಜಿಗೆ ತಗೋಬೇಕಂತಂದು ಮಜ್ಜಿಗೆ ಮುಟ್ತಿರಲಿಲ್ಲ 3 ದಿನ ಸಂಬಂಧಿಕರೇ ಅಜ್ಜಿ ಸಂಬಂಧಿಕರೇ 3 ದಿನ ಮಜ್ಜಿಗೆ ಮುಟ್ತಿರಲಿಲ್ಲ. ಅದಕ್ಕೆ ಮಕ್ಕಳು ಯಜಮಾನ್ರು ಏನಮ್ಮ ಸ್ವತಃ ಯಜಮಾನ್ರು ಡಾಕ್ಟ್ರು ಅಂಜನಪ್ಪ ಏನಮ್ಮ ನೀನೇನು ಡಾಕ್ಟ್ರಮ್ಮ ನೀನೇನು ಹೆರಿಗೆ ಮಾಡಿಸ್ಕೊಂಡು ಬರ್ತೀಯ, ಒಳ್ಳೇದೇ ಮಾಡ್ತೀಯ, ಇನ್ನು ನೋಡು ಇಷ್ಟು ಅದು ಮಣ್ಣಿನ ಕುಡಿಕೆ ಮಣ್ಣಿನ ಮಡಿಕೆ ದೊಡ್ಡದು, ಅದನ್ನು ದೊಡ್ಡ ಗಡಿಗೆ ಅಂತೀವಿ, ಗೊಡಿಗೆ ತುಂಬ ಮಜ್ಜಿಗೆ ಇದೆ, ಏನು ಮಾಡ್ತೀವಿ ಇಷ್ಟೊಂದು ವೇಸ್ಟ್ ಆಯ್ತಲ್ಲ, ನೀನೊಂದು ಒಳ್ಳೆ ಕೆಲಸ ಮಾಡಿ, ನಿಮ್ಮ ನೆಂಟರಿಗೆ ಅರ್ಥ ಆಗಲ್ಲ, ಯಾರು ಒಂದು ತೊಗೊಂಡೋಗಿ ನೋಡು, ಎಲ್ಲ ಅದು ಒಂದೇ ಕೂಟ ಒಂದು 30 ಮನೆ ಇರ್ತವೆ, ಯಾರು ಬಂದು ತೊಗೊಂಡೋಗಲ್ಲ, 3 ದಿನ ಹಂಗಾಗುತ್ತೆ. ಪ್ರತಿ ಅಡುಗೆ ಮಾಡಿದಾಗ 3 ದಿನ ಮಜ್ಜಿಗೆ ಮುಟ್ಟಲ್ಲ ಅಜ್ಜಿ ಕೈಯಲ್ಲಿ. ಅಜ್ಜಿ ಸಾಂಬಾರು ಮಾಡಿದ್ರೆ ಎಲ್ಲರಿಗೂ ಇಷ್ಟ, ಎಲ್ಲ ಅಣ್ಣತಮ್ಮವರವರೆಲ್ಲ ಬೇರೆಯವರೆಲ್ಲ ಇಂದು 7-8 ಮನೆಗಳು ಈ ಕಡೆ ಅಣ್ಣತಮ್ಮ ಅಂದರೆ ಈ ಕಡೆ 7-8 ಅಣ್ಣಗಳು ಅಕ್ಕ ಸಾಂಬಾರು ಅಂದರೆ ಮುದ್ದೆ ಇಟ್ಕೊಂಡು ಸಾಂಬಾರಿಗೆ ಇಲ್ಲಿ ಬರೋರು, ಅಷ್ಟು ಶ್ರೇಷ್ಠಾಗಿ ಸಾಂಬಾರು ಮಾಡಿರೋರು. ಏನು ಸಾಂಬಾರು ಮಾಡೋದು ಅಕ್ಕ ಸಾಂಬಾರು ಕೊಡೋಕ್ಕಂತ ಬರೋರು, ಎಲ್ಲರಿಗೂ ಅಣ್ಣತಮ್ಮ ಅಂತ ಇವರು ಹಂಗೆ ಕೊಡೋರು. ಆ ಹೆರಿಗೆ ಮಾಡಿದ 3 ದಿನ ಸಾಂಬಾರ್ಗೆ ಬರಲ್ಲ, ಸಾಂಬಾರ್ಗೂ ಬರಲ್ಲ ಮಜ್ಜಿಗೆಗೂ ಬರಲ್ಲ. ಒಂದು ವೇಳೆ ಅದ್ರಲ್ಲಿ ಕೂಡ ನಾನ್ ವೆಜ್ ಸಾಂಬಾರು ಮಾಡಿದಾಗ ಎಲ್ಲರಿಗೂ ಇಷ್ಟ, ಇನ್ನೂ ಚೆನ್ನಾಗಿ ಮಾಡ್ತಾರೆ ಮಸಾಲೆ, ಆ ಸಾಂಬಾರ್ಗೆ ಎಲ್ಲ ಬಂದು ಬರೋರು ಸ್ವಲ್ಪ ಆಗಿ ಎಲ್ಲರೂ ಹಾಕೋರು. ಅವು ನೀನು ನಾನ್ ವೆಜ್ ಸಾಂಬಾರು ಮಾಡಿದ್ರು ಆ 3 ಹೆರಿಗೆ ಮಾಡಿದ ಬಂದು ಗೊತ್ತಾದ್ರೆ ಬರ್ತಿರಲಿಲ್ಲ. ಆ ಮನಸ್ಸುಗಳಲ್ಲಿ ಹಂಗೆ ಫೀಲಿಂಗ್ ಇರ್ತಿತ್ತು ಅವ್ರಿಗೆ. ಅದೆಲ್ಲ ನೋಡಿ ಅಂಜನಪ್ಪವರು ಮಕ್ಕಳು ನೋಡಮ್ಮ ಇಷ್ಟು ಪುಣ್ಯದ ಕೆಲಸ ಮಾಡ್ತೀಯ, ನಮಗೆ ಇಷ್ಟು ಮಜ್ಜಿ ನಿಂತ ಹೋಗ್ತೀವಿ, ಇವರೆಲ್ಲ ಹಿಂಗೆ ಅಂದ್ಕೊತಾರೆ, ನೀವೀಗ ಅವ್ರಿಗೆ ಇಷ್ಟ ಅಲ್ಲ ನಿಂಗೆ ಯಾಕೆ ಮಾಡ, ಸುಮ್ಮನೆ ಇದೆ ಅವ್ರಿಗೇನು ಗೊತ್ತಾಗುತ್ತೆ, ನಾನು ಆ ಕೆಲಸ ಆ ಕಾಯಕ ಮಾಡೋದು ಅದು ಶ್ರೇಷ್ಠವಾದ ಕೆಲಸ, ನಾನು ಹೆಂಗೆ ಅವ್ರಿಗೆ ಹೇಳಿಬಿಟ್ಟು ಬರ್ತೀನಿ, ಕೆನ್ನ ನೀವು ತೊಳ್ಕೋಬೇಕು, ಆಮೇಲೆ ಹಸುವಿನ ಗಂಜಿಯಲ್ಲಿ ತೊಳ್ಕೋಬೇಕು, ಅದಾದಮೇಲೆ ಚೂಳಲ್ಲಿ ತೊಳ್ಕೋಬೇಕು ಅಂತ ಹೇಳ್ಕೊಂಬಂದು ನಾನು ಕೂಡ ಏನೇ ಕೆಲಸ ಮಾಡಿದ್ರು ಅದು ಕೆಲಸ ಆದಮೇಲೆ ನಾನು ಕ್ಲೀನಾಗಿ ಹಸುವಿನ ಗಂಜಿಯಲ್ಲಿ ತೊಳ್ಕೊಂಡು ಆಮೇಲೆ ಚೌಳು ಮನೆಯಲ್ಲಿ ತೊಳ್ಕೊಂಡು ಕ್ಲೀನಾಗಿ ನಾನು ಅಡುಗೆ ಮಾಡೋದು. ಅವ್ರಿಗೆ ಅರ್ಥ ಆಗಿಲ್ಲ ಬಿಡ್ರಿ, ನಮಗೂ ಕುಟುಂಬಕ್ಕೂ ನಮ್ಗೆ ಒಳ್ಳೇದಾಗುತ್ತಲ್ವಾ, ನಿಮ್ಗೆ ಒಳ್ಳೇದಾಗುತ್ತೋ ಅಂತ ಹೇಳೋದು. ಈ ರೀತಿ ಹಬ್ಬಕ್ಕೆ ಬಂದಿದ್ದು 1-2-3 ದಿನ ಹಂಗೆ ಇದ್ಕೊಂಡು ಈ ಒಂದು ಯುಗಾದಿ ಹಬ್ಬ ಬಂದು ಎಲ್ಲರಿಗೂ ಈ ಎಲ್ಲ ಹೆಣ್ಮಕ್ಳು 4 ಜನ ಹೆಣ್ಮಕ್ಳು ಬೇರೆ ಬೇರೆ ಎಲ್ಲ ಕೊಟ್ಟು ಬಂದಿರ್ತಾನೆ ಕೂರಿಸ್ಕೊಂಡು ಮಾತಾಡ್ಬೇಕ, ಒಬ್ಬಟ್ಟು ಊಟ ಮಾಡ್ಕೊಂಡು ತಿಂದು ಊಟ ಮಾಡುವಾಗ ಏನ್ರಮ್ಮ ನಿನ್ನ ತಮ್ಮನ ಕೊಟ್ಟಿದ್ಯಾ, ಆಯ್ ಪಿಂಗ್ ಬೈತಾನೆ, ಏನಮ್ಮ ನನಗೆ ಆಂಧ್ರ ಕೊಟ್ಬಿಟ್ಟಿದ್ಯಾ, ನನ್ನ ಗಂಡ ಹೊಡಿತಾನೆ, ಇನ್ನೊಬ್ಬರು ಅವು ನನ್ನ ಗಂಡ ಮರುಟು ಒಂದನೇ ಕ್ಲಾಸ್ ಓದಿಲ್ಲ ಚೆನ್ನಾಗಿ ಬರೆಸ್ತಾನೆ ಅಂತ ಹಿಂಗೆಲ್ಲ ಕಂಪ್ಲೇಂಟ್ ಹೇಳೋ ಹೆಣ್ಮಕ್ಳು. ಇವರು ಒಂದೇ ಮಾತು, ನೋಡಮ್ಮ ನಿಮಗೆಲ್ಲ ನಿಮ್ಮ ಗಂಡನ ಹೊಡಿತಾರೆ, 12 ಮಕ್ಕಳು ತಂದಿರ ನಿಮ್ಮಪ್ಪ, 5 ಬೆರಳಿತ್ತು ಒಂದು ದಿನ ಒಂದು ಏಟು ಆಗಿಲ್ಲ ಅಂತ ಇವ್ರು ಹೇಳ್ತಾರೆ. ಅದಕ್ಕೆ ಅವ್ರ ಚಿಕ್ಕ ಮಗಳು ಜಯಮ್ಮ ಅಂತ, ಅವ 12 ಜನ ಮಕ್ಕಳು ಅಂತೀಯ, 1 ವರ್ಷ ಪ್ರೆಗ್ನೆಂಟು, 1 ವರ್ಷ ಬಾಣ ಅಂತ, ನಮ್ಮ ಅಪ್ಪನ ಹೊಡಿಯೋಕ್ಕೆ ಜಾಗ ಇಲ್ಲ, ಟೈಮೇ ಇಲ್ಲ, ನಾವು ಎಲ್ಲ ಟೈಮ್ ನಮ್ಮ ಅಪ್ಪನಿಗೆ ಹೊಡಿಯೋಕ್ಕೆ, ಇನ್ನು ಅಷ್ಟೇ ಅಷ್ಟು ಹೊಡಿಯೋಕ್ಕೆ 50 ವರ್ಷ ಮುದುಕಿ ಆಗಿಬಿಟ್ಟಿದ್ಯಾ. ಲಾಸ್ಟ್ ಶ್ರೀರಾಮ್ ಹುಟ್ಬಿಟ್ಟು ಅವನೇ, ಶ್ರೀರಾಮನ್ ಹುಟ್ಟಿದಾಗ ನಿನ್ನೆಲ್ಲರೂ ಅವನ್ನೇ ನಮ್ಮೂರಿಗೆ ಬಂದರೆ ಏ ಅಜ್ಜಿ ಮಗ ಅನ್ನೋರು, ಈ ಅಜ್ಜಿನ ಎಲ್ಲ ನಡೀತಾರೆ ನಮ್ಮಪ್ಪ, ಹಿಂಗೆ ನಿನ್ನ ಕತೆ ಆಗಿಬಿಟ್ಟಿದೆ, ನಮ್ದು ಹಂಗಿಲ್ವಲ್ಲಮ್ಮ ಅಂತ ಅವರು ತಮಾಷೆ ಮಾಡೋರು ಆ ಸಣ್ಣ ಮಗಳು ಜಯಮ್ಮ.
ಈ ರೀತಿ ಆ ಮಕ್ಕಳು ಆ ತಮಾಷೆ ಮಾಡೋಕೆ ಹೋದರೆ ಏಯ್ ಸುಮ್ಮನೆ ರೀ ನೀನೆಲ್ಲ ಇಂಥ ಪಲ್ಯ ಮಾಡೋದಂತ ಮಗಳನ್ನ ಬೈದು ಇದು ಮಾಡೋದು. ಇಂಥ ಒಂದು ಈ ಮಕ್ಕಳ ಜೊತೆಗೆ ಒಂದು ತಮಾಷೆ, ಗಂಡನ ಜೊತೆಗೆ ಒಂದು ತಮಾಷೆ, ಇಷ್ಟು ಬ್ಯುಸಿ ಕೆಲಸದಲ್ಲಿ ಕೂಡ ಮತ್ತು ಅವ್ರಿಗೆ ಒಂದು ಒಳ್ಳೆಯ ಉಪಕಥೆಗಳು ಹೇಳೋದು, ಆ ಸಂದರ್ಭಕ್ಕೆ ಸಂಬಂಧ ಮಾಡಿ ಮಕ್ಕಳಿಗೆ ಏನು ಬುದ್ಧಿ ಕಲಿಸ್ಬೇಕಪ್ಪ ಅಂದ್ರೆ ಅಂಥದ್ದೊಂದು ಕತೆ ಹೇಳ್ಬಿಡೋದು. ಸುಮ್ಮನೆ ಇವರೇ ಹೇಳ್ತಿರ್ಲಿಲ್ಲ, ಒಂದು ಕತೆ ಹೇಳಿ ಆ ಸಂದರ್ಭಕ್ಕೆ ಇದು ಮಾಡಿ ಮುಂದೆ ಅವರಿಗೆ ಕೆಲಸದ ಬಗ್ಗೆ ಹೆಂಗಿರಬೇಕು, ಗಂಡ ಹೆಂಗಿರಬೇಕು, ನಿಮ್ಮ ಕುಟುಂಬ ಇಂಪ್ರೂವ್ಮೆಂಟ್ ಹೆಂಗೆ ಆಗಬೇಕು ಅವ್ರಿಗೆಲ್ಲ ಹೇಳಿ ಕಳಿಸೋರು. ಮತ್ತು ಇವ್ರ ಕೆಲಸನ ಇವ್ರು ದೊಡ್ಡ ಸೊಸೆ ಕಳಿಸಿದ್ದಾರೆ, ಕಲ್ತಿದ್ದಾರೆ ಜೆಎಮ್ಮನ್ನೆಲ್ಲ ಅವರು ಮಗಳು ಕಲ್ತಿದ್ದಾರೆ. ಈ 180 ಜನದಲ್ಲಿ ಭಾಳ ಎಕ್ಸ್ಪರ್ಟ್ ಯಾರಪ್ಪ ಅಂದರೆ ಪಾವಗಡ ತಾಲೂಕು ಕಸ್ಬೋಳಿ ಗುಮ್ಮಘಟ್ಟ ಚಂದ್ರಡ್ಡಪಲ್ಲಿಯಲ್ಲಿ ಬೂಡೂರು ಗಂಗಮ್ಮ ಅಂತ, ಬೂಡೂರು ಗಂಗಮ್ಮ ಇವ್ರ ಶಿಷ್ಯರಲ್ಲಿ ಅವರು ಸ್ವಂತ ಇವ್ರ ಸಂಬಂಧಿಕರೇ, ಅವ್ರು ಸ್ವಲ್ಪ ಇವ್ರ ಕೆಲಸದಲ್ಲಿ ಫುಲ್ ಎಕ್ಸ್ಪರ್ಟ್ ಆಗ್ತಾಳೆ. ಇವರು ಅವರಿಬ್ಬರು ಸೇರಿಕೊಂಡು ಹೆರಿಗೆಗಳು ಮಾಡಿಸ್ತಾರೆ. ಈ ರೀತಿ ಈ ಕೆಲಸಕ್ಕೆ ಇವರಿಷ್ಟು ಪ್ರಾಧಾನ್ಯತೆ ಕೊಟ್ಕೊಂಡು ಜನರಿಗೆ ಒಳ್ಳೇದು ಮಾಡಿಕೊಂಡು ಹೋಗ್ತಾಯಿದ್ರೆ ದೇವರು ಹಿಂದೆ ನಮ್ಗೆ ಒಳ್ಳೇದು ಮಾಡ್ಕೊಂಬರ್ತಾನೆ ಅನ್ನೋದು ಇವ್ರ ನಂಬಿಕೆ. ಹಂಗಾಗಿದೆ ಹಂಗಾಗಿದೆ ನೀವೆಲ್ಲ ಓದಿದೆ? ಹ್ಞೂ. ಎಲ್ಲ ಮಕ್ಕಳು ಆರಾಮ ಸ್ವಲ್ಪ ಸುಖವಾಗಿದ್ದೀರಿ? ಚೆನ್ನಾಗಿದೆ ಎಲ್ಲ ಅಮ್ಮನ ಆಶೀರ್ವಾದದಿಂದ. ಒಂದು ತೂಟಕ್ಕೆ ನಮ್ಗೆ ಕಷ್ಟ ಇತ್ತು ಅವಾಗ, ನಾವು ಚಿಕ್ಕ ವಯಸ್ಸಲ್ಲಿ ಉಪವಾಸ ಇದ್ದೀವಿ ನಾವು, ಬರ್ತಾನೆ ಇತ್ತೆ ನೋಡಿದ್ರಿ. ಹ್ಞೂ, ಬರಗಾಲ ಬಂದಿದ್ದು ಇಡೀ ಊರಿಗೆ ಇತ್ತಲ್ಲ, ಇಡೀ ನಮ್ಮ ತಾಲೂಕಿ ಇತ್ತು, ಎಷ್ಟೋ 26,000 ಜನ ಹೊರಗಡೆ ಹೋಗಿರ್ತಾರೆ. ಅಂಥದ್ರಲ್ಲಿ ನಾವು ಒಂದೊತ್ತು ಊಟಕ್ಕೂ ಕಷ್ಟ ಇದ್ದಾಗ ಅದು ನೋಡಿದ್ವಿ. ಆಮೇಲೆ ಇವ್ರ ಸೇವೆಯಿಂದ ನಮ್ಗೆ ವಿದ್ಯಾಭ್ಯಾಸ ಸಿಕ್ಕಿದ ಮೇಲೆ ಆ ಬಡತನದಿಂದ ಮುಕ್ತಿ ಆಗೋಕ್ಕೆ ಅಮ್ಮನೇ ಕಾರಣ. ಆ ಬಡತನದಲ್ಲಿ ಕೂಡ ನಮಗೆ ಕೆಲವರು ಊಟ ಕೊಡೋರು, ಕೆಲವರು ನಮ್ಗೆ ಏನು ಬೇಕೋ ಬಡತನದಲ್ಲಿ ಸಹಾಯ ಮಾಡೋದಲ್ಲ, ಅಮ್ಮನ ಸೇವೆಯಿಂದ ನಮಗೆ ಅವು ಸಿಕ್ತಿತ್ತು. ಈ ರೀತಿ ಅಂಜನಪ್ಪ ಮತ್ತು ಸುಲಗಿತ್ತಿ ನರಸಮ್ಮ ಅವರು ಜಂಟಿಯಾಗಿ ಅವರು ಇವರು ಹೆರಿಗೆ ಮಾಡೋಕೆ ಹೋದರೆ ಅವ್ರು ಲಾಟಿ ತಗೊಂಡು ಹಿಂದ್ಗಡೆ ಹೋಗೋರು. ಅಂಜಪ್ಪರು ಕಂದೀಲು, ಕಂದೀಲು ತಗೊಂಡು ಅವ್ರ ಹಿಂದೆ ಹೋಗ್ಬಿಡೋರು. ಎಷ್ಟೊತ್ತು ಆದರೆ ಆಗಲಿ ಅಷ್ಟೊತ್ತು ನೈಟಲ್ಲಿ ಕಂದೀಲು ತಗೊಂಡು ಆ ನೈಟ್ ಟೈಮಲ್ಲಿ ಹೋಗಿ ಅವ್ರು ಹೆರಿಗೆ ಮಾಡೋರು ಮತ್ತು ಇವ್ರು ಹೊರಗಡೆ ಕೂತ್ಕೊಂಡು ಮತ್ತು ಕರ್ಕೊಂಬರೋರು. ಇವರು ಆ ಇನ್ವಾಲ್ವ್ಮೆಂಟ್ ಈ ಎಷ್ಟು ಇವ್ರನ್ನ ಲವ್ ಮಾಡ್ತಿದ್ರು ಇಷ್ಟಪಡ್ತಿದ್ರು ಅಂದರೆ ಇವರೇ ಹೇಳ್ತಾರಲ್ಲ 5 ಬೆಳೆಚ್ಚು ಒಂದು ಏಟ್ ಹಾಕಿಲ್ಲ ಅಂತ. ಟೈಮೇ ಕೊಟ್ಟಿಲ್ಲ, ಕೊಟ್ಟಿಲ್ಲ 5 ಬೆಳೆಚ್ಚು ಒಂದು ಏಟು ಕೊಟ್ಟಿಲ್ಲ. ನಮ್ಮಪ್ಪ ನಮ್ಮ ಏನು ನಮ್ಮ ಸಮಾಜದಲ್ಲಿ ಜಾಸ್ತಿ ಜನ ಬ್ಲಾಕೇ ಇರ್ತೀವಲ್ಲ, ಹಂಗೆ ನಮ್ಮಪ್ಪ ತುಂಬ ಬ್ಲಾಕೇ ಇದ್ರು. ಫುಲ್ 6.5 ಐದು ಕಟೌಟು, ಫುಲ್ ಹೈಟು, ಫುಲ್ ಬ್ಲಾಕ್. ಅಡ್ರೆಸ್ ಕೂಡ ನಮ್ಮಪ್ಪನ ಅಂಜನಪ್ಪ ಅಂತಂದ್ರು, ಕರಿ ಅಂಜಪ್ಪ ಅಂತಂದು ಕೆಲವು ಅಡ್ರೆಸ್ ಎದುರು ಕರಿತಿರ್ಲಿಲ್ಲ, ಹೊರಗಡೆ ಎಲ್ಲಾದರೂ ಕರಿಯೋರು ಹೋಗಿ ಎದುರುಗಳತ್ತ ಬರೀ ಸಿಟ್ಟು ನಮ್ಮಪ್ಪನಿಗೆ, ಗಲಾಟೆ ಮನುಷ್ಯ, ಫೈಟಿಂಗ್ ಮಾಡೋಣ ಹಂಗೆ ಹಂಗಾಗಿ ಹೊರಗಡೆ ಕರಿ ಅಷ್ಟು ಕರಗಿದ್ರು. ಅಷ್ಟು ಕರಗಿರೋ ನಮ್ಮಪ್ಪ ನಮ್ಮ ತಾಯಿ ಅಷ್ಟು ಬೆಳಗಿದ್ರು, ಬೆಳಗಿದ್ರು 12 ಜನ ಮಕ್ಕಳು ತಂದು ತುಂಬ ಇಷ್ಟಪಡೋ, ಎಷ್ಟು ಇಷ್ಟಪಡೋ ಅಂದರೆ ಅವ್ರಿಗೆ ಈ ಅವ್ರು ಸಿಟ್ಟು ಮಾಡ್ಕೊಂಡ್ರೆ ಅವ್ರು ತಮಾಷೆ ಮಾಡೋಕ್ಕೆ ಅವ್ರು ನಗಸೋಕ್ಕೆ ಅನೇಕ ಉಪಾಯಗಳಲ್ಲಿ ಇವ್ರು ಇರ್ತಿತ್ತು. ಹಬ್ಬದಲ್ಲಿ ಇವ್ರು ತೆಂಗಿನಕಾಯಿ ಚಿಪ್ಪು ಕಿಳ್ತಿರ್ತಾರೆ ಪೂಜೆ ಮಾಡೋಕ್ಕೆ, ದೇವ್ರಿಗೆ ಪೂಜೆ ಮಾಡೋಕ್ಕೆ. ಏನು ರೀ ಎಲ್ಲ ಗಂಡಂದರು ವಿಲಿ 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 ಒದ್ದಾಡ್ತಾ ಇದ್ದಾರೆ, ನೀನು ನೋಡಿದ್ರೆ ಗಂಟುಗಟ್ಟಲೆ ತೆಂಗಿನಕಾಯಿ ಚಿಪ್ಪು ಕೀಳ್ತಿದ್ಯಾ ಅಂತ ಹೇಳಿದ್ರು. ಆ ತೆಂಗಿನಕಾಯಿ ಬಿಸಾಕ್ಬಿಟ್ಟು ಪಡ ಅಂತ, ಬರೇ ಒಂದು ಚೀಲ ಕೊಡೋ. ಇವ್ರು ಒಳಗಡೆ ಹೋಗಿ ಏನೋ ಸಾಮಾನು ತರ್ತಾನೆ ನನ್ನ ಗಂಡ ಅಂದ್ಕೊಂಡು ಒಂದು ದೊಡ್ಡ ಚೀಲ ಕೊಟ್ಬಿಡೋದು. ಇವರು ಅವ್ರು ಒಳಗಡೆ ಹೋದ ತಕ್ಷಣ ಆ ಚೀಲದಲ್ಲಿ 2 ಕಾಲು ಇಕ್ಬಿಟ್ಟು ಒದ್ದಾಡ್ತಿರೋರು. ಮತ್ತು ಒಳಗಡೆ ಬಂದು ನೋಡಿದ್ರೆ ಇವ್ರು ಒದ್ದಾಡೋದು, ಯಾಕ್ರಿ ಬೆಳಗ್ಗಿಂದ ಚೆನ್ನಾಗಿದ್ದರೆ ಯಾಕೆ ಹಂಗೆ ಒದ್ದಾಡ್ತಾ ಇದ್ರೆ ಅಂದರೆ ನೀನೇ ಯಾರಿಗೆ ಹೇಳಿದ್ದು ಎಲ್ಲರ ಗಂಡಿಂದ ಹಬ್ಬ ಅಂತ ಒದ್ದಾಡ್ತಿದ್ದಾರೆ, ನಾನು ಅದಕ್ಕೆ ಒದ್ದಾಡ್ತಾ ಇದ್ದೀನಿ ಈ ರೀತಿ ಹೇಳೋರು. ನಿಮ್ಮ ತಂದೆನೇ ಬರೀಕ್ಕೆ ಇಂಟ್ರೆಸ್ಟಿಂಗ್ ಪರ್ಸನ್. ಈ ರೀತಿ ಹೇಳಿದ್ರೆ ನಾನು ವಿಲಿ ವಿಲಿ ಒದ್ದಾಡ ಅಂತ ಹೇಳಿದ್ದು, ಚೀಲಕ್ಕೆ ಕಾಲಿಕ್ಕೆಲ್ಲ ಕೆಲಸ ಮಾಡ ಅಂತ ಹೇಳಿದ್ದು, ಎದ್ದು ಬಂದ್ರಿ ಹೇಳೋರು ಹೋಗಿ. ಈ ರೀತಿ ಅವ್ರಿಗೆ ತಮಾಷೆ ಮಾಡೋರು ನಮ್ಮಪ್ಪ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇಬ್ರಿಗೂ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗು. ನಮ್ಮಪ್ಪ 94 ವರ್ಷ ಬದುಕಿದ್ರು, 94 ಇಯರ್ಸ್ ಬದುಕಿದ್ರು. ಆ 94 ಇಯರ್ಸಲ್ಲಿ ಕೂಡ ಇಬ್ರು ಜೊತೆಯಲ್ಲೇ ಕುತ್ಕೊಂಡು ಎಲ್ಲೆಡೆಗೆ ಹಾಕೋಬೇಕು. ಅಲ್ಲಿ ಹೋಗಿದ್ರು ನಮ್ಮಮ್ಮನಿಗೆ ಅಲ್ಲಿ ಹೋಗಿತ್ತು, ನಮ್ಮಪ್ಪನಿಗೆ ಅಲ್ಲಿ ಗಟ್ಟಿ ಇರ್ತಿತ್ತು. ಕುಟ್ಕೊಡೋರು ಎಲ್ಲೆಡೆಗೆ ನಮ್ಮಪ್ಪನ ಕುಟ್ಟರು, ಕುಟ್ಕೊಡೋರು ನಮ್ಮಮ್ಮನಿಗೆ.
ಅವ್ರು ಯಾವತ್ತೂ ಕೂಡ ಏಕವಚನದಲ್ಲಿ ಮಾತಾಡ್ಸಿಲ್ಲ. ಯಜಮಾನ್ರಾವಳ ಅಂದರೆ ಯಜಮಾನ್ತೇನವ್ರು, ಯಜಮಾನ್ತೇನವರು ಅಮ್ಮವ್ರಿಗೆ ಯಜಮಾನ್ತಿನೇ ಅಂದವ್ರು. ಆಮೇಲೆ ಏಯ್ ನಿಮ್ಮ ಅಮ್ಮನ ಕಾಫಿ ಕೊಟ್ರ, ನಿಮ್ಮ ಅಮ್ಮ ಟೀ ಕೊಟ್ರ, ಊಟ ಕೊಟ್ರ, ಇದನ್ನ ಕೇಳವು ಮಕ್ಕಳಿಗೆ. ಆ ರೀತಿ ಅವರು ಅಷ್ಟು ಲವ್ ಅಂಡ್ ಅಫೆಕ್ಷನ್ ಇರ್ತಿತ್ತು, ಲವ್ ಅಂಡ್ ಅಫೆಕ್ಷನ್ ಹಂಗಿರ್ತಿತ್ತು. ಮತ್ತು ಊರಲ್ಲಿ ನಮ್ಮ ಅಪ್ಪನಿಗೂ ಫುಲ್ ರೆಸ್ಪೆಕ್ಟ್, ಸೂಲ್ಗಿತ್ ನರಸಮ್ಮವ್ರ ಗಂಡ ಅಂದರೆ ಇವ್ರಿಗೂ ರೆಸ್ಪೆಕ್ಟ್ ಒಂದು ಬಿಲ್ಡಪ್. ಮತ್ತು ಇವರು ಎಲ್ಲ ಕೆಲಸಗಳು ಕಲ್ತಿದ್ರು ಇವ್ರು ಸ್ವತಃ. ಇವರು ಏನು ಇವ್ರು ಮೇರ್ಯರ ಅಂತೇಳಿ ಊರಿಗೆ ಹೋದಾಗ ಇವರಪ್ಪ ಕದಿರಪ್ಪ ನಮ್ಮಪ್ಪನ ಸುಮ್ಮನೆ ಬಿಟ್ಟಿಲ್ಲ. ಈ ಗೆಂಡಿಗೋಸ್ಕರ ಏಪ್ಪ ಹೋದ್ರೆ ಮಾತಾಡ್ಸೋಕೆ ಬಿಡ್ತಿರಲಿಲ್ಲ ನಮ್ಮ ತಾತ. ಅದೇ ಒಂದು ಸಿನಿಮಾ ಸ್ಟೋರಿ ತೆಗಿಬೋದು, ಹಂಗಿರುತ್ತೆ ಇವ್ರದ್ದು ಅಂತ ಲವ್ ಸ್ಟೋರಿ. ಮದುವೆ ಆದಮೇಲೆ ಕೂಡ ಹೆಂಡತಿ ಮಾತಾಡ್ಸೋಕೆ ಬಿಡ್ತಿರಲಿಲ್ಲ. ಯಾರು? ನಮ್ಮ ತಾತ ಕದಿರಪ್ಪ ಇವರಪ್ಪ. ಓಹೋ, ಅಂದರೆ ನಿಮ್ಮ ತಂದೆ ನಿಮ್ಮ ತಾಯಿನ ಮಾತಾಡ್ಸೋಕ್ಕೆ ನಿಮ್ಮ ತಾತ ಬಿಡ್ತಿರಲಿಲ್ಲ? ತಾತ ಬಿಡ್ತಿರಲಿಲ್ಲ. ಓ, ಸಿನಿಮಾ ಥರ? ಸಿನಿಮಾ ಥರ ಬಿಡ್ಸಂಗೆ ನೋಡಪ್ಪ ನೀನು ಹಂಗೇನಾದರೂ ಇದು ಮಾಡಿ. ಅವ್ರ ಹೆಂಡತಿಗೆಲ್ಲ ಹೇಳೋರು, ಊಟ ಮಾಡುವಾಗ ಸ್ನಾನ ಮಾಡುವಾಗ ಏನು ಕೆಲಸ ಇದ್ರೂ ಮಾಡಲಿ, ಸಹಾಯ ಇದು ಮಾಡಲಿ, ಬೇರೆ ಟೈಮಲ್ಲಿ ಸ್ಟ್ರಿಕ್ಟಾಗಿರ್ಬೇಕು ಅಂತ ಹೇಳಿದರು. ಇದು ಕಾರ್ಯ ಆಗಬೇಕಲ್ವ, ಪ್ರಸ್ತಾ ಕಾರ್ಯ ಆಗಬೇಕು, ಅವ್ರಿಗೆ ಸ್ಟ್ರಿಕ್ಟಾಗಿ ಮಾಡಿದ್ರು. ಅದಕ್ಕೆ ಈ 2 ವರ್ಷ ಅವ್ರ ಊರಿಗೆ ಹೋದ್ಮೇಲೆ 2 ವರ್ಷ ಪ್ರಸ್ತಾನೇ ಇಲ್ಲ ಅವ್ರಿಗೆ, ಇಲ್ಲ ಅಂದರೆ ಇವರು ಇದಾಗಿಲ್ಲ, ಮೆಚೂರ್ ಆಗಿರಲಿಲ್ಲ. ಅದಕ್ಕೆ ಇವ್ರು ಏನು ಮಾಡಿದ್ರು ಅಣ್ಣಪ್ಪ, ಅಲ್ಲಿ ಎಲ್ಲೇ ಇದ್ದುಕೊಂಡು ಈ ಬಡಿಗೆ ಕೆಲಸ ಕಲ್ತಿದ್ದಾರೆ ನಮ್ಮ ಡಾಕ್ಟ್ರು. ಆಮೇಲೆ ಚಪ್ಪಲಿ ಹೊಲಿಯೋ ಕೆಲಸ, ಚಪ್ಪಲಿ ಹೊಲಿಯೋದು, ಹೊಸ ಚಪ್ಪಲಿ ಹೊಲಿಯೋದು, ಅದನ್ನು ಸ್ಟೈಲ್ ಸ್ಟೈಲಿಗೆ ಹೊಲಿಯೋದು, ಗಿರಿಕ್ ಚಪ್ಪಲಿ ಹೊಲಿಯೋದು, ಅದನ್ನ ಕಲಿಸ್ಕೊಡ್ತಾರೆ. ನಮ್ಮ ತಾತನ ಕೆಲಸ ಏನಪ್ಪ ಅಂದರೆ ಕಪ್ಪಲೆ ಬಾನಿ ಹೊಲಿತಿದ್ರು ನಮ್ಮ ತಾತ. ಚರ್ಮವನ್ನು ಹದ ಮಾಡಿ ಆ ಹದ ಮಾಡಿರೋ ಚರ್ಮದಲ್ಲಿ ಕಪ್ಪಲೆ ಬಾನಿ ಹೊಲಿತಿದ್ರು. ನೀರು ಎತ್ತದು? ನೀರನ್ನ ತಂದು ಹೊರಗಡೆ ಆಗುತ್ತಲ್ಲ ಕಪ್ಪಲೆ ಬಾನಿ, ಅದನ್ನು ಒಲಿದು ಆ ಕಪ್ಪಲೆ ಬಾನಿ ಒಲಿ ಕೊಡೋದು. ಈ ಅದನ್ನು ಕಪ್ಪಲೆ ಬಾನಿ ಹೆಂಗಪ್ಪ ಅಂದರೆ ಯಾವತ್ತು ಬೇರೆ ದಾರದಲ್ಲಿ ಹೊಡಿಯಂಗಿಲ್ಲ, ಅದೇ ಚರ್ಮ ತಗೊಂಡು ಹೊಲಿಬೇಕು. ಹ್ಞೂ, ಇಲ್ಲಾಂದರೆ ಕೊಳ್ತಾಗುತ್ತೆ ನೀರಲ್ಲಿ, ಬೇರೆ ದಾರದ ಕೊಳ್ತಾಗುತ್ತೆ ಅಂತೇಳಿ ಅದೇ ಚರ್ಮನ ದಾರ ತಗೊಂಡು ಅದ್ರಲ್ಲಿ ಒಲಿಬೇಕು. ಅದನ್ನು ನಮ್ಮ ತಾತ ನಮ್ಮಪ್ಪನಿಗೆ ಕಳಿಸ್ಕೊಟ್ರು ಚೆನ್ನಾಗಿ. ಆ ಕಪ್ಪಲೆಗೆ ಎಷ್ಟು ಬೆಳೆಸ್ಕೋಬೇಕೋ ಅಷ್ಟು ಚರ್ಮ ಉಳಿದಿದ್ದ ಚರ್ಮಲ್ಲಿ ಚಪ್ಪಲಿ ಹೊಸ ಚಪ್ಪಲಿ ಒಳ್ಳೆಯದು. ಒಂದು ವೇಳೆ ಕಪ್ಪಲಿ ಚರ್ಮ ಎಲ್ಲ ಒಂದು ಕೆಲಸ ಮಾಡಿ ಬಂದು ಸೌದೋಗಿ ಏನೋ ಹರಿದೋಗುತ್ತೆ ಅಂದ್ಕೊಳ್ಳಿ, ಆ ವೇಸ್ಟ್ ಚರ್ಮ ತಗೊಬಂದು ಮತ್ತೆ ಅದ್ರ ಚಪ್ಪಲಿ ಒಳ್ಳೆ ಇಷ್ಟನ್ನ ಕೆಲಸನ. ಆಮೇಲೆ ಈ ಅವನ ಕಡಲೆಕಾಯಿ ಆಗೋಕ್ಕೆ ದವಸ ಧಾನ್ಯಗಳಾಗೋಕ್ಕೆ ಈಚಲು ಮರದ ಕಡ್ಡಿಯಲ್ಲಿ ಇದನ್ನ ಬುಟ್ಟಿ ನೀರು ವಾಡೆ ವಾಡೆ ಗುಡಾಣ. ಆ ಗುಡಾಣನ ಇವ್ರು ಕಲಿಸ್ಕೊಟ್ರು. ತಟ್ಟಿಗಳು ಸಗಣಿ ಅಥವಾ ತಟ್ಟಿಗಳು ಪ್ರತಿಯೊಂದು ಕೂಡ ಈಚಲ ಇದರಲ್ಲಿ ಎಷ್ಟು 2 ವರ್ಷಕ್ಕೆ ಎಷ್ಟಾಗುತ್ತೋ ಅಷ್ಟು ಕಲಿಸಿದ್ರು. ಆಲ್ರೆಡಿ ನಮ್ಮ ಅಪ್ಪ ವ್ಯವಸಾಯ ಚೆನ್ನಾಗಿ ಕಲ್ತಿದ್ರು. ಇವ್ರು ಕಲಿಸಿದ ಕೆಲಸಗಳಿಗೆ ನಮ್ಮ ಅಪ್ಪನಿಗೆ ಏನಂಗ್ ಆಯ್ತಪ್ಪ ಅಂದ್ರೆ ಊರಲ್ಲಿ ಊರಿಗೆ ಬಂದಮೇಲೆ ಪ್ರಸ್ತಾದ ಊರಿಗೆ ಮಕ್ಕಳು ಸಾಕೋಕ್ಕೆ ಈ ಕೆಲಸ ಗೊತ್ತಾಗಿಲ್ಲ. ಬಡಿಗೆ ಕೆಲಸ ಆಗೋದು, ತುಟಿ ಅನ್ನೋದು ಕೊಳಿಸು, ಚರ್ಮದ ಕೆಲಸ ಆಗೋದು, ಯಾವ ಕೆಲಸ ಆಗೋದು ಎಲ್ಲ ಮಾಡೋ. ಜೀವನಕ್ಕೆ ತೊಂದರೆ ಇಲ್ಲ, ಜೀವನಕ್ಕೆ ತೊಂದರೆ ಆಗ್ತಿರ್ಲಿಲ್ಲ. ಕೈ ಕೆಲಸ ಕಲ್ತಿರ್ಬೇಕು, ಕೈ ಕಸು ಸ್ಕಿಲ್ ಇಂಡಿಯಾ. ಕೈ ಕಸಬಲಿ ನಮ್ಮ ತಾತ ಕಲಿಸ್ಕೊಟ್ಟಿದ್ದು. ಲಾಸ್ಟಿಗೆ ನಮ್ಮ ಅಜ್ಜಿ ಬೇಜಾರು ಮಾಡ್ಕೊಂಡು, ಏನ್ರಿ ಗಂಡ ಎಂದು ಮದುವೆ ಆಗಿರೋ ಗಂಡ ನಂಗೆ ಕಾಡ್ತೀಯಲ್ಲ ನೀನು, ಏನು ನಿನ್ಗೆ ಗೊತ್ತಾಗಲ್ಲ ಅಂತ ನಮ್ಮ ಅಜ್ಜಿ ನಮ್ಮ ತಾತನ ಬೈದ್ಬಿಡೋದು. ತಾಳಿ ಕಟ್ಟಿದ ಗಂಡನ್ನ ನೀನು ಸುಮ್ಮನೆ ದೂರಿರ್ತೀನಿ ಅಂತ ಏನು ಮಾತಾಡಲಿ ಬಿಡು, ನನ್ನ ಮಗಳು ಗಂಡನ ಜೊತೆಗೆ ಮತ್ತು ಇನ್ನಾರ ಜೊತೆಗೆ ಮಾತಾಡಬೇಕು ಅಂತ ಅಜ್ಜಿ ಫುಲ್ ರೆಬಲ್ ಫುಲ್ ನಮ್ಮ ತಾತನಿಗೆ ಬೈಯರು. ಆಮೇಲೆ ಈಗ ಅಷ್ಟೊತ್ತಿಗೆ ಇವರು ಊರಿಗೆ ಬಂದುಬಿಡ್ತಾರೆ. ಆಮೇಲೆ ಚೆನ್ನಾಗಿರ್ತಾರೆ. ನಮ್ಮ ತಾತ ತಿಂಗಳಿಗೆ ಒಂದ್ಸರಿ ಎಲ್ಲ ಸಾಮಾನು ತಗೊಂಡು ಅಜ್ಜಿ ನಮ್ಮ ತಾತ ಅಜ್ಜಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನು ಬೇಕೋ ಎಲ್ಲ ತಿಂಡಿ ಬಂದು ತುಂಬಿಸ್ಕೊಂಡು ಬಂದ್ಬಿಟ್ಟು ಇವರು ಇವರು ಅಂದರೆ ಪ್ರೀತಿಯ ಮಗಳು ಇವರಿಗೆ ತಾತನಿಗೆ. ಯಾಕಂದರೆ ಆಗಿನ ಕಾಲದಲ್ಲಿ ನಮ್ಮ ತಾತನಿಗೆ ಮೊದಲನೇ ಮಗಳಾದಮೇಲೆ 7 ವರ್ಷ ಮಕ್ಕಳಾಗಿರಲ್ಲ, ಅವಾಗ ಇರುತ್ತಾರೆ. ನಮ್ಮ ತಾತ ಅಜ್ಜಿ ಹೋಗಿ ಕದ್ರಿಗೆ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ 3 ದಿನ ಇರ್ತಾರೆ. 3 ದಿನ ಪೂಜೆಗಳೆಲ್ಲ ಮುಗಿಸ್ಕೊಂಡ್ಬಂದು ಆಮೇಲೆ ಒಂದು 1 ವರ್ಷಕ್ಕೆ ಇವರು ಗರ್ಭ ಆಗುತ್ತೆ, ಅವ್ರು ಹುಡ್ತಾರೆ. ಹಂಗಾಗಿ ನಮ್ಮ ತಾತ ಸ್ವಲ್ಪ ಸ್ವಾಭಿಮಾನಿ. ಆಗಿನ ಕಾಲದೊಂದು 8 ಎಕರೆ ಜಮೀನು ಮಾಡಿಕೊಂಡು ಸ್ವತಃ ಬಾವಿ ತೆಗೆದು ಅದಕ್ಕೆ ಏತ ನೀರಾವರಿ ಮಾಡಿ ಎಲ್ಲ ಬೆಳೆಗಳು ಬೆಳ್ಕೊಂಡು ಚೆನ್ನಾಗಿ ಬೆಳೆದು ಡೆವಲಪ್ ಆಗಿದ್ದರು. ಇದ್ರು ಸ್ವಲ್ಪ ಸ್ವಾಭಿಮಾನ ಹಂಗೆ ಬೆಳ್ಕೊಂಡಿದ್ರು ಚೆನ್ನಾಗಿ. ಇವನ್ನ ಈ ಲಕ್ಷ್ಮೀವಾಗಿ ಹುಟ್ಟಿದ್ರಪ್ಪ ಅಂದ ಪ್ರೀತಿಯಿಂದನೇ ಸ್ಕೂಲ್ಗೆ ಕಳಿಸಿಲ್ಲ ಪುಣ್ಯಾತ್ಮ. ಸ್ಕೂಲ್ಗೆ ಕಳಿಸಿಲ್ಲ ನಮ್ಮ ತಾತ. ನನ್ನ ಪ್ರೀತಿಯಿಂದ ಇದ್ದಾಳೆ ನನ್ನ ನನ್ನ ಮಗನ ನಮ್ಮ ಎದುರಿಗಿದ್ಲಿ ಸಾಕಿರಲಿ ಅಂತ ಸ್ಕೂಲ್ಗೆ ಕಳಿಸಿಲ್ಲ. ಇವರು 1ನೇ ಕ್ಲಾಸ್ ಕೂಡ ಇವರು ಹೋಗಿಲ್ಲ, ಅವರು ಕಳಿಸಿಲ್ಲ. ಸ್ಕೂಲ್ ಕಾಲ ಇಟ್ಟಿಲ್ಲ ಅವರು, ಎಟ್ಟೇ ಇಲ್ಲ. ಇನ್ನೆಷ್ಟು 12 ವರ್ಷಕ್ಕೆ ಮದುವೆ ಮಾಡಿಕೊಟ್ಟಿರೋದು ಅಷ್ಟೇ. ಆಗಿನ ಸಂಪ್ರದಾಯ ಪ್ರಕಾರ
ಏನಿದೆ ಆವಾಗ 12 ವರ್ಷಕ್ಕೆ ಮದುವೆ ಮಾಡಿಕೊಟ್ಟಿರೋದು. ಅಂದರೆ ಭಾಳ ಪ್ರೀತಿ ಇತ್ತು ಮಗಳ ಮೇಲೆ. ಮಗ ಅನ್ನೋರು ಏನು ಮಗ ಅನ್ನೋರು ಆ ವರ್ಡ್ ಬಳಸೋರು. ಇಬ್ಬನಿಗೆ ನಮ್ಮ ತಾತ ನಾವು ಬದುಕಿದ್ದೆ, ನಾವು ಚಿಕ್ಕ ಮಗಳಿದ್ದ ನಮ್ಮ ತಾತ ನೋಡಿದ್ವಿ, ಭಾಳ ಗತ್ತು. ಸ್ಟ್ರಿಕ್ಟ್ ಆಫೀಸರು ಏನಾದ್ರು ಮೊಮ್ಮಕ್ಕಳು ಮೊಮ್ಮಕ್ಕಳು ನಾವು ಟಿ ಟಿ ಮಾಡಿದ್ರು ಅಲ್ಲೊಂದು ಸ್ಟಿಕ್ ಇದ್ ಹಂಗೆ ಬಿಸಾಡೋರು ಸುಮ್ಮನೆ. ಓಹ್, ಅಲ್ಲಿಂದ ಚಾರ್ಜ್ ಕಾಲಿಗೆ ಬಿಡೋದು ಸುಮ್ಮನೆ. ಅಷ್ಟು ಅಷ್ಟು ಇದ್ರು. ಆದ್ರೆ ಇವ್ರು ಮಾತ್ರ ಬಹಳ ಪ್ರೀತಿ ಮಾಡ್ತಾರೆ ಮಗ ಅನ್ನೋರು. ಮಗ ಅನ್ನೋರು ಮತ್ತೆ ನಮ್ಮಅಪ್ಪನ ಮೇಲೆ ಕೂಡ ಅಷ್ಟು ಅಭಿಮಾನ. ನಾವು 12 ಮಕ್ಕಳು ಹುಟ್ಟೋವರೆಗೂ ನಮ್ಮ ತಾತ ಬದುಕಿದ್ರು. ನಾನು 9ನೇ ಕ್ಲಾಸ್ವರೆಗೂ ನಮ್ಮ ಅಜ್ಜಿ ಬದುಕಿದ್ರು. ಹಂಗೆ ಅವರು ಒಳ್ಳೆ 100 ವರ್ಷ ಬದುಕಿದ್ದವರು. ಇಬ್ಬರು 100 ವರ್ಷ ಬದುಕಿದವರು. ಇನ್ನೆರಡು ವರ್ಷ ಆಗಿದೆ ಇವ್ರಿಗೆ 100 ವರ್ಷ ರೀಚ್ ಆಗ್ತಿತ್ತು. ಜಸ್ಟ್ ಮಿಸ್. ಸುಲಗಿತ್ ನರಸಮ್ಮವರು ಮರೆಯಲಾದ ಘಟನೆ ಏನಪ್ಪ, ಮರೆಯಲಾರದ ಘಟನೆ ಒಂದಿದೆ ಅಂದರೆ, ವಿಧವೆಗೆ ಹೆರಿಗೆ ಮಾಡಿಸಿದ ಸುಲಗಿತ್ ನರಸಮ್ಮ. ವಾಟ್? ವಿಧವೆಗೆ ಹೆರಿಗೆ ಮಾಡಿಸಿ ಸುಲಗಿತ್ ನರಸಮ್ಮ. ಯಾಕಂದರೆ ನಮ್ಮ ಆ ಊರಲ್ಲಿ ತಗೊಂದು ಹೆಣ್ಮಗಳು ಬಹಳ ಸುರುದುರುಪಿ ಮದುವೆ ಆಗಿ ಬರ್ತಾಳೆ. ಮದುವೆ ಆಗಿದ್ದು ಮದುವೆ ಆಗಕ್ಕಿಂತ ಮೊದಲೇ ಕಾಯಿಲೆ ಮನಸ್ಸಿಗೆ ಕೊಟ್ಟಿರ್ತಾರೆ ಸ್ವಂತ ಸಂಬಂಧ ಅಂತೇಳಿ. ಮದುವೆ ಆಗಿದ್ದು 1 ವರ್ಷಕ್ಕೆ ಸತ ಬಿಡ್ತಾನೆ ಅಣ್ಣ, ಹೊರಟೋಗ್ತಾರೆ. ಆ ಅಮ್ಮ ಆವಾಗ 1 ವರ್ಷ ಭಾಳ ಸ್ಟ್ರಿಕ್ಟ್ ಆಗಿರ್ತಾಳೆ ಊರಲ್ಲಿ. ಸ್ಟ್ರಿಕ್ಟ್ ಆಗಿ ಇದ್ಕೊಂಡು ಅವರು ತವ್ರ ಮನೆ ಕರ್ಕೊಂಡು ಹೋಗಲ್ಲಮ್ಮ, ಹಂಗೆ ಇಲ್ಲೇ ಇರಬೇಕು ಅಂತ ಹೇಳ್ತಾರೆ. ಸಂಬಂಧಕ್ಕಲ್ಲ ಇವ್ರಿಗೆ ನಾವು ಚೆನ್ನಾಗಿ ನೋಡ್ಕೊತೀವಿ ಇಲ್ಲೇ ಇರ್ತಾರೆ. 1 ವರ್ಷ ಸ್ಟ್ರಿಕ್ಟ್ ಆಗಿದ್ದು ಭಾಳ ಅಚ್ಚುಕಟ್ಟಾಗಿರ್ತಾರೆ. ಆ 1 ವರ್ಷ ಆದಮೇಲೆ ಅವರು ಸಮಾಜ ಹುಡುಗರು ಎಲ್ಲ ಸೊಮ್ಮೆ ಎಮ್ಮೆ ಗೇಲಿ ಮಾಡೋದಂಗೆಲ್ಲ ಮಾಡ್ತಾರೆ. ಊರಿನ ಜಮೀನ್ದಾರ ಅವನು ಈ ಏನೋ ಒಂದು ಗಲಾಟೆ ಆಗಿಬಿಟ್ಟು ಅವರು ಎಮ್ಮೆ ತೊಗೊಂಡೋಗಿ ಬೇರೆ ಮನೇಲಿ ಇರಿಸ್ಬಿಡ್ತಾರೆ ಸಂಬಂಧಿಕರು. ಆ ಎಮ್ಮನ ಬೇರೆ ಮನೆ ಇಟ್ಟಮೇಲೆ ಅವ್ರ ಮನೆಗೆ ಹೋಗೋದು, ನೀನು ಜಮೀನು ಕೊಡ್ತೀನಿ ಹಂಗೆ ಕೊಡ್ತೀನಿ ಅಂತ ಇವನು ನನ್ನ ಮದುವೆ ಆಗು ಬೇರೆ ರೀತಿಯಲ್ಲಿ ಅವನ್ನ ಕರೀತಾನೆ. ಅವನು ಐ ಎಮ್ ಒಪ್ಪಲ್ಲ ಸ್ವಾಮಿ, ನೀವು ದೊಡ್ಡವರು ಇದ್ದೀರಿ, ನಾನು ನಮ್ಮ ತವ್ರ ಮನೆಗೆ ಎಷ್ಟು ತರಬೇಕು ಅಂದ್ಕೊಂಡಿದ್ದೀನಿ, ನಮ್ಮ ಯಜಮಾನ ಜಮೀನು ಇದೆ ಬದ್ಕೊಂಡು ತಿಂತೀನಿ ಅಂತ ಇವೇನೇ ಹೇಳ್ದೆ ಅವ್ರು ಕೇಳಲ್ಲ. ಈ ಪೀಕ್ಲಾಟ ಎಮಗೆ ಭಾಳ ಟೆನ್ಷನ್ ಆಗ್ತಿರುತ್ತೆ. ಅವರು ಯಜಮಾನರು ಇದ್ದಾಗಲೂ ಭಯಪ ಬರ್ತಿರ್ತಾರೆ ಅವ್ರ ಮನೆಗೆ ಅಂತೇಳಿ. ಆಯಪ್ಪನ ಕೆಲಸ ಏನಪ್ಪ ಅಂದರೆ ಎಂಡ ಮಾರೋದು. ಆ ಎಂಡ ಮಾರಿದ ಮೇಲೆ ಅದಕ್ಕೆ ಇಂಪಾರ್ಟೆಂಟ್ ಸಾಮಾನುಗಳು ಇರ್ತಾವಲ್ಲ ಕೆಲವು, ಅವ್ರ ಮನೇಲಿ ಇಟ್ಟು ಹೋಗ್ತಿದ್ದೆ ಅಷ್ಟೇ. ಅಪ್ಪ ಹಂಗೆ 1 ವರ್ಷ ಇಟ್ಟೋಗಿರ್ತಾನೆ ಅಪ್ಪ ಅವ್ರ ಮನೇಲಿ. 1-2 ವರ್ಷ ಇರ್ತಾನೆ, ಯಾವತ್ತೂ ಅಮ್ಮನ್ನ ಮಾತಾಡೋದಲ್ಲ, ಹಂಗೆ ಇಟ್ಟೋಗೋದು ಹೋಗೋದು ಅಷ್ಟೇ. ಬೆಳಗ್ಗೆ ಬಂದು ಮತ್ತೆ ತಗೊಂಡು ಹೋಗೋದು. 1 ವರ್ಷ ಆದಮೇಲೆ ಅಮ್ಮ ಜೋ ಸಾಮಾನು ಇಡಬೇಕು, ಕ್ಲೋ ಅಂತ ಹತ್ಬಿಡ್ತಾಳೆ. ಯಾಕಮ್ಮ ಹಿಂಗೆ ಹತ್ತಾನೆ ನೋಡಿ ಸರ್, ಹಿಂಗೆ ಮಾಡ್ತಿದ್ದಾರೆ ಸ್ಕೂಲ ನನಗೆ. ಹ್ಞೂ, ಜಮೀನ್ದಾರ ಮತ್ತು ಈ ಹುಡುಗರು ಎಲ್ಲ ನನಗೆ ಬದುಕಕ್ಕೆ ಬಿಡ್ತಾಯಿಲ್ಲ, ನನಗೆ ಸಾಯ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ಆವಾಗ ಈ ವ್ಯವಸಾಯ ಮಾಡೋಕೆ ಒಂದು ಇಟ್ಕೊಳಕ್ಕೆ ಇಡುತ್ತಲ್ಲ ನೇಗಿಲು, ನೇಗಿಲಿಗೆ ಒಂದು ಹಿಡಿ ಮೇಣಿ ಮೇಣಿ ಅಂತೀವಿ. ಆ ಮೇಣಿನ ತಗೊಂಡು ಅವಯ್ಯ ಆ ಸ್ವಾಮಿ ಮನೆಗೆ ಹೋಗ್ತಾನೆ. ಹೋಗಿ ಏಯ್ ಬರಯ್ಯ ಅಂತ. ಅವರು ಇಂಥವ್ರನ್ನೆಲ್ಲ ತುಂಬ ನೆಗ್ಲೆಕ್ಟ್ ಆಗಿ ಏಯ್ ಬರಲಿ ಅನ್ನು ಕರ್ತಿದ್ದಲ್ಲ, ಅದೇ ಗತ್ತಲ್ಲಿ ಬಂದು ಯಾಕೆ ಇಲ್ಲಿ ಬಂದಿದ್ದು ನೆಗ್ಲೆಕ್ಟಾಗಿ ಮಾತಾಡ್ತಿರ್ತಾರೆ. ಹೊರಗಡೆ ಬಂದು ಆರಾಮ ಈಯಪ್ಪ ನನಗೆ ಹೊಡಿತಾರ ಅಂದ್ಕೊಂಡೇ ಇರಲಿಲ್ಲ. ಬಂದು ಬಂದು ರಪ್ಪ ಅಂತದಲ್ಲಿ ನೇಗ್ಲಲ್ಲಿ ಹೊಡೆದ್ಬಿಡ್ತಾನೆ. ಯಾವಾಗ ನೇಗ್ಲಲ್ಲಿ ಹೊಡಿತಾರೋ ಮನೆ ಒಳಗಡೆ ಹೋಗಿ ಬಂದು ಊರು ಹೊರಗಡೆ ಬಂದ್ಬಿಡ್ತಾನೆ. ನೇಗ್ಲ ಮೇಲೆ ಬುಜ್ಜಿ ಮೇಲೆ ಇಟ್ಕೊಂಡು ಸಿಗು ನನ್ನ ಮಗನ ಅಂತ ಇವಯ್ಯ ಓಡಿಸ್ಕೊಂಬತ್ತಾನೆ ಹೋಗ್ತಾನೆ. ಸ್ವಲ್ಪ ಎಣ್ಣೆ ಬೇರೆ ಹಾಕ್ಕೊಂಡಿದ್ದ, ಎಂಡ ಕೂತಿದ್ದ, ಆಗ ಗತ್ತಲ್ಲಿ ಹೋಗಿಬಿಟ್ಟು ಊರೆಲ್ಲ ತಿರುಗಾಡಿಸ್ಬಿಡ್ತಾನೆ. ಆ ಊರಲ್ಲಿ ಫುಲ್ ರೆಸ್ಪೆಕ್ಟ್ ಪರ್ಸನ್ ಅಯ್ಯಪ್ಪ, ಫುಲ್ ರೆಸ್ಪೆಕ್ಟಬಲ್ ಪರ್ಸನ್ ಜಮೀನ್ದಾರ. ಊರಲ್ಲಿ ಭಯಪಡೋ ಊರಲ್ಲಿ ತಿರುಗಿಸ್ತಾ ಇರ್ತೀನಿ ನೀವೇ. ಆ ಪಡ್ಡೆ ಹುಡುಗರು ಊರ ಬಾಗಿಲಿಗೆ ಬರ್ತಾರೆ, ಏ ಯಾಕಪ್ಪ ಹಿಂಗೆ ಮಾಡಿದ್ರು ನೀವು ಬೋಳೆ ಮಗ ಪಾಪ ಅಮ್ಮ ಆ ಹೆಣ್ಮಗಳ ಮೇಲೆ ದೌರ್ಜನ್ಯ ಮಾಡಿದ್ರು. ಇವನ ಮನುಷ್ಯ ನೀವು ಅದು ಯಾರೋ ಹುಡುಗರು ಬೇರೆ ಇದ್ದಾರಂತೆ, ಅವ್ರಿಗೂ ಒಂದು ಆಟ ಆಡಿಸ್ತೀನಿ ಅಂತ ಅಲ್ಲೇ ಬಣ ಹೇಳ್ಬಿಟ್ಟು ಬರಲಿ ಇಲ್ಲೇ ಬರಬೇಕಲ್ಲ ಅಂತ ಕೂತ್ಕೊತಾನೆ. ಆ ಹುಡುಗರು ಆ ಸ್ವಾಮಿ ಆವತ್ತಿಂದ ಎಮ್ ತಂಡಕ್ಕೆ ಬರಲ್ಲ. ಎಲ್ಲ ಆದಮೇಲೆ ಒಂದು ಅರ್ಧರಾತ್ರಿ ಟೈಮಲ್ಲಿ ವಾಪಸ್ ಹೋದರೆ ಸುಬ್ರಯ್ಯಪ್ಪ ಇಬ್ಬರು ಜಿಲ್ಲೆ ಮಲ್ಕೊ ಅಂತ ಅಲ್ಲೇ ಮಲ್ಕೊಂತಾರೆ. ಇದೊಂದು 6 ತಿಂಗಳು 1 ವರ್ಷ ಆದಮೇಲೆ ಎಮ್ ಪ್ರೆಗ್ನೆಂಟ್ ಆಗಿಬಿಡ್ತದೆ. ಈ ವಿಷಯ ಆಗಿನ ಕಾಲದಲ್ಲಿ ದೊಡ್ಡ ಗೌರವದ ಪ್ರಶ್ನೆ. ಮತ್ತೆ ವಿಧವೇ ಪ್ರೆಗ್ನೆಂಟ್ ಅಂದರೆ ಹೆಂಗಪ್ಪ? ಆವಾಗ ಅದೇ ಸ್ವಾಮಿ ಅಯ್ಯಪ್ಪನೇ ಸ್ವಾಮಿ ಜಮೀನ್ದಾರ ಏ ಸಾಯಿಸ್ಬಿಡ್ಬೇಕು ಯಾಕಂದರೆ ಊರಿಗೆ ಅವಮಾನ ಅಂತ ಸ್ವಂತ ಮೈದನಿಗೆ ಹೇಳ್ತಾರೆ. ಆ ಮೈದ ಹಿಂದೆ ಗೊತ್ತಿರೋ ಮುಂದ್ಕೊಳ್ಳೋ ಸಾಯಕ್ಕೆ ಸಾಯಿಸ್ಬೇಕು ಅಂತ ಪ್ಲಾನ್. ಈ ವಿಷಯ ಮತ್ತೆ ಗೊತ್ತಾದಾಗ ಪ್ಲಾನ್ ಮಾಡಿ ನೋಡು
ನೀನು ಇಲ್ಲಿದ್ದರೆ ಸತ್ತಾಗಿ ಬಿಡ್ತೀಯ. ಊರ ಕಡೆ ಇದೆಯಲ್ಲ ಹಟ್ಟಿ ಸೂಲ್ಗಿ ಸಮ್ಮನೆಗೆ ಹೋಗು, ಯಾರು ಗೊತ್ತಾಗಲ್ಲ ಅಂತೇಳಿ ನೈಟ್ ನೈಟೆ ರಾತ್ರಿ ಹತ್ತಲ್ಲಿ ತಗೊಂಡೋಗಿ ಸುಲ್ಗಿತ್ ನರಸಿಂಹನ್ ಬಿಡ್ತಾರೆ. ನರಸಿಂಹನ ಬಿಟ್ಬಿಡ್ತಾರೆ ಬಿಟ್ಬಿಡ್ತಾರೆ. ಒಂದು ತಿಂಗಳು ಮೇಲಿದ್ರೆ ಅಂತ ಗೊತ್ತಾಗಲ್ಲ, ಯಾರಿಗೂ ನರಸಿಂಹನ್ ಹೇಳಲ್ಲ ಗೊತ್ತಲ್ಲ. ಒಂದು ತಿಂಗಳಾದ್ಮೇಲೆ ಇವ್ರಿಗೆ ಗೊತ್ತಾಗುತ್ತೆ, ಯಾರಿಗೆ ಮೈದಿನಿಗೆ ಎಲ್ಲರಿಗೂ. ಒಂದು ತಿಂಗಳಾದ್ಮೇಲೆ ಸಾಯಿಸಕ್ಕೆ ಹೋಗ್ತಾ ಎಮ್ಮನ, ಒಂದು ತಿಂಗಳಾದ್ಮೇಲೆ ಸಾಯಿಸಕ್ಕೆ. ಆವಾಗ ನರಸಿಂಹ ನರಸಿಂಹರ ಗಂಡ ನೋಡ್ರಿ ನಮ್ಮ ಮನೇಲಿದ್ದಾಳೆ, ಭಾಳ ದೊಡ್ಡ ಗಲಾಟೆ ಆಗುತ್ತೆ, ಹೊಡೆದಾಡ್ತಾರೆ, ಆಮೇಲೆ ಬಿಟ್ಬಿಡಿ ನಿಮ್ಗೇನು ತೊಂದರೆ ಮಾಡಲ್ಲ, ಇಲ್ಲ ನಿಮ್ಗಿಬ್ಬರಿಗೂ ಗಂಡ ಹೆಂಡತಿ ಕೂಡ ಸಮಸ್ಯೆ ಆಗುತ್ತೆ ಅಂತ ಹೇಳಿರ್ತಾನೆ ಅಮ್ಮ. ಇದು ಆವಾಗ ಅಂಜನಪ್ಪ ನೋಡಪ್ಪ ನಾವು ಪ್ರಾಣ ಉಳಿಸೋ ಕೆಲಸ ಮಾಡಿದ್ವಿ, ಇಲ್ಲಿವರೆಗೂ ಯಾರು ಪ್ರಾಣ ತೆಗೆದಿಲ್ಲ, ನಾವು ತೆಗೆದ್ರೆ ನಿಂದೆ ಕಣಯ್ಯ ಮೊದಲನೇದು ಅಂತ ಅವರು ಅಂಜನಪ್ಪ ಹೇಳವರೆ. ಹಾಂ, ಆ ರೇಂಜ್ಗೆ ಆಯ್ತಪ್ಪ ಆ ಸ್ಟೈಲಲ್ಲಿ ಅವರು ಸ್ವಲ್ಪ ಈ ಅಂಜನಪ್ಪ ಊರೆಲ್ಲ ಭಯಪಡುತ್ತೆ ಗೊತ್ತು ಮಾತಾಡೋದು. ಹ್ಞೂ, ಆ ವಿಷಯದಲ್ಲಿ ನೋಡು ಜೀವ ವಿಷಯದಲ್ಲಿ ನಾವು ಆಟಾಡಬೇಡ, ಒಂದು ಪ್ರೆಗ್ನೆಂಟ್ ನಾವು ಹಂಗೆ ಅಂತ ಈ ಹೇಳಿದ್ದಾರೆ. ನರಸಮ್ಮ ಅಷ್ಟು ಕೇಳಿಕೊಂಡ್ರು ಸುಮ್ಮನೆ ಇದ್ದಾಗ ಯಾವಾಗ ಅಂಜಪ್ಪ ನಮ್ಮ ಮನೇಲಿದೆ ವಸ್ತು, ನಿಮ್ಮ ಮನೆಗೆ ಬಂದು ನೀನೇನಾದರೂ ಮಾಡ್ಕೊ, ಕೊಲೆ ಮಾಡ್ತೀಯ ಮಾಡ್ಕೊ, ಇನ್ನೊಂದು ಮಾಡ್ಕೊ, ನಮ್ಮ ಮನೇಲಿದ್ದಾಗ ನೋ ಟಚಿಂಗ್ ಅಂತ ಹೇಳಿ ಅವ್ರ ಲೆವೆಲಾಗಿ ಮಾತಾಡ್ತಾರೆ. ಇಡೀ ಕಾಲೋನಿಯಲ್ಲೆಲ್ಲ ಅವನು ಚೆನ್ನಾಗಿ ಬೈದ್ಬಿಟ್ಟು ಕಳಿಸ್ಬಿಡ್ತಾರೆ, ಅಟ್ಟಿಯವರೆಲ್ಲ ಸೇರಿಕೊಂಡು ಅವ್ರನ್ನ ಬೈತಾರೆ. ಅವ್ರು ಬಂದಿರೋವ್ರನ್ನ ಅವನು ಹೋಗ್ತಾನೆ ಮನೆಗೆ, ಮನೆಗೆ ಹೋಗಿ ಅವ್ರ ಮನೆಯಂತೆ ಪ್ರೆಗ್ನೆಂಟ್ ಯಾರು ಮನೆ ಆ ಮೈದಿನ ಒಡೆಗೆ ಬಂದಿದ್ದಾನು ಅವನಂತೆ. ಹ್ಞೂ, ಎಲ್ಲ ಒಂದಾದಮೇಲೆ ಎರಡು ಮೂರು ದಿನ ಆದಮೇಲೆ ಡ್ಯಾಮ್ದು ಡೆಲಿವರಿ ಕೇಸ್ ಬರುತ್ತೆ, ನೋವು ಹೆರಿಗೆ ನೋವು, ಕರ್ಕಪಾಪ ಸುಲಗಿತ್ ನರಸಮ್ಮನ ಅಂತಾರೆ. ಅಯ್ಯೋ ಅಯ್ಯೋ ಮೊನ್ನೆ ಹೋಗ ಮತ್ತು ಬೈದು ಬಂದಿದ್ನಿ ಓದಕ್ಕೆ ಹಾಕ್ಸ್ಕೊಯ್ತಾಳೆ ನೋಗ ನೋಗಲಮ್ಮನ, ನೀನು ಹೋಗಲ್ಲ ನಾನು ಸತ್ತೋಗ್ತೀನಿ ಅಷ್ಟೇ, ಯಾರು ಮಾಡ್ತಾರೆ ನನ್ನ ಹೆರಿಗೆ, ನೀನು ಏನು ಮಾಡ್ತೀವಿ ಕರ್ಕೊಬಂದು. ಆವಾಗ ಆಯಪ್ಪ ಬಂದು ರಿಕ್ವೆಸ್ಟ್ ಮಾಡಿ ಮತ್ತೆ ಅಮ್ಮನ ಕರ್ಕೊಂಡೋಗಿ ಮತ್ತೆ ಅವನು ಹೋಗುತ್ತೆ. ಹ್ಞೂ, ಆ ಹಳೆ ದ್ವೇಷ ಇಲ್ಲ, ಹೋಗಿ ಹೆರಿಗೆ ಮಾಡಿಸ್ಬಿಡುತ್ತೆ. ಆ ಹೆರಿಗೆ ಮಾಡಿಸಿದ್ಮೇಲೆ ಅವ್ರ ಹೆಂಡತಿ ಹೇಳ್ತಾಳೆ, ನೋಡು ನೀನೇನಾದರೂ ಮುಗಿಸ್ಬಿಟ್ಟು ಜೈಲಿಗೆ ಹೋಗಿದ್ರೆ ನನ್ನ ಗತಿ ಏನಾಗ್ತಿತ್ತು, ನಾನು ಸತ್ತೋಗ್ತೀನಿ ನಿನ್ನ ಮಗು ಸತ್ತೋಗ್ಬಿಡೋದು, ಇವತ್ತು ನೀನು ಇಲ್ಲಿದ್ದ ಆಯಮ್ಮ ಬದುಕಿಸ್ದೆ ನಾನು ಬದುಕಿದೆ ಮಗು ಬದುಕು ಇದು ನಮ್ಗೆ ಆಗಬೇಕು ಅಂತೇಳಿ ಆಯಮ್ಮ ತಲೆಗೆ ಹೋಗ್ತಾಳೆ. ಆವಾಗ ಇವನು ಅವನು ತಂಟೆಗೆ ಹೋಗಲ್ಲ, ಇವರು ಡಿಲಿವರಿ ಮಾಡಿ ಆ ಮನೆಗೆ ಕಳಿಸ್ತಾರೆ. ಈ ಜಾತಿ ಪದ್ಧತಿ ಏನಿರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಏನದು, ಫಸ್ಟ್ ಬಂದಾಗ ಮೂರು ದಿನ ಊಟ ಮಾಡಲ್ಲ ಎಲ್ಲಿಗೆ ಅಜ್ಜಿ ಮನೆಗೆ. ಹ್ಞೂ, ಇವರು ಪಂಚಮರು ಅಸ್ಪೃಶ್ಯರು ಅಂತ ಆಯಮ್ಮ ಊಟ ಮಾಡಿ ಕೊಟ್ಟರೆ ಇವರು. ಆವಾಗ ಈ ಏನು ಎಷ್ಟು ದಿನ ಅಂತ ಹಣ್ಣು ಪಣ್ಣು ತಂದ್ಕೊಳಕ್ಕಾಗತ್ತೆ, ಅಣ್ಣಪ್ಪ ಬಂದು ನಿನ್ನ ಕಡಿಯೋಕ್ಕೆ ಕಾಯ್ತಿದ್ದಾರೆ, ಸಾಯಿಸೋಕ್ಕೆ ಸಾಯ್ತಿದ್ದಾರೆ, ಕಾಯ್ತಿದ್ದಾರೆ ಜನ, ನಿಜವಾಗ್ಲೂ ನೀನು ಸಾಯ್ಬೇಕಂದ್ರೆ ಹೋಗಮ್ಮ ಸತ್ತೋಗ್ಬಿಡು, ಇಲ್ಲ ಕಸ್ಕೊಂಡು ಸಾಯ್ ಇಲ್ಲಿ ಹಾಕ್ಬಿಟ್ಟ ಮಾಡಿದಾಗ ನಮ್ಮಲ್ಲಿ ತಿಂದರೆ ನಮ್ಮ ಮನೇಲಿ ಇರು, ಇಲ್ಲ ಅಂದ್ರೆ ಹೊರಗಡೆ ಹೋಗಮ್ಮ ಹಾಗಿಂದ ಅಲ್ಲಿ ಸಾಯಿ ನಮ್ಮ ಮನೆ ಒಳಗಡೆ ಮಾಡಪ್ಪ ಅಂತ ಇವರು ಹೇಳ್ತಾರೆ. ಅದನ್ನು ಈ ಕಟ್ಟುನಿಟ್ಟಾಗಿ ಯಾವಾಗ ಹೇಳ್ತಾರೋ ನಮ್ಮಮ್ಮ ಸುಮ್ಮನೆ ಇರ್ರಿ ಹಂಗೆಲ್ಲ ಮಾತಾಡ್ಬೋದು ಹೆಣ್ಮಕ್ಳಿಗೆ, ನಾನು ತಿನ್ನಿಸ್ತೀನಿ ಯಾಕೆ ಅಂತ ಇವ್ರು ಹೇಳ್ತಾರೆ. ಇನ್ನು ತಿನ್ನಿಸೋದೆ ಬೇಡ ಏನು ಬೇಡ ಸುಮ್ಮನೆ ಕಳಿಸಮ್ಮ, ನಮ್ಗೆ ಯಾಕೆ ಕೆಟ್ಟ ಕೇಸು, ಅಯ್ಯೋ ಗರ್ಭಿಣಿ ಸ್ತ್ರೀ ಊಟ ಮಾಡೋದು ಸತ್ತೋಗ್ಬಿಟ್ರು ನಮ್ಗೆ ಕೆಟ್ಟ ಸಲ್ವ ಅದು ಅಂತ ಇವರು ಹೇಳ್ತಾರೆ. ಅಷ್ಟೊತ್ತಿಗೆ ನಾ ತಿಂತೀನಿ ಮಡಿ ಮಾಮ, ಆಯಮ್ಮನೂ ಮಾಮ ಅಂತಿದ್ಲು, ಇವನು ಅತ್ತಿಗೆ ಅಂತಿದ್ದು ಅತ್ತೆ ಅಂತಿತ್ತು ವರ್ಷೆಯಲ್ಲಿ ಬೇರೆ ಕೆಸ್ಟ್ ಆದರು, ತಿಂತೀನಿ ಮಡಿ ಮಾಮ ಇನ್ಮೇಲೆ ಅಂತೀನಿ. ಆಯಮ್ಮ ತಿಂದು ಹೆರಿಗೆ ಆಗೋವರೆಗೂ ತಿಂತಾಳೆ. ಆವಾಗ ಆ ಮಗು ಆದಮೇಲೆ ಊರಿಗೆ ಗೊತ್ತಾಗಬಾರ್ದು ಅಂತೇಳಿ ಅವ್ರಿಗೆ ಆಗಿದ್ದೊಂದು ಇದು ಊರಿಗೆಲ್ಲ ಗೊತ್ತಾಗಿದೆ ಆಯಮ್ಮ ಮನಸ್ಸಲ್ಲಿ ಊರಿಗೆ ಗೊತ್ತಾಗಬಾರ್ದು ಅಂತ ನಮ್ಮ ತವ್ರ ಮನೆಗೆ ಬಿಟ್ಬಿಡಿ ಅಂತ ತವ್ರ ಮನೆಗೆ ಬಿಡಿಸ್ಕೊತಾರೆ. ಅವರು ತವ್ರ ಮನೆಗೆ ಹೋಗಿ ಆ ಮಗು ಅಲ್ಲೇ ಇರುತ್ತೆ ಮೂರು ವರ್ಷ ಆದಮೇಲೆ. ಈ ಅಮ್ಮ ನೀ ಯಾರು ಊರಿಗೆ ಹೋಗಿದ್ದೆ ಏನಾಗಿತ್ತು ಅಂದರೆ ಗರ್ಭದ ವಿಷಯಕ್ಕೆ ಬಚ್ಚಕ್ಕೊಳ್ಳೋಕ್ಕೆ ನನಗೆ ಇದಾಗಿತ್ತು, ಸುಮ್ಮನೆ ಒಳಗಡೆ ಗಡ್ಡೆ ಕಟ್ಟಿತ್ತು ಅಂತ ಸುಳ್ಳು ಹೇಳ್ತಾರೆ. ಮಗಳು ನಂದೇ ಅಲ್ಲ ಅನ್ನ ಅಂತ ಅಷ್ಟೆಲ್ಲ ಪಾಪ ರಿಸ್ಕ್ ತೊಗೊಳ್ತಾಳೆ ಅಮ್ಮ. ಮಗು ನಂದೇ ಅಲ್ಲ ಅಂದ್ಬಿಡ್ತಾಳೆ ಸ್ಟಾರ್ಟಿಂಗ್ ಊರಿಗೆ ಊರು ಜನ ನಂಬಿಸ್ಬೇಕಂತ. ಮತ್ತು ಊರಿಗೆ ಬರ್ತಾಳೆ ಅಮ್ಮ, ಬಂದು ಜನ ಹಂಗೆ ನಂಬಿಸ್ತಾಳೆ ಬಟ್ ಇವ್ರಿಗೆಲ್ಲ ಗೊತ್ತಿರ್ತಾಳೆ ಮಗಳು ಇದೆ ಅಂತ. ಆ ಅಮ್ಮ ವಿಧಿವೆ ಅನ್ನೋ ಒಂದು ಕಾರಣಕ್ಕೆ ಆಗುತ್ತಾನೆ ಹೊಸದಾಗ ಅಂಗನವಾಡಿ ಬಂದಿರುತ್ತೆ, ಅಂಗನವಾಡಿ ಆಯಾ ಕೆಲಸ ಕೊಡ್ತಾರೆ ಅಮ್ಮಗೆ. ಆ ಅಂಗನವಾಡಿಗೆ ಆಯಾ ಕೆಲಸ ಅಂದರೆ ಗೌರ್ಮೆಂಟ್ ಜಾಬು ಮತ್ತು ಎಲ್ಲ ತಿನ್ನೋಕ್ಕೆಲ್ಲ ಸಿಗ್ತಾ ಇರ್ತಾರೆ. ಹಾಂ ಹಾಂ, ಕುಡಿ
ಊಟ? ನಾನು ಕೂಡ ಮೊದಲನೇ ಸ್ಟೂಡೆಂಟ್ ಅಂಗನವಾಡಿಗೆ. ನಮ್ಮ ಸಾರು ನಾನು ಈ ಅಮ್ಮನ ಹತ್ರ ಹೋಗಿದ್ರೆ ನನ್ನನ್ನು ಮುಖ ತೊಳೆಯೋದು, ಆವಾಗ ಎಲ್ಲ ಮಕ್ಕಳು ಮುಖ ತೊಳೆದು ಕೂಡಿಸ್ಕೊಳ್ಳೋದು, ನಿಮ್ಮ ಅಮ್ಮನಪ್ಪ ನಮಗೆ ಜೀವ ಕೊಟ್ಟಿರೋದು. ಈಗ ಅವಾಗೇನಪ್ಪ ಅಂದರೆ ಈ ಅಲಸಂದಿ ಕಾಳು ಹುಳಿ ಕಾಳು ಅವೆಲ್ಲ ಚೈ ಬೇಯಿಸಿಬಿಟ್ಟು ಚೆನ್ನಾಗಿ ಕೊಡೋದು. ಹಾಲು ಮೊಟ್ಟೆ ಎಲ್ಲ ಇಲ್ಲ? ಹಾಲು ಮೊಟ್ಟೆ ಏನಿಲ್ಲ, ಅವನ್ನೇ ಸ್ವಲ್ಪ ಜಾಸ್ತಿ ಆಗೋದು. ನಿಮ್ಮ ಅಮ್ಮ ಕೊಡಪ್ಪ, ನಿಮ್ಮ ಅಮ್ಮ ಇಲ್ಲಿ ನಾನು ಸತ್ತೋಗ್ಬಿಡ್ತಿದ್ದೆ ಅಂತ ನಾನು ಸ್ವಲ್ಪ ಜಾಸ್ತಿ ಕೊಡೋದು ಮುದ್ದು ಮಾಡೋದು ಅಮ್ಮ. ನಾನು ಚಿಕ್ಕ ಹುಡುಗ ಅದು ಹೇಳ್ತಿತ್ತಮ್ಮ, ನಿಮ್ಮಮ್ಮನ ನಾನು ಪ್ರಾಣ ಕೊಟ್ಟಿರೋದು, ಪ್ರಾಣ ಉಳಿಸಿರೋದು, ವಿಧಿವೇನು ಸಾಯಿಸ್ಬೇಕಂತ ಈ ಊರಲ್ಲಿ ತೀರ್ಮಾನ ಮಾಡಿದರೆ ಊರು ತೀರ್ಮಾನಕ್ಕೆ ವಿರುದ್ಧವಾಗಿ ನಿಮ್ಮ ತಾಯಿ ನಮ್ಮನ್ನು ಬಚಾವ್ ಮಾಡಿತ್ತು, ಮಹಾ ತಾಯಿ ನಿಮ್ಮ ತಾಯಿ, ಹಂಗಾಗಿ ಇದೆಲ್ಲ ಅವ್ರು ಕೊಡೋಣ ಏನಾದರೂ ಮಾಡಿ ಸ್ವಲ್ಪ ಮನೆ ಕೊಟ್ಟು ಕಳಿಸ್ಬೇಕಮ್ಮ. ನಾನು ಮನೆಗೆ ಹೋಗೋಣ, ಅಮ್ಮನ ಕೊಟ್ಟರೆ ಯಾರು ಕೊಟ್ರಂತೆ? ನಾವು ಅತ್ತಿಗೆ ಅತ್ತಿಗೆ ಅಂತ ಕರೀತಾಯಮ್ಮನ್ನ ಅತ್ತಿಗೆ ಕೊಟ್ರೆ ಹೌದಾ, ಇವ್ ಬಿಡಪ್ಪ ಒಳ್ಳೇದಮ್ಮ, ನಮ್ಮ ಮನೇಲಿ ಇತ್ತು ಒಂದು ಸ್ವಲ್ಪ ದಿನ, ಆವಾಗ ಅದಕ್ಕೆ ಹಿಂಗೆ ಕೊಟ್ಟು ಕಳಿಸ್ತದೆ. ಅದು ನಮ್ಮ ಅಮ್ಮ ತಿಂತಿಲ್ಲ, ಅದು ನನಗೆ ಕೊಡುತ್ತೆ, ಮತ್ತೆ ತಿನ್ನಿ ಇನ್ನೊಂದು ಟ್ರಿಪ್ ನಾವೇ ತಿಂತೀವಿ. ಹಿಂಗೆ ಆವಾಗ ಆಗಿನ ಕಾಲದಲ್ಲಿ ವಿಜಯ ಪ್ರೆಗ್ನೆಂಟ್ ಅನ್ನೋದೇ ದೊಡ್ಡ ಡೇಂಜರ್, ಸಾಮಾಜಿಕವಾಗಿ ಭಾಳ ದೊಡ್ಡ ತಲ್ಲಣ ಉಂಟು ಮಾಡೋದು. ಅದು ನಮ್ಮದಂಥ ಹಳ್ಳಿ, ನಮ್ಮ ಏನು ಒಂದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪರಿಪಾಲನೆ ಇಡೀ ದೇಶ ನೋಡಬೇಕಾಗಿಲ್ಲ, ಹೆಸರೇ ಸ್ವಾಮಿಗಳ ಅಲ್ಲಿ ಅದು ಪಕ್ಕಾ ಫಾಲೋ ಮಾಡ್ತಿದ್ದು. ಮನೋಧರ್ಮವನ್ನು ಮನೋಧರ್ಮವನ್ನು ಯಥಾವತ್ತಾಗಿ ನಡೆಸ್ತಾ ಇರೋ ಊರದು. ಅಂಥ ಸಂದರ್ಭ ಒಂದು ಇದೇ ಪ್ರೆಗ್ನೆಂಟ್ ಆದರೆ ಸುಮ್ಮನೆನ ನಾಸ್ತಿ ಸ್ವಾತಂತ್ರ್ಯ ಅಂಥ ಒಂದು ಟೈಮಲ್ಲಿ ಅಂಥ ವಿಧುವಿಗೆ ಪ್ರಾಣರಕ್ಷಣೆ ಕೊಟ್ಟು ಅವ್ರ ಹೆರಿಗೇನು ಮಾಡಿ ಈಗ ಆ ಹುಡುಗಿ ಬಂತಿದೆ, ಈಗ ಆ ಹುಡುಗಿ ಮದುವೆ ಆಗಿದ್ದಾಳೆ, ಅವ್ರಿಗೆ ಮಕ್ಕಳಾಗಿದೆ, ಸತ್ತೋಗಿದ್ದಾವೆ. ಅವರು ಹೊಂದ್ಕೊಂಡಿದ್ದು ಸಾಯೋವರೆಗೂ ವಯಸ್ಸಾಗೋವರೆಗೂ ಅವ್ರಿಗೂ ಗಂಡ ಹೆಂಡತಿ ಥರ ಇರ್ತಾರೆ. ಮದುವೆ ಆಗಿತ್ತು, ಆ ಹೆಂಡತಿ ಸತ್ತೋಗಿತ್ತು, ಗಂಡ ಹೆಂಡತಿ ಥರ ಸಾಯೋವರೆಗೂ ಇದ್ರು ಇರ್ತಾರೆ, ಸಾಯೋವರೆಗೂ ಇರ್ತಾರೆ, ಅವ್ರಿಬ್ರು ಸಾಯೋವರೆಗೂ ಗಂಡ ಹೆಂಡತಿ ತಿಂತಾರೆ, ಸತ್ತೋಗ್ಬಿಡ್ತಾರೆ ಆ ಊರಲ್ಲಿ. ಆಯಪ್ಪ ಬೇರೆ ಊರಿಗೆ ಹೋಗಿ ಹೋಗ್ತಿದ್ದವನು, ಕೊನೆಗೆ ಇಲ್ಲೇ ಇರ್ತಾನೆ ಆಯಪ್ಪನ. ಆ ಎಲ್ಲ ಊರಿಗೆಲ್ಲ ಗೊತ್ತಾಗುತ್ತೆ ನನ್ನ ಮಗಳಂತ ಒಪ್ಕೊಳ್ಳೋ ಟೈಮ್ ಬರುತ್ತೆ ಆ ಹುಡುಗಿ, ಆ ಹುಡುಗಿ ಮದುವೆ ಆಗಿ ಮಕ್ಕಳಿಗೆ, ಆ ಹುಡುಗಿ ಚೆನ್ನಾಗಿದ್ದಾಳೆ. ಅಷ್ಟು ಕುಟುಂಬಕ್ಕೆ ರಕ್ಷಣೆ ಕೊಟ್ಟಿದ್ದು ಸ್ಕೂಲ್ಗೆ ಇತ್ತಿನ ತಾಯಿ. ಬದುಕಿರೋವರೆಗೂ ಎಲ್ಲಿ ಸಿಕ್ಕಿದ್ರು ಅಮ್ಮ ಅತ್ತೆ ನೀನಿಲ್ಲ ಅಂದರೆ ನಾನು ಇಲ್ಲಿ, ಇವತ್ತು ಏನಾದರೂ ಕೆಲಸ ಸಿಕ್ಕಿದೆ ಅಂದರೆ ಅದೆಲ್ಲ ನಿನ್ನ ಆಶೀರ್ವಾದ, ನನ್ನ ಪ್ರಾಣ ಇಲ್ಲ ನನ್ನ ಕೆಲಸ ಹೆಂಗೆ ಸಿಗ್ತಿತ್ತು ಅಂತ ಹಿಂಗೆ ಪ್ರಾಣ ರಕ್ಷಣೆ ಕೊಟ್ಟಿರೋದು. ಅಂದರೆ ಆಕೆ ಗೌರ್ಮೆಂಟ್ ಜಾಬಲ್ಲಿ ರಿಟೈರ್ ಆಗಿ ಸತ್ತಿದ್ದಾರೆ. ಆಮೇಲೆ ಆಗಿನ ಕಾಲದಲ್ಲಿ ಒಂದು ಅಂತರ್ಜಾತಿ ವಿವಾಹಕ್ಕೆ ಪ್ರೇರೇಪಣೆ ಮಾಡ್ತಾರೆ. ಅಜ್ಜಿ ಅಜ್ಜಿ ಹೇಳಿ ಹೇಳಿ. ಶ್ರೀನಿವಾಸ ಸ್ವಾಮಿ ಮದುವೆ ಆಗಿರುತ್ತೆ. ಮದುವೆ ಆಗಿ ನಮ್ಮ ಒಂದು ನಾಯಕ ಸಮಾಜ ಮಗಳು ಜಯಮ್ಮ ಅಂತ. ನಾಯಕ ಸಮಾಜ ಅಂದರೆ ಎಷ್ಟಿ ಆಯಿನ ಮಗಳನ್ನ ಆಯಪ್ಪ ಇಷ್ಟಪಟ್ಟು ಇಸ್ಕೊಂಡಿರ್ತಾನೆ. ಆ ಬಣವೆಯಲ್ಲಿ ಕೆಲಸ ಮಾಡ್ತಿದ್ದಕ್ಕೆ ಇಬ್ಬರು ಸರಿ ನನ್ನ ಸಮ್ಮುಖ ಸಿಕ್ಕಾಕೊಂತಾನೆ. ಆವಾಗ ಕ್ಲಾಸ್ ತಗೊಂತಾನೆ, ಸ್ವಾಮೀಜಿ ನೀವು ಊರಿಗೆ ದೊಡ್ಡವರು, ಕೋದಂಡ ರಾಮಸ್ವಾಮಿ ಮಗ ನೀನು, ನೀನು ಆ ಹುಡುಗಿಗೆ ಏನೋ ತಾಳಿ ಕಟ್ಟಿಲ್ಲ ಅಂದರೆ ಇದು ಊರಿಗೆಲ್ಲ ಹೇಳ್ಬಿಡ್ತೀನಿ, ನಿಮ್ಮ ಹೇಳ್ಬಿಡ್ತೀನಿ. ಆವಾಗ ಇಲ್ಲ ನಡ್ಸಮ್ಮ ನಾನು ಮದುವೆ ಆಗೇ ಆಗುತ್ತೆ ನೀವು ಹುಡುಗಿನ, ನೀವು ಯಾರಿಗೂ ಹೇಳಬೇಡ, ನಾನು ಮದುವೆ ಆದಮೇಲೆ ನಿನಗೆ ಬೇಕಾದ್ರೆ ಹೇಳ್ಕೊ. ಅವನು ಎಷ್ಟು ಎದುರಿಸ್ತಾರೆ ಅಂದರೆ ಇವರು ಮದುವೆ ಆಗೋವರೆಗೂ ಬಿಡಲ್ಲ, ಹಿಂದೆ ಬಿದ್ದುಬಿಡ್ತಾರೆ. ಒಟ್ಟಿಗೆ ಆಯಪ್ಪ ಮದುವೆ ಆಗ್ತಾನೆ. ಮದುವೆ ಆಗಿ ಶಿಲ್ಪ ಅಂತ ಒಂದು ಮಗಳಾಗ್ತಾಳೆ. ಅಜ್ಜನ ಕರೆಸ್ಕೊಂಡು ಗಂಡ ಹೆಂಡತಿ ಇಬ್ಬರೂ ಒಂದು ಸೀರೆ ಕೊಟ್ಟರು, ರೇಷ್ಮೆ ಸೀರೆ ಕೊಟ್ಟು ಎಲ್ಲ ಫ್ರೂಟ್ಸ್ ಎಲ್ಲ ಕೊಟ್ಟು ಅವ್ರ ಊರಿಗೆ ಗೌರಿಬುದ್ದಲ್ಲಿ ಇರ್ತಾರೆ, ಕಳಿಸಿ ಕಳಿಸ್ತಾರೆ. ಮತ್ತು ಊರಿಗೆ ಬಂದಾಗ ಯಾವ ಬಂದರೂ ಅಜ್ಜಿಗೆ ದುಡ್ಡು ಎಲ್ಲ ಕೊಟ್ಟು ಗಂಡ ಹೆಂಡತಿ ಇಬ್ಬರು ಬಂದು ನೀನೇನಮ್ಮ ಇದು ಕಾರಣ ಅಂಥೇಳಿ. ಅವರು ಬ್ರಾಹ್ಮಣರು ಮದುವೆ ಆಗಬೇಕಪ್ಪ ಅಂದರೆ ಭಾಳ ಕಷ್ಟ, ಇಡೀ ಊರೂರು ಎದುರುಬಿಡುತ್ತೆ ಅಂಥ ಸಂದರ್ಭಗಳು. ಅಂಥ ಟೈಮಲ್ಲಿ ನಾಯಕ ಸಮಾಜಗಳು ಕೊಡೋಕ್ಕೆ ಇಷ್ಟ ಇರಲ್ಲ ಇವ್ರಿಗೂ, ಅಂಥದ್ರಲ್ಲಿ ಇವರು ಅದೊಂದು ವಿವಾಹ ಆಗುತ್ತೆ. ಅಂದರೆ ತಪ್ಪು ಮಾಡಿದೆಯಾ ನೀನು ತಾಳಿ ಕಟ್ಟು ಅನ್ನೋ ಮಟ್ಟಕ್ಕೆ ಒತ್ತಾಯ ಮಾಡಿದ್ದು ಅದೊಂದು ಇನ್ಸಿಡೆಂಟು. ಆದರೆ ಅದು ಮಾನವೀಯ ದೃಷ್ಟಿ ಅಂಥದ್ದಲ್ಲ, ಮನುಷ್ಯತ್ವದ ದೃಷ್ಟಿಯಿಂದ ಇವರು ಆ ರೀತಿ ಇದ್ದಾರೆ. ಅದೊಂದು ಸಣ್ಣ ಪುಟ್ಟ ಘಟನೆಗಳೇ, ಬಟ್ ಹೆರಿಗೆ ವಿಷಯದಲ್ಲಿ ಇಂಥವು ನೂರಾರು ಕಥೆಗಳಿದ್ದಾವೆ, ಮಾದಮ್ಮನಂಥ ಕಥೆಗಳು ನೂರಾರು ಕಥೆಗಳಿದ್ದಾವೆ. ಅಂಥ ಸಂದರ್ಭಗಳು ಸುಮಾರು ಅದಕ್ಕೆ ಬಂದಿರ್ತವೆ. ಒಂದು ಲಕ್ಷ್ಮಮ್ಮ ಅಂತ ಅಯ್ಯಮ್ಮ ಹೆರಿಗೆ ಮಾಡ್ಕೊಳ್ಳೋಕ್ಕೆ ನೋವು ತಡೀದಂಗೆ ಬಾಯಿಗೆ ಬಂದಂಗೆ ಬೈತಿರ್ತಾಳೆ.
ನರಸಮ್ಮ ಜೊತೆಗೆ ತಲರ ಗಂಗಮ್ಮ ಇರ್ತಾರೆ. ತಲರ ಗಂಗಮ್ಮ, ನರಸಮ್ಮ ನೀನು ಹೆರಿಗೆ ಮಾಡಬೇಡ, ಇಷ್ಟು ಬೈತಾಳೆ ಅಂದ್ರೆ ನೀನು ಯಾಕೆ ಹೆರಿಗೆ ಮಾಡ್ತೀಯ, ಬಿಜ್ಬಿಡು ಬಾವಗಣ ಅಂತ ಗದರಿಸ್ಬಿಡ್ತಾಳೆ. ಆಯಮ್ಮ ಅಷ್ಟು ಸಿಟ್ಟಲ್ಲಿರೋ ಆಯಮ್ಮ, ಫಸ್ಟ್ ನೀವಿಬ್ರು ತೊಲಗಿ ಅಂತಾಳೆ, ನಿಮ್ಮ ಹೆರಿಗೆನೆ ಬೇಡ ಏನೇ ಬೇಡ ನೀನು ತೊಲಗಿ ಅಂತ. ನೀನೇನು ಹೊರಗಡೆ ನಮ್ಮ ಮಗು ಬಂದು ಇದಾಗಬೇಕು, ತಲಾರ ಗಂಗಮ್ಮ ಸಿಟ್ಟು ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ, ಇಂಥವ್ಳು ಮಾಡಲೇಬಾರ್ದು ನಾವು, ನಾವೇನು ಒಳ್ಳೆ ಕೆಲಸ ಮಾಡಿ ನೋವು ತೊಟ್ಕೊಳ್ಳೋದು ಸುಮ್ಮನೆ ಹಿಂಗೆ. ಆಯಮ್ಮ ಒಂಥರ ಮೊದಲಿಂದಲೂ ಆ ನೇಚರ್ ಹೆಂಗೆ ಹಂಗೆ ಬೈತಾಳೆ. ಈ ಅಜ್ಜಿಗೆ ಗೊತ್ತಿರ್ತಾಳ, ಹೆರಿಗೆ ಮಾಡಿಸ್ಬಿಡ್ತಾಳೆ, ಹೆರಿಗೆ ಆಗ್ಬಿಡುತ್ತೆ. ಹೆರಿಗೆ ಆದಮೇಲೆ ಆ ಮಗು ಬಂದಿರುತ್ತೆ, ಒಂದ್ಗಡೆ ಮಗು ಇರುತ್ತೆ, ಮಗು ಇರುತ್ತೆ ಕೈಯಲ್ಲಿ. ಏನೇ ಲಕ್ಷ್ಮಮ್ಮ ಎಲ್ಲ ಪಕ್ಕದ ಮೇಲೆ ನಿಂಗಪ್ಪಂತಾರೆ ಇದು ಮಗು ಅಂತಾಳೆ. ದೊಡ್ಡಮ್ಮ ಅಪ್ಪ ಅಪ್ಪ ನೀನು ಈ ಮಾತು ಹೇಳ್ಬಿಡು ತಾಯಿ, ನಿನ್ನ ಕಾಲು ಇಟ್ಕೋತಿತ್ತು ಅಲ್ಲಿ, ನಾನು ಯಾಕಮ್ಮ ನಾನು ಆ ಟೈಮಲ್ಲಿ ಬೈದಿದ್ದಕ್ಕೆ ಹಿಂಗೆ ಹೇಳ್ತಿದ್ಯಾ, ಇಲ್ಲ ಕಣಮ್ಮ ಸೇಮ್ ಡಿಟೇ. ಓ ಹಿಂಗೂ ಜನ್ಕೊಡಮ್ಮ ಏನು ಹೇಳು, ಅಯ್ಯೋ ನನ್ನ ಗಂಡ ಬಂದ ಹಿಂಗೆ ಹೇಳು, ಈಗಲೇ ನನ್ನ ಗಂಡ ಅನುಮಾನದ ಪೀಡೆ ಮುದೋಯ್ತು ನನ್ನ ಕತೆ. ಅಷ್ಟು ತಲರ ಗಂಗಮ್ಮ ಬರ್ತಾಳೆ, ಏನು ನರಸಮ್ಮ ಏನಾಯ್ತು ಅಂದರೆ ನೋಡು ನೋಡು ಗಂಗಮ್ಮ ಹಿಂಗೆ ಅಂದರೆ, ಅಯ್ಯೋ ಹಂಗ ಅದೇ. ಆಮೇಲೆ ಅಷ್ಟೊತ್ತು ಗಂಡ ಬರ್ತಾನೆ, ಗಂಡ ನರಸಿಂಹ ಅಂತ. ಏ ನರಸಿಂಹ ನಿನ್ನ ಬಾಯಲ್ಲಿ ತೆಗ್ದಂಗಿದ್ದಾಳಕ್ಕಪ್ಪ ನಿನ್ನ ಮಗಳು, ನೀನು ನೀನು ಹೆಂಗಿದೆ ಹಂಗಿದೆ ಅಂತ ಕೈ ಕೊಟ್ಬಿಡ್ತಾಳೆ. ಅಲ್ಲೇ ಬಾಣಂತಿಯಲ್ಲೇ ನಡುಗ್ತಾ ಇರ್ತಾಳಲ್ಲ ಬಾಣಂತಿ, ಅಜ್ಜಿ ಅಲ್ಲಿ ನಿಂತ್ಕೊಂಡಿದ್ರೆ ಆ ಬಾಣಂತಿ ನಡುಗೋ ಕೈಯೇನೆ ಕಾಲಿಗೆ ಹೋಗಿರ್ತಾಳೆ ಅಜ್ಜಿ ಕಾಲಿಗೆ. ಸರ್ ಏನು ಸರ್ ಸಿನಿಮಾ ಸ್ಕ್ರೀನ್ ಪೇಪರ್ ಹೇಳ್ತಾರೆ ವಿಷಯ, ನೀವು ಆ ಕಾಲಿಗೆ ಹೋಗಿರ್ತವೆ, ಈ ಕಾಲ್ಗೆ ಹೋಗಿ ಕೈ ಹಿಂಗೆ ನೋಡ್ತಿರ್ತಾರೆ ಗಂಡ. ಹ್ಞೂ ನಮ್ಮ ಅಜ್ಜಿ ನರಸಮ್ಮಜ್ಜಿ ನರಸಮ್ಮಕ್ಕ ನನ್ನ ಥರನೂ ಇದೆ ಅಂತ ಅವನು ಹೇಳ್ತಿರ್ತಾನೆ. ಇವರು ಹೂವು ಕಡಲಿ ನಿನ್ನ ಮಗಳು ನಿನ್ನ ಥರ ಇನ್ಯಾ ಬೆಪ್ಪ ನನ್ನ ಮಗ ನೀನು ನಿನ್ನ ಥರ ಇರೋದು ಅಂತ ಹೇಳ್ತಾರೆ. ಅಷ್ಟು ಆಮೇಲೆ ಇನ್ನೊಂದು ಸಾರಿ ಸಿಗ್ತಾಳೆ ಆ ಲಕ್ಷ್ಮಮ್ಮಗೆ, ಯಾಕೆ ತಾಯಿ ಹಂಗೆ ಹೇಳಿದೆ ನಾನು, ನಾನು ಎಂಥ ಪತಿ ನನಗೆ ಸ್ಟ್ರಿಕ್ಟ್ ಅಂತ ಗೊತ್ತಿಲ್ಲ, ನಿನ್ನ ನನ್ನ ಬಗ್ಗೆ ಯಾಕೆ ಹಂಗೆ ಹೇಳಿದೆ, ಮತ್ತು ನೀ ಅಷ್ಟ ಬೈಯೋದು, ನಾನು ಎಷ್ಟು ಕಷ್ಟಪಟ್ಟು ನಿನಗೆ ತೊಂದರೆ ಆಗದಂಗೆ ನನಗೆ ಹಿರಿಗೆ ಮಾಡ್ತಿದ್ರೆ ತಲದಾಗಂಗೆ ಮೆದ್ದೋದ್ಬಿಟ್ಟಲ್ಲ ಬೇಜಾರು ಮಾಡಿಕೊಂಡು ಹಂಗೆ ಬೈಯೋದು ನೀನು, ಒಳ್ಳೆ ಕೆಲಸ ಮಾಡ್ತೀನಿ. ಅಯ್ಯೋ ಯಾವತ್ತಮ್ಮ ತಾಯಿ ನನ್ನ ಪ್ರಾಣ ರಕ್ಷಣೆ ಅಲ್ಲ ನನ್ನ ಮಾನವ ರಕ್ಷಣೆ ಮಾಡಿದೆ ಅಂತ ಆಯಂ ಬದುಕಿರೋವರೆಗೂ ಅಮ್ಮ ಅಂದರೆ ತಾಯಿನೇ ಅಂತಿದ್ಲು. ಆಯಂ ಬದುಕಿರೋವರೆಗೂ ಅಮ್ಮ ಸುಲಿತಾಸಮ್ಮ ತಾಯಿ, ಭಾಳ ರೆಸ್ಪೆಕ್ಟು ಭಾಳ ಗೌರವ. ಆ ರೀತಿ ಇಂಥವು ಆ ಟೈಮಲ್ಲಿ ತಮಾಷೆಗೆ, ಆದರೆ ಎಲ್ಲೂ ಕೂಡ ಕುಟುಂಬಗಳನ್ನ ಒಂದು ಮಾಡೋಕ್ಕೆ ಬಿಡ್ತಿದ್ರು ಹೊರತು ಆ ತಮಾಷೆಗೆ ಆ ರೀತಿ ಮಾಡ್ತಿದ್ರು. ಯಾವುದು ಮಾಡಿಲ್ಲ ಅವರು, ಒಡೆಯ ಕೆಲಸ ಯಾವುದು ಮಾಡಿಲ್ಲ, ಮನ್ಸು ಮಾಡಿದ್ರೆ ಸಂಸಾರಗಳನ್ನ ಒಡೆದಾಕ್ಬಿಡ್ಬೋದಾಗಿತ್ತು. ಅಂದ್ರೆ ಅಷ್ಟು ಬೇಜಾರು ಮಾಡಿಸಿತ್ತಲ್ಲ ಹಿಮ್ಮ ತಮಾಷೆ, ಆ ತಮಾಷೆ ಹಂಗಿರ್ತಿತ್ತು. ಆದರೆ ಅವ್ ಗಂಡ ಬಂದ ತಕ್ಷಣ ನಿಂತರ ಇತ್ತು ಅಂತ ಹೇಳಿ ಕೊಟ್ಟಲ್ಲ ಕೈಗೆ, ಕೊಟ್ಟ ತಕ್ಷಣ ಇಲ್ಲಿ ಬಾಣಂತಿ ಅಷ್ಟು ಸುಸ್ತಲ್ಲಿ ಕೂಡ ಪಾದಕ್ಕೆ ಕೈ ಇಕ್ಕಿದ್ಲಲ್ಲ ನರಸಮ್ಮನ ಪಾದ ಕೈ ಬಿದ್ದಿದ್ದಲ್ಲ. ಹಿಂಗೆ ಅನೇಕ ಘಟನೆಗಳು ಬಂದಾಗ ಅವನ್ನ ಆ ಮಾನವೀಯ ದೃಷ್ಟಿ, ಹೆಣ್ಣುನೇ ದೇವರು, ಹೆಣ್ಣೇ ಒಂದು ದೇವರು, ಸೃಷ್ಟಿನೇ ಹೆಣ್ಣು ಕೈಯಲ್ಲಿದೆ ಅಂತ ಸಂದರ್ಭದಲ್ಲಿ ಏನೇ ಒಂದು ಇದಾದರೂ ಕೂಡ ಅವನ ರಕ್ಷಣೆ ಮಾಡಬೇಕನ್ನೋದೇ ಇವ್ರ ಸಂಕಲ್ಪ. ಇವ್ರು ಒಟ್ಟು ಹೆರಿಗೆ ಮಾಡಿಸೋದಲ್ಲ ಪಾವಗಡ ತಾಲೂಕೆ, ಪಾವಗಡ ತಾಲೂಕೆ ಜಾಸ್ತಿ, ಪಾವಗಡ ತಾಲೂಕು, ಮಡಸಿರ ತಾಲೂಕು, ಹಿಂದೂಪುರ ತಾಲೂಕು, ಪರಿಗೋಣ ತಾಲೂಕು, ಸುತ್ತಮುತ್ತಲ ತಾಲೂಕುಗಳು, ಹಳ್ಳಿಗಳು, ತುಮಕೂರಲ್ಲಿ ಸ್ವಲ್ಪ ಸ್ವಲ್ಪ ಅಷ್ಟೆ. ಸರ್ ಎಲ್ಲ ಸಕ್ಸಸ್ ಆಗಿರುತ್ತೆ ಅಂತಿಲ್ಲ, ಕೆಲವು ಸೋತಿರುತ್ತೆ, ಹೌದಾ ಇಲ್ವಾ? ಹ್ಞೂ, ಓಕೆ ಹೇಳಿ. 15,000 ಹೆರಿಗೆಗಳಲ್ಲಿ ಒಂದು ಫೇಲ್ ಆಗಿಲ್ಲ, ಒಂದು ಕೂಡ ನಾನು ಫೇಲ್ ಮಾಡಿಲ್ಲ ಅಂತ ನಮ್ಮ ಹೇಳ್ತಿದ್ದಿದ್ದು. ಹೇಳ್ತಿದ್ರಾ? ಅದು ಗಂಟಾ ಘೋಷವಾಗಿ ಟಿ ವಿ ನೇನೇನು ಹೇಳಿದ್ದು, ಎಷ್ಟು ಹೆರಿಗೆಗಳು ಮಾಡಿದ್ದೀನಿ ನಾನು, ಒಂದು ನನ್ನ ಫೇಲಿಲ್ಲ. ಹೌದಾ? ಆ ರೀತಿ ಅವ್ರು ಗಂಟಾ ಘೋಷವಾಗಿ ಹೇಳೋಕ್ಕೆ ಕಾರಣ ಏನಪ್ಪ ಅಂದರೆ, ಅಮ್ಮ ಹೇಳೋದು ಒಂದು ಮಾತು, ಹೆರಿಗೆ ನಾವು ಅಷ್ಟು ಏಕಾಗ್ರತೆಯಿಂದ ಲಕ್ಷ್ಯ ಕೊಟ್ಟು ಮಾಡಿದ್ರೆ ಒಂದು ಹೆರಿಗೆ ಕೂಡ ಫೇಲೂ ಆಗಲ್ಲ. ಈ ನನ್ನ ಹತ್ರ ನಾನು ಹೇಳ್ದಂಗೆ ಒಂದು ಪ್ರೆಗ್ನೆಂಟ್ ಅಂತಕ್ಕಂಥವಳು 3 ತಿಂಗಳ ಟೈಮಲ್ಲಿ ನನ್ನ ಹತ್ರ ಬಂದರೆ ಯಾವ ಹೆರಿಗೆಗೂ ಹಾಸ್ಪಿಟ್ಲ್ ನಾನು ಕಳ್ಸಲ್ಲ ಅಂತ ಹೇಳ್ತಿದ್ದೆ. ನಾನು ಹೇಳಿದ ಮಾತು ಕೇಳಬೇಕು, ಪ್ರೆಗ್ನೆನ್ಸಿಲಿ 3 ತಿಂಗಳು 3 ತಿಂಗಳಿಂದ 3 ತಿಂಗಳಿಗೆ ಬಂದು ಕೊನೆವರೆಗೂ ನಾನು ಹೇಳಿದ್ದನ್ನು ಫಾಲೋ ಮಾಡಿದ್ರೆ ಯಾವ ಹೆರಿಗೆಗೂ ಆಪರೇಷನ್ ಮಾಡಕ್ ನಾನು ಬಿಡಲ್ಲ ಅಂತ. ಆಸ್ಪತ್ರೆಗೆ ತಿಂಗಳು ತಿಂಗಳು ಚೆಕಪ್ ಹೋದಂಗೆ ಅಜ್ಜಿ ಹತ್ರ ಹೋಗ್ಬೇಕು ಅಂದ್ರೆ ಅವ್ರ ಅಡ್ವೈಸ್ ಕೇಳಬೇಕು. ಅವ್ರ ಅಡ್ವೈಸ್ ಕೇಳಿದ್ರೆ ಯಾವ ಆಸ್ಪತ್ರೆ ಆಪರೇಷನ್ಗೂ ನಿಮ್ಮನ್ನ ಕಳಿಸ್ತಿಲ್ಲ,
ನಾ ಇಲ್ಲಿವರೆಗೆ ಯಾವುದು ಫೇಲ್ ಆಗಿಲ್ಲ ನಂದು. ನಿಮ್ಮೂ ಕೂಡ ನೀವು ಯಾರನ್ನೂ ಆಪ್ರೇಷನ್ ಕಳಿಸಲ್ಲ, ನಾನು ಹೇಳಿದ್ದು ಕೇಳಿದೆ ಅಂತ. ಅಷ್ಟು ಅವ್ರ ಕೆಲಸದ ಮೇಲೆ ಅಷ್ಟು ನಂಬಿಕೆ ಇತ್ತು ಮತ್ತು ಅವ್ರು ಅಷ್ಟು ಸಕ್ಸಸ್ ಮಾಡ್ಕೊಂಡಿದ್ವಿ. ಸರ್ ಎಷ್ಟು ಗೊತ್ತಾಗಿದೆ ಒಂದು ರೀತಿ ಪೇಮೆಂಟು? ಎಲ್ಲೂ ಕೂಡ ಒಂದು ರೂಪಾಯಿ ಅವರೇ ಹೇಳಿದಾಗ, ಅವರೇ ಹೇಳಿದ್ದು ಟಿ ವಿ ನೈನಿಗೆ ಬಂದ, ಪಬ್ಲಿಕ್ ಟಿ ವಿ ಬಂದ. ಏನಜ್ಜಿ ಎಷ್ಟು? ಒಂದು ನಯಾ ಪೈಸೆ ಇಲ್ಲಿ ಮುಟ್ಟಿಲ್ಲ. ಅಯ್ಯೋ ದುಡ್ಡಿಲ್ಲ. ಹೆರಿಗೆ ಕೆಲಸ ಇದು, ದೇವ್ರ ಕೆಲಸ ಇದ್ದಂಗೆ. ಇದಕ್ಕೆ ದುಡ್ಡು ತಗೋಬಾರ್ದು, ನೀವು ದುಡ್ಡು ತಗೋಬಾರ್ದು ಅಂತ ಹೇಳೋದು. ಯಾರು ದುಡ್ಡು ತಗೋಬಾರ್ದು ಹೆರಿಗೆ ಕೆಲಸಕ್ಕೆ? ಡಾಕ್ಟ್ರುಗಳವರು ಯಾರು ಈಗ ಯಾರು ಬಂದು ಕೇಳ್ತಾರೋ ಅವ್ರಿಗೆ ಹೇಳೋರು, ಡಾಕ್ಟ್ರಿಗೆ ಹೇಳೋರು. ಇದು ದೇವ್ರ ಕೆಲಸ ಇದು. ದುಡ್ಡು ತಗೋಬಿಡಿ, ದುಡ್ಡು ತಗೋಬಾರ್ದು. ದುಡ್ಡು ತಗೊಂಡು ಹೆರಿಗೆ ಮಾಡಿಸ್ಬಾರ್ದು. ಒಂದು ನಯಾ ಪೈಸೆ ನಾನು ತಗೊಂಡಿಲ್ಲ, ನೀವು ಮುಟ್ಟಬಾರ್ದು. ಮತ್ತು ಆಸ್ಪತ್ರೆ ಕಾಸ್ ತಗೋತಾರೆ? ಅದು ಅಮ್ಮ ಅಮ್ಮನ ಅವರು ಅಮ್ಮನ ಸ್ಟೇಟಸ್ ಕಾನ್ಸೆಪ್ಟ್. ಅವ್ರು ಈಗ ಹಾಸ್ಪಿಟ್ಲ್ ಅಂದರೆ ಅವ್ರಿಗೆ ಡಾಕ್ಟರ್ಸ್ ಕೊಡಿ, ನರ್ಸ್ಗೆ ಪೇಮೆಂಟ್ ಕೊಡಬೇಕು, ಅವ್ರು ಯಾರು ಸಮಸ್ಯೆ ಅದಕ್ಕೆ ಏನೋ ಇರ್ತವೆ. ಕೆಲ್ಸಕ್ಕೆ ಕಳೆದಾಗ ಅಜ್ಜಿ ಹೋಗಿಲ್ಲ, ದುಡ್ಡು ತಗೊಂಡು ಕೆಲಸ ಮಾಡಲ್ಲ ಅಂತೇಳಿ. ಏನು ಸರ್ ಹೇಳಿ, ಅವ್ರು ಏನು ಹೇಳಿದ್ರು? ಏನು ಅವ್ರಿಗೆ ಆಗಿನ ಕಾಲದಲ್ಲಿ ಸರ್ಕಾರಿ ಕೆಲಸ ಕೊಟ್ಟಿತ್ತು. ಗೌರ್ಮೆಂಟ್ ಕೆಲಸ ಬಂದಿತ್ತಾ? ಸಂಬಳ ಗೌರ್ಮೆಂಟ್ ಕೆಲಸ ಕೊಟ್ಟಿತ್ತು. ಏನು ಕೆಲಸ? ನರ್ಸ್ ಇದು ಹೆರಿಗೆ ಮಾಡೋ ಕೆಲಸನೇ ಆಸ್ಪತ್ರೆಯಲ್ಲಿ. ಓ ಓ, ಆವಾಗ ಅಲ್ಲೂ ಕೂಡ ಸಂಬಳ ಆಗುತ್ತಲ್ಲ ತಗೊಂಡ್ರೆ, ಅದಕ್ಕೆ ನಯವಾಗಿ ಇವ್ರನ್ನ ಅದನ್ನ ಕೆಲಸ ನಿರಾಕರಣೆ ಮಾಡಿರ್ತಾರೆ. ಸಂಬಳ ತಗೊಂಡು ನಾನು ಮಾಡಲ್ಲ. ಓ, ಯಾಕೆ ಹೆರಿಗೆ ಕೆಲ್ಸಕ್ಕೆ ನಂಗೆ ಯಾಕೆ ಸಂಬಳ ಅಂತ? ದುಡ್ಡಿಸ್ಕೋಬಾರ್ದು ಅಂತ? ಅದಕ್ಕೆ ಕೆಲ್ಸಕ್ಕೆ ಹೋಗಿರಲ್ಲ ಅವರು. ನನ್ಗೆ ಅನ್ಸುತ್ತೆ ಅವ್ರು ನಂಬ್ಕೊಂಡಿದ್ದು ಒಂದೇ ಒಂದು ಕಾಯಕವೇ ಕೈಲಾಸ ಅಂತ ನಂಬಿದ್ರು. ಅದು ಏನು 12ನೇ ಶತಮಾನದಲ್ಲಿ ಬಸವಣ್ಣ ಕಾಯಕವೇ ಕೆಲಸ ಅಂತ ಹೇಳಿದ್ರು, ಇವ್ರಿಗೆ ಅದನ್ನ ಹೇಳಕ್ ಬರಲಿಲ್ಲ ಅಷ್ಟೇ. ಅದನ್ನ ಅದನ್ನ ಪ್ರಾಮಾಣಿಕವಾಗಿ ಅವರ ಕಾಯಕದಲ್ಲಿ ಅವ್ರ ಕೆಲಸದಲ್ಲಿ ಕಾಯಕವೇ ಕೆಲಸ 80 ವರ್ಷ 98 ವರ್ಷ ಅವರು ಅಲ್ಲ 80 ವರ್ಷ ಹೆರಿಗೆ ಕೆಲಸ ಮಾಡಿದ್ರು. ಸರ್ ನಿಮ್ಮ ತಾಯಿ ಗ್ರೇಟ್ ಸರ್. ನಾನೇನು ಹೇಳಿ ಸರ್, ನಿಮ್ಮ ತಾಯಿ ತುಂಬ ಗ್ರೇಟ್. ಪದ್ಮಶ್ರೀ ಡಾಕ್ಟರ್ ಸುಲ್ಗಿತ್ ನರ್ಸಮ್ಮ, ನಾನೀಗ ಅಂದ್ಕೊಂತಿರೋದು ನನಗೊಬ್ಬರಿಗೆ ತಾಯಿ ಅಲ್ಲ, ನಮ್ಮೆಲ್ಲರಿಗೂ ತಾಯಿ. ಹೌದಲ್ವಾ? ನಮ್ಮೆಲ್ಲರಿಗೂ ತಾಯಿ. ಯಾಕಂದರೆ ನನ್ನ ಮಗ ನಾವು ನಮ್ಮ ಮಕ್ಕಳು ಸಾಕು ಅಂದ್ಕೊಂಡಂಗೆ ಜಗವೆಲ್ಲ ಬೇಕು ಅಂದ್ಕೊಂಡಿದ್ದವ್ರಿಂದ ಹಂಗಾಗಿ ಜಗತ್ತು ಅವ್ರನ್ನ ಗುರುತಿಸೋದ್ರಿಂದ ನಾವೆಲ್ಲ ಅವ್ರ ಮಕ್ಕಳೇ. ಈಗ ನೀವೇನು ಅವ್ರದ್ದೊಂದು ಕಲಾ ಮಾಧ್ಯಮ ಮಾಡ್ತಿದ್ರಿ, ನೀವು ಅವ್ರ ಮಗನೇ. ಏನು ನಮ್ಮ ಸಂಜಯ್ ಸರ್ ನಿಮ್ಮನ್ನು ಕರ್ತಾರಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವರು ಅವ್ರ ಮೊಮ್ಮಗನೇ. ಅವ್ರೇನು ನಮ್ಮ ಇದನ್ನು ನಮ್ಮದೆಲ್ಲ ಶೂಟಿಂಗ್ ಮಾಡ್ತಿದ್ದಾರೆ, ಅವರು ಅವ್ರ ಮಕ್ಕಳೇ. ಇಲ್ಲಿ ಎಲ್ಲರೂ ಕೂಡ ಅವ್ರ ಮಕ್ಕಳೇ. ಸ್ವತಃ ಈ ರಾಜ್ಯದ ಮಂತ್ರಿಗಳು ಶಾಸಕರು ಕೂಡ ನಾವು ಅಜ್ಜಿ ಮಕ್ಕಳು ಅಂತ ಇಲ್ಲಿ ಬಂದಾಗ ಹೇಳ್ತಾರೆ. ಎಷ್ಟೋ ಜನ MLAಗಳು MPಗಳು ಬಂದು ಅಜ್ಜಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಇಲ್ಲಿ ಗದ್ದಿಗೆಗೆ ಗದ್ದಿಗೆಗೆ ಬಂದು ಎಲೆಕ್ಷನ್ಗಿನ ಮೊದಲು ನಾಮಪತ್ರ ಇಲ್ಲಿಪಟ್ಟು ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ, ಪೂಜೆ ಮಾಡಿಕೊಂಡು ಹೋಗಿ ಆಮೇಲೆ ನಾಮಿನೇಷನ್ ಮಾಡ್ತಾರೆ. ಎಷ್ಟೋ ಜನ ಮಕ್ಕಳಾಗದೇವ್ರು ಬಂದು ಇಲ್ಲಿ ದರ್ಶನ ಪಡ್ಕೊಂಡು ಹೋಗ್ತಾರೆ. ಎಷ್ಟು ಜನ ಬಂದೋಗಿರೋರು ಕೂಡ ನಾವು ಅಮ್ಮನ ಮಕ್ಕಳೇ ಅಂತ ಹೇಳ್ತಾರೆ. ಹಂಗಾಗಿ ನಾವು ನಾನೊಬ್ಬನ ಮಗ ಅನ್ನೋಕ್ಕಿಂತ ನಾವೆಲ್ಲರೂ ಕೂಡ ಅಮ್ಮನ ಮಕ್ಕಳೇ. ಚಿಕ್ಕಮಗಳೂರು ಒಂದು ಹುಡುಗಿ, ಪಾವಾಡ ಹುಡುಗ, ಬೆಂಗಳೂರಿಗೆ ಏನೋ ಫ್ಯಾಕ್ಟ್ರಿ ಕೆಲಸ ಮಾಡ್ತಿರ್ತಾರೆ ಸರ್. ಲವ್ ಆಗ್ಬಿಡುತ್ತೆ, ಲವ್ ಆಗಿಬಿಡುತ್ತೆ. ಇಲ್ಲಿ ಬರ್ತಾರೆ, ಬಂದು ಕೇಳ್ತಾರೆ ನಾವು ಲವ್ ಮಾಡ್ಕೊಂಡು ಮದುವೆ ಆಗಬೇಕು ಅಂತ. ಲಿಸ್ಟ್ ಮಾಡಿಸ್ಬೇಕು, ಒಂದು ಹಾರ ಹಾಕಿ ಪಡೆದಿಸ್ಬೇಕಲ್ವಾ, ಅಜ್ಜಿ ಗದ್ದಿಗೆ ಹೋಗೋಣ ಅಂತಾರೆ. ಸ್ವಲ್ಪ ಅಜ್ಜಿ ಬಗ್ಗೆ ಅವ್ರಿಗೆ ಗೊತ್ತಿತ್ತು, ಹೋಗೋಣ ಅಂತ ಹೇಳಿದ್ರು. ಇಲ್ಲಿ ಕರ್ಕೊಂಬಂದು ಇಲ್ಲಿ ಫೋಟೋ ಹೊಡಿಸಿ ಆಮೇಲೆ ಅವತ್ತೇ ಹೋಗಿ ರಿಲೀಸ್ ಮಾಡಿಸ್ಕೊಡ್ತೀನಿ. ಏ ಹೌದಾ? ಓ, ಹಂಗಾರೆ ಸರಳ ವಿವಾಹ ಆಗೋರಲ್ಲಿ ಬರ್ಬೋದು. ಎಸ್, ಎಲ್ಲ ಬರ್ತಾರೆ. ಭದ್ರಮಂಗಲಿ ಆಗೋರು ಸರಳ ವಿವಾಹ ಆಗೋರಲ್ಲಿ ಬರ್ಬೋದು. ಸೊ ಇದೇ ಜಾಗದಲ್ಲಿ ಎಷ್ಟೋ ಜನ ಮಕ್ಕಳು ಕರ್ಕೊಂಬಂದು ಇಲ್ಲಿ ನಾಮಕರಣ ಮಾಡ್ಕೊಂಡೋಗಿದ್ದಾರೆ. ಓ, ಗುಬ್ಬಿ ತಾಲೂಕು ನಿಟ್ಟೂರಬ್ಳಿ ಬಿದಿರಾಳ ಕಾವಲ್ ಅಂತ ಮಂಜಣ್ಣವರು ಕುಟುಂಬ ಸಮೇತ ಬಂದು ಇಲ್ಲಿ ಅಡುಗೆ ಮಾಡಿಸಿ ಇಲ್ಲಿ ಒಂದು ನಾಮಕರಣ ಮಾಡ್ಕೊಂಡೋಗಿದ್ದಾರೆ, ಇಲ್ಲಿ ಬರ್ಡೆ ಮಾಡ್ಕೊಂಡೋಗಿದ್ದಾರೆ. ಅಂತ ಒಳ್ಳೆ ಕಾರ್ಯಕ್ರಮ ತುಂಬ ಇಲ್ಲಿ ಬರ್ತಾ ಇರ್ತಾರೆ. ನಿಜವಾಗ್ಲೂ ನಾವೆಲ್ಲ ಕೂಡ ನೀವೇ ತಾವ್ ಹೇಳ್ದಂಗೆ ಅಮ್ಮನ ಮಗನಾಗಿದ್ದು ನನ್ನ ಪುಣ್ಯ ಅಷ್ಟೇ. ನಿಜ ನಿಜ, ಅಂತ ಸಾಧಕ ಹುಟ್ಟಿದ್ದೇನೆ. ಸಾವಿರಾರು ಜನಕ್ಕೆ ಜನ್ಮ ಏನೋ ಹೆರಿಗೆ ಮಾಡಿಸಿದೆ, ಅಂತ ತಾಯಿ ಹೋಟೆಲ್ ನೀವು ಹುಟ್ಟಿದಿರಲ್ಲ, ಎಂತ ಪುಣ್ಯ. ಅದೇ ನನ್ನ ಪುಣ್ಯ. ನಮ್ಮ ಶ್ರೀಮತಿ ಅವರು ಪ್ರೆಗ್ನೆಂಟ್ ಆದ್ರು, ತೋರ್ಸಕ್ ಹಾಸ್ಪಿಟ್ಲ್ಗೆ ಹೋಗ್ತಿದ್ವಿ, ಗೊತ್ತಿತ್ತಲ್ಲ ಅಜ್ಜಿ ಇದಾರೆ ಅಂತ ಸುಮ್ಮನೆ ನೋಡಕ್ಕಂತ ಹೋದ್ವಿ. ಅಜ್ಜಿ 7 ತಿಂಗಳು ಅಂದ್ವಿ. ಹೌದಾ? ಬಾರಮ್ಮ ಇಲ್ಲಿ ಕರ್ಕೊಂಡೋಗಿ ಮಂಚಿ ಮೇಲೆ ಮಲಗಿಸಿ ಟೇಬಲ್ ಕೈ ಆಡಿಸ್ಬಿಟ್ಟು ಅವಳಿ ಮಕ್ಳು ಗಂಡು ಮಕ್ಳು ಆಗ್ತಾರೆ ಅಂತ. ಅವಳಿ ಗಂಡು ಮಕ್ಳು ಆಗ್ತಾರೆ ಅಂತ. ಆಮೇಲೆ ಸ್ಕ್ಯಾನಿಂಗ್ ರಿಪೋರ್ಟು ಆಮೇಲೆ ನೋಡಿದಾಗ ಟ್ವಿನ್ಸ್ ಅಂತ ಇತ್ತು. ಬಟ್ ನನಗೆ ಗಾಬರಿ, ವಿಥೌಟ್ ಸ್ಕ್ಯಾನಿಂಗ್ ಟಚ್ ಅಲ್ಲಿ ಓನ್ಲಿ ಟಚಿಂಗ್ ಟಚ್ ಮಾಡೋ ಸ್ಕ್ಯಾನಿಂಗ್ ಸಾಡಿ ಮಿಡಿತಾ ಇಡ್ದ ಅಷ್ಟೇ. ಆಮೇಲೆ ನನಗೆ ಗಾಬರಿ ಅಂದರೆ ಅವಳಿ ಇದ್ದಾರೆ, ವೇಟ್ ಕಡಿಮೆ ಇರ್ಬೋದು, ಅಂಗವಿಕಲ ಆಗಿರ್ಬೋದು, ನನಗೇನು ಗಾಬರಿ ಇತ್ತು. ಅಜ್ಜಿ ಏನು ಗಾಬರಿ ಆಗ್ಬೇಡಪ್ಪ, ಇಬ್ಬರು ಗಂಡು ಮಕ್ಕಳೇ ಸೂಪರ್ ಆಗಿರ್ತಾರೆ, ನಿನ್ನಂಗಿರ್ತಾರ. ಗಂಡು ಮಕ್ಕಳು ಹೇಳ್ಬಿಟ್ರು ಹೇಳ್ತು. ಸತ್ಯ ಆಯ್ತಾ? ಸತ್ಯ ಸರ್. ಕ್ಲಿನ್ಸ್ ಈಗ ಆಗ್ಲಿ ಸ್ಟಡಿಯಿಂಗ್. ಅಜ್ಜಿ ಅವರು ಅಜ್ಜಿ ಹತ್ರ ಬಂದಿದ್ರು ಮಕ್ಕಳು ಕೂಡ.
ಸರ್ ನಮ್ಮ ಜನ ಅಷ್ಟೇ ಅಲ್ಲ ಸರ್, ಎಷ್ಟೋ ಜನ ಇದೇ ಸಿಟಿಯಲ್ಲಿ ಹೊಸದಾಗಿ ವೆಹಿಕಲ್ ತಗೊಂಡು ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡ್ಸ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಇದನ್ನ ಅವರೆಲ್ಲರೂ ದೇವಸ್ಥಾನ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾನು ಅಮ್ಮನೇ ದೇವ್ರು ಅಂದ್ಕೊಂಡು ಈ ಗದ್ದಿಗೆಗೆ ಅಷ್ಟು ಪವರ್ ಇದೆ, ಶಕ್ತಿ ಇದೆ. ಇಲ್ಲ ದೇವರು, ಇತ್ತೀಚೆಗೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಪಾರ್ಕ್ ಇದೆ ಸರ್, ಸರ್ ಗೊತ್ತು, ಆ ಪಾರ್ಕ್ ನಾಮಕರಣ ಆಯ್ತು. ಈಗ ಅಲ್ಲಿ ಜನ ಜಾಸ್ತಿ ಬರ್ತಿದ್ದಾರೆ, ಅಲ್ಲಿ ಬಂದು ಅಲ್ಲಿ ನಿಂತ್ಕೊಂಡು ನಾ ಮದುವೆ ಮಾಡ್ಕೊಂಡು ಹೋಗೋದು. ಅಜ್ಜಿಸ್ರು ಅಜ್ಜಿ ಫೋಟೋ ಹೌದು, ಅಲ್ಲೇ ನಾಮಕರಣ ಮಾಡ್ಕೊಂಡು ಹೋಗೋದು, ಅಲ್ಲೇ ಬರ್ಡೆ ಮಾಡ್ಕೊಂಡು ಹೋಗೋದು, ಎಷ್ಟೋ ಜನ ಬಂದು ಫೋಟೋ ಹೊಡ್ಸ್ಕೊಂಡು ಹೋಗೋದು ಆ ಪಾರ್ಕ್ ಅಲ್ಲಿ. ಅಲ್ಲಿ ಹಂಗೆ ನಡೀತಾರೆ. ಹೌದಾ? ಅಯ್ಯೋ, ಇವ್ 2019 ತಿಳ್ಕೊಂಡಿದ್ದ? 18 ಸರ್, 18 ಡಿಸೆಂಬರ್ 20. ಏನಾಗಿದ್ದು ಅವ್ರಿಗೆ? ಈಗ ವಯಸ್ಸು, ವಯೋಸಹಜ, ವಯೋಸಹಜ 98 ವರ್ಷ ವಯಸ್ಸು. ಆಮೇಲೆ ಶ್ವಾಸಕೋಶಗಳ ಸಮಸ್ಯೆ ಇತ್ತು ಅಂತೇಳಿ ಡಾಕ್ಟ್ರ್ ಹೇಳಿದ್ರು, BGS ಹಾಸ್ಪಿಟ್ಲು ಬೆಂಗಳೂರು. ಇದು ಅಂದರೆ ತುಂಬ ಒದ್ದಾಡಿಲ್ಲ ಅವರು. ಒದ್ದಾಡಿ ಒದ್ದಾಡಂಗಲ್ಲ, ಏನಿಲ್ಲ, ಶಾಂತಿ ಇರುವಾಗ ಸಾವು. ಹೌದು, ವಯೋಸಹಜ ಅವರು. ಬಟ್ ಬದುಕಿನ ಬಗ್ಗೆ ತೃಪ್ತಿ ಇತ್ತು ಅವ್ರಿಗೆ? ಬದುಕಿನ ಬಗ್ಗೆ ಬದುಕಿದ್ದಾಗಲೇ ತೃಪ್ತಿ ಇತ್ತು. ತೃಪ್ತಿ ಇತ್ತು ಬದುಕಿದ್ದಾಗಲೇ. ಜನ ಬಂದು ಅವ್ರ ಪಾದ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅವ್ರದ್ದು ಕೊಟ್ಟಿದ್ದ ಆಹಾರ ಧಾನ್ಯಗಳಾಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಡೈಲಿ 100 ಜನ ಬರೋರು ಸರ್. ಡೈಲಿ 100 ಜನ? 100 ಜನ ದಂಪತಿಗಳು ಬರೋರು ದರ್ಶನಕ್ಕೆ ಬದುಕಿದ್ದಾಗಲೇ. ಬೆಳ್ಳಿ ಪಲ್ಲಕ್ಕಿಯಲ್ಲಿ, ಶಿರದಲ್ಲಿ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಅವ್ರ ಮೆರವಣಿಗೆ ಮಾಡಿ ಇಡೀ ಊರು ಜನ, ಎಲ್ಲ ಜನಾಂಗದವರು ಒಂದಾಗಿ ಬೆಳ್ಳಿ ಪಲ್ಲಕ್ಕಿ ಮೆರವಣಿಗೆ ಮಾಡಿ ಅವರಿಗೆ ಅದ್ಭುತವಾಗಿ ಸನ್ಮಾನ ಮಾಡಿದ್ರು. ದೇವ್ರ ಉತ್ಸವ ಮಾಡ್ದಂಗೆ, ದೇವ್ರ ಉತ್ಸವ ಮಾಡ್ದಂಗೆ. ಅಜ್ಜಿ ನೋಡಕ್ಕೆ ಜನ ಬರ್ತಾರಂದ್ರೆ ಅವತ್ತು ಭಾನುವಾರ ಜಾಸ್ತಿ ಬರ್ತಿದ್ರು. ಅವಾಗ ಪೊಲೀಸ್ ಬ್ಯಾರಿ ಕಡೆ ಪೊಲೀಸರು ಕಾಪಾಡ್ತಾ ಇದ್ರು. ಮನೆ ಮುಂದೆ? ಹ್ಞೂ ಸರ್. ಎಲ್ಲಿತ್ತು ಮನೆ ಇವರು? ಚಾಮುಂಡಿ ದೇವಸ್ಥಾನದ ಹತ್ರ. ಚಾಮುಂಡಿ ಈಗಲ್ಲೇ ಇದ್ದ ಮನೆ ಸ್ವಂತ. ಪೊಲೀಸ್ ಬ್ಯಾರಿಕೇಡ್ ಹಾಕ್ಬಿಡೋದು? ಎಸ್ ಸರ್. ಅಷ್ಟು ಜನ ಈಗಲೂ ಬೇರೆ ಕಡೆ ಇದೆ ಈಗಲೂ ಕೂಡ. ಸ್ವಂತ ಮನೆ ಅಲ್ಲ, ಅದು ಬಾಡಿಗೆ ಮನೆ. ನಿಮ್ಗೆ ಸ್ವಂತ ಮನೆ ಮಾಡ್ಕೊಂಡಿದ್ದೀರಾ? ಇನ್ನು ಮಾಡ್ಕೊಂಡೆ. ಇವ್ರ ಆಸ್ತಿ ಪಾಸ್ತಿ ಇತ್ಯಾದಿ? ಅಮ್ಮನ ಏನು ಸಾನ್ನಿಧ್ಯದಲ್ಲಿ ನಾವೇನು ಸ್ಕೂಲ್ ಮಾಡ್ತಾ ಇದ್ದೀವಿ. ನಾವು ಒಂದು ಮನೆ ಮಾಡಿಕೊಂಡ್ರೆ ನಮಗಾಗುತ್ತೆ ಅಷ್ಟು, ಗಂಡ ಹೆಂಡತಿ ಮಕ್ಕಳಿಗೆ. ಅಮ್ಮನೇಸಲ್ಲಿ ನಾವು ಸ್ಕೂಲ್ ಮಾಡಿದ್ದೀವಲ್ಲ, ಒಂದು 28 ಕ್ಲಾಸ್ ರೂಮ್ ಕಟ್ಟಿದ್ದೀವಿ, 100 ಜನ ವಿದ್ಯಾರ್ಥಿಗಳು ಓದ್ತಿದ್ದಾರೆ, ಒಂದು 20-25 ಜನ ಕೆಲಸ ಕೊಟ್ಟಿದ್ದೀವಿ, 25 ಜನ ಕುಟುಂಬಗಳು ಜೀವನ ಮಾಡ್ತಿದ್ದಾರೆ. ಅಮ್ಮ ಅಷ್ಟು ಸೇವೆ ಮಾಡಿದೆ, ಅಮ್ಮನ ಹೆಸರಲ್ಲಿ ಇದು ಮಾಡಬೇಕು ಅನ್ನೋದು ಸ್ಕೂಲ್ ಮಾಡಿದ್ದೀವಿ. ಈಗ ಏನಿಗೆ ಜಾಗ ಕೊಟ್ಟಿದ್ದಾರೆ, ಇದರಲ್ಲಿ ಒಂದು ವೃದ್ಧಾಶ್ರಮ ಮಾಡಬೇಕು ಈ ಜಾಗದಲ್ಲಿ ಉಚಿತವಾಗಿ. ಅರ್ಧ ಎಕರೆ ಕೊಟ್ಟವ್ರೆ. ಹ್ಞೂ. ಈ ಒಂದು ವೃದ್ಧಾಶ್ರಮ ಮಾಡಿ ಅಮ್ಮ ಅಷ್ಟು ವಯಸ್ಸಾಗಿರೋರ್ನ ಫ್ರೀಯಾಗಿ ತಂದೆ ತಾಯಿಗಳ್ತಾಗ ನಾವು ನೋಡ್ಕೋಬೇಕು ಅವ್ರನ್ನ. ನಾನು ಒಂದು ಅಮ್ಮನ ಅದೆಲ್ಲ ಹಾಸ್ಪಿಟ್ಲ್ ತಿರುಗುವಾಗ ಒಂದು ಲಾಸ್ಟ್ ಕೊನೆ ಕೊನೆಯಲ್ಲಿ 3-4 ವರ್ಷ ವಯಸ್ಸಾದಾಗ ಅವ್ರ ಮನಸ್ಸು ಹೆಂಗಿರುತ್ತೆ ನನಗೆ ಗೊತ್ತಿದೆ. ಅಂತಹ ಒಂದು ಮಕ್ಕಳ ಪ್ರೀತಿ ಆ ವೃದ್ಧಾಶ್ರಮದಲ್ಲಿ ಅವ್ರಿಗೆ ತೋರಿಸ್ಬೇಕು. ನಾವು ಯಾರನ್ನೋ ಡಾಕ್ಟ್ರಿಗಿಟ್ಟು ಯಾರನ್ನೋ ಕೆಲಸಗಾರನಿಟ್ಟು ನಾವು ಮಾಡೋಕ್ಕಿನ್ನ ನಾವು ಸ್ವತಃ ಅಮ್ಮನಿಗೆ ಹೆಂಗೆ ಸೇವೆ ಮಾಡಿದ್ವಿ ಆಡ್ತಿ ಆ ತಂದೆ ತಾಯಿಗಳ ಸೇವೆ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ. ಅದೊಂದು ವೃದ್ಧಾಶ್ರಮ ಇಲ್ಲಾಗಬೇಕು. ಅಲ್ಲಿ ಸ್ಕೂಲ್ಗೆ ಏನು ಅಮ್ಮ ಹೆಸರಲ್ಲಿ ಸುಲಗಿತ್ ನರಸಮ್ಮ ಕ್ಯಾಂಪಸ್ ಮಾಡಿದ್ವಿ. ಅಲ್ಲಿ 1ನೇ ತರಗತಿಯಿಂದ SLC ಉಚಿತವಾಗಿ ಏನು ಶಿಕ್ಷಣ ಕೊಡ್ತಾ ಇದ್ದೀವಿ. PUC ಡಿಗ್ರಿ ಎಲ್ಲ ಮಾಡಿದ್ದೀವಿ. ಅದರ ಅಡಿಯಲ್ಲಿ ಇದೊಂದು ನಾವು ಇರ್ತೀವಿ. ವೃದ್ಧಾಶ್ರಮ ಮಾಡಿ ಕೂಡ ಆ ಜನರಿಗೆ ಆ ವಯಸ್ಸಾದ ತಂದೆ ತಾಯಿಗಳು ಅವ್ರಿಗೊಂದು ಸೇವೆ ಮಾಡೋದು ಅಮ್ಮನ ಸಂಕಲ್ಪ. ಅದು ಅವರು ಆಸೆ ಆಗಿತ್ತು. ವೃತ್ತಿ ಮಾಡ್ತಿದ್ದೀರಿ? ನಾನು ವಕೀಲ ವೃತ್ತಿ ಮಾಡ್ತಿದ್ದೀನಿ. ಪ್ರಾಕ್ಟೀಸ್ ಮಾಡ್ತಿದ್ದೀರಿ? ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬೆಂಗಳೂರು ತುಮಕೂರು? ತುಮಕೂರು ಬೆಂಗಳೂರು ಎರಡು ಓಡಾಡ್ತಿರ್ತೀರಿ. ಸೊ ಜೀವನೋಪಾಯಕ್ಕೆ ನಿಮಗೆ ವಕೀಲಿಕೆ ಇದೆ? ವಕೀಲಿಕೆ ಇದೆ. ಓ, ಇದೆಲ್ಲ ನಿಮ್ಮ ಸೇವೆ? ಹ್ಞೂ. ಹಣ ಮಾಡೋಕ್ಕಲ್ಲ, ಹಣ ಮಾಡಕ್ಕೆ. ಇವರು ಸಕ್ಸಸ್ ಇಂದೆ ಇವ್ರ ತಂದೆ ಅಂಜನಪ್ಪರನ್ನ ನಾವು ಮರಿಲೇಬಾರ್ದು. ಯಾಕಂದ್ರೆ ಪ್ರತಿಯೊಬ್ಬ ಗಂಡನ ಸಕ್ಸಸ್ ಇಂದೆ ಹೆಂಡತಿ ಇದ್ದೇ ಇರ್ತಾಳೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಇವ್ರ ತಂದೆ ಎಷ್ಟು ಸಪೋರ್ಟ್ ಮಾಡಿರೋದು ಅಂತ ಅವತ್ತಿನ ಕಾಲದಲ್ಲಿ ಇವ್ರು ಇಷ್ಟೋತ್ವರೆಗೂ ಹೇಳಿದ್ರೆ ನಾವು ಅದು ಅರ್ಥ ಮಾಡ್ಕೊಂಡ್ಬೋದು. ಬಿಹೈಂಡ್ ಎವ್ರಿ ಮ್ಯಾನ್ ಸಕ್ಸಸ್ ದೇರ್ ಇಸ್ ಎ ವುಮೆನ್ ಅಂತಾರೆ. ಇಲ್ಲಿ ಉಲ್ಟಾ ಇದೆ ಇದಕ್ಕೆ. ನೂರಕ್ಕೆ 100 ಬಗ್ಗೆ ಸತ್ಯವಾದ ವಿಷಯ. ಕೆಲವು ಸಮಯದಲ್ಲಿ ಅರ್ಧರಾತ್ರಿ ಅವ್ರು ಎದ್ಬಿಟ್ರೆ ಸಾಕು, ತಕ್ಕಂತೆ ಇವರು ಲ್ಯಾಟಿನ್ ತಗೊಂಡು ಅವ್ರ ಹಿಂದೆ ಹೋಗೋದು. ಮತ್ತು ಅವ್ರು ನಿದ್ದೆ ಇದ್ದರೂ ಕೂಡ ಆ ಹೆರಿಗೆ ಮಾಡೋವ್ರಿಗೂ ಅಲ್ಲೇ ಕೂತ್ಕೊಂಡು ಮತ್ತು ಅವ್ರನ್ನ ಕರ್ಕೊಂಬರೋದು, ಯಾವುದಕ್ಕೂ ಬೇಜಾರಾಗ್ತಿರಲ್ಲ. ಅಂಥ ಕಾಯಕ ಮಾಡೋ ಟೈಮಲ್ಲಿ ಅಂಜನಪ್ಪವರು ಬಹಳ ಇಷ್ಟಪಟ್ಟು ಹೋಗಿ ಕೆಲಸ ಮಾಡ್ತಿದ್ರಲ್ಲ, ನಮ್ಮ ಸಾರ್ ಹೇಳ್ದಂಗೆ ಅದು ಕೂಡ ಅಪ್ಪಾಜಿ ಸಪೋರ್ಟ್ ಕೂಡ ಬಹಳ ಬಹಳವಾಗಿರುತ್ತೆ. ನಮ್ಮ ಕಲಾ ಮಾಧ್ಯಮರ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಿದ್ವಿ. ಏನು ಅವತ್ತು ಸಂಸ್ಕಾರ ದಿನ ಸುಮಾರು 8 ಜನ ಕ್ಯಾಬಿನೆಟ್ ಮಿನಿಸ್ಟರ್ಗಳು, ಈ ಜಿಲ್ಲೆಯ ಸಂಸದ ಸದಸ್ಯರು, ಶಾಸಕರು,
ತಾವೇನು ಇಲ್ಲಿ ಭರವಸೆ ಕೊಟ್ಟಿದ್ದೀರಿ, ಈ ಇದನ್ನ ಜಾಗನ ಒಂದು ಪ್ರವಾಸ ತಾಣವಾಗಿ ಮಾಡ್ತೀವಿ ಅಂತ ಹೇಳಿದಿರಿ. ನೀವು ಪ್ರವಾಸ ತಾಣ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಅದ್ಭುತವಾಗಿ ಒಂದು ಸ್ಮಾರಕ ಇಲ್ಲಿ ಕಟ್ಕೊಡ್ಬೇಕಂಥೇಳಿ ಈಗಾಗಲೇ 2018 4 ವರ್ಷ ಆಗಿದೆ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಅಲ್ಲಿ ಮಾತಾಡಿ ದುರ್ಗಾ ಮಾತೆಗೆ ಹೋಲಿಕೆ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಅಲ್ಲಿ ಮಾತಾಡಿ ದುರ್ಗಾ ಮಾತೆಗೆ ಹೋಲಿಕೆ ಮಾಡಿದ್ದಾರೆ. ಬಹಳಷ್ಟು ಗೌರವ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ರಾಷ್ಟ್ರಪತಿ ಅವರು ಅಜ್ಜಿಗೆ ನಮಸ್ಕಾರ ಮಾಡಿಕೊಂಡಿದ್ದಾರೆ ಪದ್ಮಶ್ರೀ ಅವಾರ್ಡ್ ಕೊಡುವಾಗ. ಇಂತಹ ಎಲ್ಲ ಈ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿಗೆ ಅಷ್ಟು ಗೌರವ ಕೊಡುವಾಗ, ಮುಖ್ಯಮಂತ್ರಿಗಳು ಕೂಡ ಅಷ್ಟು ಗೌರವ ಕೊಟ್ಟು ಮಾತಾಡಿರುವಾಗ, ಸರ್ಕಾರ ಕೂಡ ಹೇಳ್ತಿರುವಾಗ, ಇಲ್ಲಿವರೆಗೂ ಕೂಡ ಇನ್ನು 4 ವರ್ಷ ಆದರೂ ಕೂಡ ಸ್ಮಾರಕದ ಕೆಲಸನೇ ಆಗಿಲ್ಲ. ಪಾಪ ಭಕ್ತರು ಬರ್ತಾರೆ, ಜನ ಬರ್ತಾರೆ, ಇಲ್ಲಿ ಏನು ಅಂಥದ್ದು ಈ ಎಷ್ಟೋ ಜನರದ ಮಾಡ್ತಾಯಿದ್ದಾರೆ, ಈ ಅಜ್ಜಿ ಇದು ಯಾಕೆ ಮಾಡಿಲ್ಲ ಅಂತ ಅವ್ರು ನಮ್ಮನ್ನೇ ಕೇಳ್ತಾರೆ ಬಂದವರೆಲ್ಲ. ಅವ್ರದ್ದು ಮಾಡಿದ್ರು, ಇವ್ರು ಮಾಡಿದ್ರು, ಪದ್ಮಶ್ರೀ ಮಾಡಿದವರಿಗೆಲ್ಲ 5 ಕೋಟಿ 10 ಕೋಟಿ ಬಿಡುಗಡೆ ಮಾಡಿ ಅದ್ಭುತವಾಗಿ ಕಟ್ಟಿಸ್ತಾಯಿದಾರಲ್ಲ. ಸುಲಗಿತ್ತು ನರಸಿಂಹರ ಕಾಯಕ 15,000 ಕಂದಮ್ಮಗಳನ್ನ ಪ್ರಾಣರಕ್ಷಣೆ ಮಾಡಿರೋರು, 15,000 ಪ್ರಾಣಗಳನ್ನ ರಕ್ಷಣೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ಯಾಕೆ ಇನ್ನೂ ಇನ್ನೇಟ್ ಆಗ್ತಾಯಿದೆ ಸರ್ಕಾರ ಅಂತ ಇಲ್ಲಿ ಬಂದಿರೋ ಭಕ್ತರೆಲ್ಲ ನಮ್ಮನ್ನು ಪ್ರಶ್ನೆ ಮಾಡ್ತಿರ್ತಾರೆ, ಕೇಳ್ತಿರ್ತಾರೆ. ಅದಕ್ಕೆ ನಮ್ಮ ಕಲಾ ಮಾಧ್ಯಮದ ಮುಖಾಂತರ ನಾವು ಸರ್ಕಾರನ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀವಿ. ಇದನ್ನು ಈ ಮನವಿಯನ್ನು ಭಾಳ ಬೇಗ ಸ್ಪಂದಿಸಲಿ ನಮ್ಮ ಅಧಿಕಾರಿ ವರ್ಗ ಮತ್ತು ರಾಜಕಾರಣಿಗಳ ವರ್ಗ. ಇಂಥ ಮಾತಾಯಿಗೆ ನಾವು ಹೀಗೆ ಬಿಡೋದು ಬೇಡ, ಒಂದು ಸ್ಮಾರಕ ಮಾಡೋಕ್ಕೆ ದಯವು ಮಾಡಿ ಸರ್ಕಾರ ಮನವಿನ ಒಂದು ಮನಸ್ಸು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಸ್ನೇಹಿತರೆ, ನಾನು ನಿಮ್ಗೆ ಹೇಳಕ್ಕೆ ಏನು ಉಳಿದಿಲ್ಲ, ಬಹಳ ದೊಡ್ಡ ಬದುಕು ಈ ತಾಯಿ ಮಾತಾ ಇದು. ಆದ್ರೆ ನನ್ನ ನೋವು ಏನಂದ್ರೆ 2018 ತೀರ್ಕೊಂಡಿದ್ದಾರೆ, ನಾವು ನಮ್ಮ ಜೀವಮಾನದಲ್ಲಿ ಅವ್ರನ್ನ ನೇರವಾಗಿ ನೋಡೋಕ್ಕಾಗಲಿಲ್ಲ ಅಂತ ನೋವು. ಇಂಥ ಮಾತಾಯಿನ ಉಳಿದಂಗೆ ಇವತ್ತು ಆಸ್ಪತ್ರೆಗಳು ಅಂತಂದ್ರೆ ಎಲ್ಲರೂ ಹೇಳೋಗೆ ಹಣ ಮಾಡುವ ಕೇಂದ್ರಗಳು, ಇವತ್ತು ಡೆಲಿವರಿ ಅಥವಾ ಹೆರಿಗೆ ಅಂತಂದ್ರೆ ಸಿಜೇರಿಯನ್ನೇ ಮಾಡಬೇಕು ಅಂತ ಅನ್ನೋ ಕಾಲಕ್ಕೆ ಬಂದಿದೆ. ಜನಗಳು ತಪ್ಪಿರ್ಬೋದು, ಯಾಕಂದ್ರೆ ಒಂದೇ ಒಂದು ಮಗು ಇರುತ್ತೆ ಕಣಕ್ಕೆ ಭಾಳ ಎಚ್ಚರಿಕೆ ವಹಿಸ್ತಾರೆ. ಮತ್ತು ನಮ್ಮ ವೈದ್ಯರು ಹೇಳಿದಾಗೆ ಇವತ್ತು ಡೆಲಿವರಿ ಪೈನ್ ತಿನ್ನೋಕೆ ತುಂಬ ಹೆಣ್ಮಕ್ಳು ಒದ್ದಾಡ್ತಾರೆ ಸರ್, ಅವ್ರು ಒಪ್ಕೊಳ್ಳಲ್ಲ. ಆಮೇಲೆ ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ಕೇಳ್ಕೊಂಬಂದ್ಬಿಡ್ತಾರೆ, ಈ ಡೇಟ್ಗೆ ಹುಟ್ಟಬೇಕು, ಈ ಟೈಮ್ಗೆ ಹುಟ್ಟಬೇಕು ಅಂತಾರೆ. ಈ ಥರ ಅನೇಕ ಕಾರಣ ಇರ್ಬೋದು, ಆದರೆ 15,000 ಹೆಚ್ಚು ಹೆರಿಗೆಗಳನ್ನು ಯಾವುದೂ ಕೇಸು ಫ್ಲಾಪ್ ಇಲ್ಲದೆ ಸೋಲದೆ ಸಹಜ ಸುಸೂತ್ರ ಹೆರಿಗೆ ಮಾಡಿಸಿರೋ ನಮ್ಮ ನರಸಮ್ಮ ಅವರು. ಇವರ ಸೇವೆಯನ್ನು ಮೆಚ್ಚಿ ಭಾರತ ಸರ್ಕಾರ ವಯೋಶ್ರೇಷ್ಠ ಸಮ್ಮಾನ್ ಅಂತ ಹೇಳಿ ಒಂದು ಪುರಸ್ಕಾರ, ಇನ್ನೊಂದು ಪದ್ಮಶ್ರೀ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಅದು ಎರಡನ್ನೂ ಕೊಟ್ಟಿದೆ. ಎಲ್ಲವನ್ನ ಮೀರಿ ನಾನು ಹೇಳೋದು, ನನಗೆ ಸೂಲಗಿತ್ತಿ ಅಂತ ಜನ ಕೊಟ್ಟರು ಬಿರುದೇ ಭಾಳ ದೊಡ್ಡದು ಅಂತ ಅವರು ಹೇಳ್ತಿದ್ರಂತೆ. ಹಾಗಾಗಿ ಇಂತಹ ಮಹನೀಯರು ಹುಟ್ಟಿದ ನಾಡಲ್ಲಿ ನಾವು ಹುಟ್ಟಿದೀವಲ್ಲ ಅನ್ನೋದು ನಾವೆಲ್ಲ ಹೆಮ್ಮೆ ಪಡೋಣ. ಎಂಥ ದೊಡ್ಡ ಮಾತಾ ಇದು, ನಿಜಕ್ಕೂ ಭಾವುಕನಾಗ್ತೀನಿ ಈ ತಾಯಿ ಬಗ್ಗೆ ಮಾತಾಡಿದ್ರೆ. ನಾವೆಲ್ಲರೂ ಇಂಥ ಆದರ್ಶಗಳಲ್ಲಿ ನಾವು ಪಾಲಿಸೋಣ. ನೋಡಿ, ಅವರು ತಮ್ಮ ಕುಟುಂಬನ ಸಾಕೊಂಡು 12 ಜನ ಮಕ್ಕಳನ್ನು ಸಾಕಿ ಅವ್ರನ್ನ ಬೆಳೆಸಿ ಎಲ್ಲ ಮಾಡಿ ಸಮಾಜಕ್ಕೂ ಕೊಡುಗೆ ಕೊಟ್ಟಿದ್ದಾರೆ. ನಾವು ಬರೀ ನಾವು ದುಡ್ಡು ಮಾಡಿ ಗುಡ್ಡೆ ಹಾಕೊಳ್ಳೋದ್ರಲ್ಲೇ ಯೋಚನೆ ಮಾಡ್ತಿರ್ತೀವಿ. ನಾವು ಸ್ವಲ್ಪ ಸಮಾಜಮುಖಿಯಾಗಿ ಯೋಚಿಸೋಣ. ಇಂಥವ್ರ ಬದುಕು ತೊಳೆದು ನಮಗೂ ಅನಿಸುತ್ತೆ ನಾವೇ ಸಮಾಜಮುಖಿಯಾಗಿ ಕೆಲಸ ಮಾಡಬಾರ್ದು ಅಂತ. ಉಳಿದಂಗೆ ಸಂಜು ಅವ್ರಿಗೆ ಭಾಳ ಧನ್ಯವಾದ ಈ ಕುಟುಂಬವನ್ನು ಪರಿಚಯಿಸೋದಕ್ಕೆ, ಮತ್ತು ಅವ್ರ ಮಗ ಶ್ರೀರಾಮ್ ಅವ್ರಿಗೆ ಭಾಳ ಧನ್ಯವಾದ, ಅವ್ರ ವಕೀಲರು, ಅವ್ರ ಸ್ನೇಹಿತರ ಬಳಗಕ್ಕೂ ಭಾಳ ಧನ್ಯವಾದ. ಈ ಕತ್ತಲಲ್ಲಿ ಪಾಪ ಬಂದು ಇಲ್ಲಿ ನೋಡಿ ಮಣ್ಣುಗಣ್ಣೆಲ್ಲ ಹೇರ್ಬಿಟ್ಟಿದ್ದಾರೆ, ಇಂಥ ಒಂದು ಕತ್ತಲಲ್ಲಿ ಬಂದು ನಮ್ಗೆ ಸಹಕರಿಸಿದ್ದಾರೆ. ಭಾಳ ಧನ್ಯವಾದ. ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ. ಈ ತಾಯಿಗಂತೂ ಒಂದು ದೊಡ್ಡ ಶರಣು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.